ಎಲ್ಲಿದ್ದಿ? ಅಲ್ಲೇ ಲೈವ್ ಮಾಡಬೇಕಾದ್ರೆ ಲೈವ್ ಅಲ್ಲೇ ಬಂದಿನ, ಕಾಲಕ್ ಬೀಳ್ತೀನಿ, ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ಆ ಫೋಟೋಸ್ ಡಿಲೀಟ್ ಮಾಡು, ನನ್ಗೆ ಯಾರು ಬೇಡ, ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ಪ್ಲೀಸ್ ಈ ಫೋಟೋ ಡಿಲೀಟ್ ಮಾಡು ಸದ್ಯ, ಅದ ಫೋಟೋಸ್ ಎಲ್ಲ ಬೇಡ ಸದ್ಯ, ತಡ್ಕೊಳಕ್ ಆಗ್ತಾ ಇಲ್ಲ, ನೋವು ಅರ್ಥ ಮಾಡ್ಕೊ. ತಿರ್ಗಾ ಚೂರಾದ್ರೂ ಮಾನವೀಯತೆ ಇದ್ರೆ ಆ ಫೋಟೋಸ್ ನ ಡಿಲೀಟ್ ಮಾಡು ಸದ್ಯ, ಪ್ಲೀಸ್ ಕಾಲ್ ಪೀಕ್ ಮಾಡು, ನೀನ್ ಕಾಲಿಗೆ ಬಂದು ಬೀಳ್ತೀನಿ. ಸಂಧ್ಯಾ ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ಅಲ್ಲೇ ಬಂದು ನಿನ್ ಕಾಲಿಗೆ ಬಿದ್ದು ಬಿಡ್ತೀನಿ. ಬಟ್ ದಯವಿಟ್ಟು ಆ ಫೋಟೋಸ್ ನ ಡಿಲೀಟ್ ಮಾಡು, ನನ್ನ ಲೈಫ್ ಹೆಕ್ಕೊಟ್ಟು ಹೋಗ್ತಾ ಇದೆ ಸಂಧ್ಯಾ, ಪ್ಲೀಸ್. ನಿನ್ಗೆ ಏನೇ ರಿವೆಂಜ್ ಇದ್ರು, ಯಾವ ತರದ ನೀನ್ ಏನೇ ಶಿಕ್ಷೆ ಕೊಟ್ರು, ನಾನು ತಗೊಳ್ತೀನಿ ಸಂಧ್ಯಾ. ದಯವಿಟ್ಟು ನೀನ್ ಎಲ್ಲಿದ್ಯಾ ಅಂತ ಹೇಳು, ನನ್ ಫೋನ್ ಪಿಕ್ ಮಾಡು, ನಾನು ಅಲ್ಲೇ ಬಂದು ನಿನ್ ಕಾಲಿಗೆ ಬೀಳ್ತೀನಿ. ಬಟ್ ಆ ಫೋಟೋಸ್ ಡಿಲೀಟ್ ಮಾಡು ಸಂಧ್ಯಾ, ನನ್ನ ಜೀವನ ನನ್ನ ಲೈಫ್ ಹೆಕ್ಕೊಟ್ಟು ಹೋಗ್ತಾ ಇದೆ ಸಂಧ್ಯಾ, ನಿನ್ ಕಾಲಿಗೆ ಬೀಳ್ತೀನಿ ಕಣೋ ಸಂಧ್ಯಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ ಸಂಧ್ಯಾ, ಎಲ್ಲಿದೆ ಅಂತ ಹೇಳು, ಅಲ್ಲೇ ಬಂದು ಕಾಲಿಗೆ ಬೀಳ್ತೀನಿ. ನನ್ ಈ ಫೋಟೋಸ್ ಮಾತ್ರ ಡಿಲೀಟ್ ಮಾಡು, ನಿನ್ ಕಾಲಿಗೆ ಬಿದ್ದು ನನ್ ಲೈವ್ ಅಲ್ಲಿ ಬೇಕಾದ್ರೆ ನನ್ ಕಾಲಿಗೆ ಕ್ಷಮೆ ಬಿದ್ದು ಕ್ಷಮೆ ಕೇಳ್ತೀನಿ. ಬಟ್ ಈ ಫೋಟೋಸ್ ನ ಡಿಲೀಟ್ ಮಾಡು, ಅವಳಿಗಷ್ಟೊಂದು ಕೊಡಬಾರ್ದು ಸಂಧ್ಯಾ, ಪ್ಲೀಸ್. ನಾನು ಅಲ್ಲೇ ಬಂದಿನಿ, ಎಲ್ಲಿದ್ದಿ? ಅಲ್ಲೇ ಲೈವ್ ಮಾಡಬೇಕಾದ್ರೆ ಲೈವ್ ಅಲ್ಲೇ ಬಂದಿನಿ, ಕಾಲಿಗೆ ಬೀಳ್ತೀನಿ. ನೋವು ತಡ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಆ ಫೋಟೋಸ್ ಡಿಲೀಟ್ ಮಾಡಿ. ಹೇನ್ರಿ ಮೀಡಿಯಾ, ಹೇಗಿದ್ದೀರಾ ಎಲ್ಲಾರು? ಮೀಡಿಯಾ ಅಂತ ಹೇಳಿ ನಂಬಿ ಬಕ್ರ ಆಗಿ ಅನೇಕ ಜನ ಬೀದಿಗೆ ಬಿದ್ದಿದ್ದಾರೆ. ಕಾಣಿಸ್ತಾ ಇದಲ್ಲ ಚಿತ್ರ ವಿಚಿತ್ರ ಫೋಟೋಗಳು, ಸೊ ಅವನ ಬಗ್ಗೆನೆ ಈ ಲೈವ್. ಆ ಲೈವ್ ಮಾಡಕ್ ಮುಂಚೆ ಒಂದು ಆಡಿಯೋ ಹಾಕ್ತೀನಿ. ಆಡಿಯೋ ಹಾಕಕ್ ಮುಂಚೆ ಈ ವಿಡಿಯೋ ಮಾಡ್ತಾ ಇರೋದು ಮುತ್ತು ರಾಜ್ ಅಲಿಯಾಸ್ ವಿ ಟು ಸೂರ್ಯ. ಇವನ್ನ ಯಾರು ಬಯೋದಿಲ್ಲ, ಭಯ ಬೀಳ್ತಾರೆ. ರೌಡಿನ ಮೀಡಿಯಾನ ಮಾತಾಡಿದ್ರೆ ಒಡಿಯಾಕ್ ಬರ್ತಾನೆ. ಬ್ಯಾಕ್ಗ್ರೌಂಡ್ ಇದೆ, ಜಮೀನ್ದಾರ ಹೀರೋ, ಬಾಡಿಗಾರ್ಡ್ಸ್ ಇಟ್ಕೊಂಡಿದ್ದಾನೆ, ಮಾತಾಡಕ್ಕಾಗಲ್ಲ. ಜರ್ನಲಿಸ್ಟ್, ಫೇಕ್ ಜರ್ನಲಿಸ್ಟ್ ಮೀಡಿಯಾ ಇಟ್ಕೊಂಡಿರೋನು. ಅವ್ರ ಬಗ್ಗೆ ಮಾತಾಡಕ್ಕೆ ಜನಗಳಿಗೆ ಭಯ, ಅದು ಭಯ ಪಡುವಂತ ಏಡಿಗಳಿಗೆ, ನನಗಲ್ಲ. ಮಿಸ್ಟರ್ ವಿ ಟು ಸೂರ್ಯ ಹಾಕೋ ಚೇರು, ಲೈವ್ ಬಂದಿದ್ದೀನಿ, ಚೇರ್ ಹಾಕ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಎತ್ಕೋ. ಒಂದೊಂದು ಪದಗಳಿಗೂ ಒಂದೊಂದು ಸಿಗರೇಟ್ ಹೊಡಿಯೋ, ಒಂದೊಂದು ಪದಕ್ಕೂ ಒಂದೊಂದು ದಮ್ ಹೊಡಿಬೇಕು ನೀನು, ಆಯ್ತಾ? ಇಷ್ಟು ದಿವಸ ಲೈವ್ ಮಾಡ್ಕೊಂಡು ಕೂತಿದ್ಯಲ್ಲ ಗಂಡು, ಇಷ್ಟು ದಿವಸ ಲೈವ್ ಮಾಡ್ಕೊಂಡು ಕೂತ್ಕೊಂಡು ನನ್ನ ಬಗ್ಗೆ ಮಾತಾಡ್ತಾ ಇದ್ದಲ್ವಾ? ನಿನ್ನ ಬಗ್ಗೆ ಯಾರಿಗೂ ಮಾತಾಡೋಕ್ಕೆ ಪಾಪ ದಮ್ಮು ತಾಕತ್ತು ನರ ಇಲ್ಲ, ಯಾಕಂದರೆ ನೀನು ಅಂತೂ ಗಂಡು ಅಂತ ಯಾರಿಗೂ ಗೊತ್ತಿಲ್ವಲ್ಲ, ಗಂಡ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ತಿರುಗ್ಸಿ ನೀನು ಉತ್ತರ ಕೊಡಬೇಕು. ಇನ್ನು ಮೇಲೆ ನಿನಗಿದೆ ಮಾರಿ ಹಬ್ಬ, ನೀನು ಬಿಡೋದಕ್ಕೆ ನಾನು ಬಿಡ್ತಾ ಇರ್ತೀನೋ? ಅದೇನು ಕಿತ್ಕೊಳ್ತೀಯ, ಅದೇನು ಮಾಡ್ಕೊಳ್ತೀಯ, ಮಾಡ್ತಾರೆ. ಡೂ ಆರ್ ಡೈ, ನಿನ್ನ ಹಿಸ್ಟ್ರಿ, ನಿನ್ನ ಬಂಡವಾಳ ಬೀದಿಗೆ ನೀನೇನು ಒಂದು ವರ್ಷ ಹಾಕಿದ್ನೆ ಅದನ್ನೇ ಹಾಕೊಂಡು ಕೂತ್ಕೊಳ್ಳುವಂಥದ್ದು. ಒಂದು ವರ್ಷದಿಂದ ನೀನ್ ಕಟ್ ಎಡಿಟ್ ಕಾಪಿ ಪೇಸ್ಟ್ ಹಾಕೋ ಬದಲು ರಿಯಾಲಿಟಿ ರಿಯಲ್ ಆಗಿರೋದನ್ನ ಹಾಕಿದ್ರೆ ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ಬೋದು, ನಾನು ಒಂಥರ ಎಂಟರ್ಟೈನ್ ತಗೊಂಬೋದು. ನಿನ್ನ ಒಂದು ಸುಳ್ಳು ತ್ಯಾಪೆಗಳನ್ನ ಮುಚ್ಕೊಳ್ಳೋದಕ್ಕೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತ ವಿ ಟು ಸೂರ್ಯ ಅಲಿಯಾಸ್ ಮುತ್ತು ರಾಜ್ ನಿರಂತರವಾಗಿ ನನ್ನ ಬಗ್ಗೆ ಲೈವ್ ಮಾಡ್ಕೊಂಡ್ ಬಂದ್ರೇನು, ಪೋಸ್ಟ್ ಹಾಕೊಂಡ್ ಬಂದ್ರೇನು, ಇಷ್ಟು ದಿವಸ ಅವನ ಹೆಸರೇ ಎತ್ತಿರ್ಲಿಲ್ಲ. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ನಾನು ಅವ್ರ ಹೆಸರೇ ಎತ್ತೋದಿಲ್ಲ, ಅವನೇನು ಬಯ್ಯೋದಿಲ್ಲ ಅಂತ. ಸಮಯ ನೋಡ್ಕೊಂಡು ನಾನು ಇಡೋದು, ಸಮಯ ನೋಡ್ಕೊಂಡಿಡೋದು. ಅದಕ್ಕೆ ಮುಂಚೆ ಪಾಪ ಅವನು ಎಂತವನು ಅಂತೆಲ್ಲ ಹೇಳ್ಬೇಕಲ್ವಾ? ಅವಂದೇ ಒಂದು ಆಡಿಯೋ ಕೇಳಿಸ್ಕೊಳ್ಳಿ. ಇದು ಫೇಕ್ ಆಡಿಯೋ ಅಲ್ಲ, ಅವನ ಮೊಬೈಲ್ ಇಂದಾನೆ ಬಂದಿರುವಂತ ಆಡಿಯೋ. ಸಂಧ್ಯಾ ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ಅಲ್ಲೇ ಬಂದು ನಿನ್ ಕಾಲಿಗೆ ಬಿದ್ದು ಬಿಡ್ತೀನಿ. ಬಟ್ ದಯವಿಟ್ಟು ಇವತ್ತು ಒನ್ ಅವರ್ ಆದ್ರೇನು ಅವನಿಗೋಸ್ಕರನೇ ಇಲ್ಲ ಇವ್ ಸುಮ್ನೆ ಕುತ್ಕೊಳ್ಳ ಹೆಣ್ಮಗ್ಳ ನಾನು, ಹುಚ್ಚಿಡ್ದಿದ್ಯಾ ನನಗೆ? ಇವನ್ ಯಾವನು ಲೋಫರ್ ಹತ್ರ ಅಯೋಗ್ಯ ಹತ್ರ ಅನ್ಸ್ಕೊಳ್ಳ ಸಂಧ್ಯಾ, ಪ್ಲೀಸ್. ನಿನ್ಗೆ ಏನೇ ರಿವೆಂಜ್ ಇದ್ರು ಯಾವ ತರದ ಸಂಧ್ಯಾ, ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ಅಲ್ಲೇ ಬಂದು ನಿನ್ ಕಾಲಿಗೆ ಬಿದ್ದು ಬಿಡ್ತೀನಿ. ಬಟ್ ದಯವಿಟ್ಟು ಆ ಫೋಟೋಸ್ ನ ಡಿಲೀಟ್ ಮಾಡು, ನನ್ನ ಲೈಫ್ ಹೆಕ್ಕೊಟ್ಟು ಹೋಗ್ತಾ ಇದೆ ಸಂಧ್ಯಾ, ಪ್ಲೀಸ್. ನಿನ್ಗೆ ಏನೇ ರಿವೆಂಜ್ ಇದ್ರು ಯಾವ ತರದ ನೀನ್ ಏನೇ ಶಿಕ್ಷೆ ಕೊಟ್ರು ನಾನು ತಗೊಳ್ತೀನಿ ಸಂಧ್ಯಾ, ದಯವಿಟ್ಟು ನೀನ್ ಎಲ್ಲಿದ್ಯಾ ಅಂತ ಹೇಳು, ನನ್ ಫೋನ್ ಪಿಕ್ ಮಾಡು, ನಾನು ಅಲ್ಲೇ ಬಂದು ನಿನ್ ಕಾಲಿಗೆ
ಬಿಡ್ತೀನಿ ಬಟ್ ಆ ಫೋಟೋ ಎಂತೋ ಡ್ರಾಮಾ ಅಂದ್ರೆ ಕಲೆಗಾರ ಕತೆಗಾರ ನಾಟಕಗಾರ ಮುತ್ತುರಾಜ್ ಅಲಿಯಾಸ್ ವಿಟು ಸೂರ್ಯ ಗಾಂಡು ಏನಾಕದೆ ನೆನೆ ಪೋಸ್ಟು ಪದೇ ಪದೇ ಕೆಣಕೊಂಡು ಬರ್ತಾ ಇರ್ತಾಳೆ ನಾನು ಸುಮ್ಮನೆ ಇದ್ರೇನು ಅಂತಾನ ಪದೇ ಪದೇ ಕೆಣಕೊಂಡು ಬರ್ತಾಳೆ ನಾನು ಸುಮ್ಮನೆ ಇದ್ರೇನು ಅಂತ ಹೇಳಿ ನನ್ನ ಫೋಟೋ ಹಾಕಿ ಕೆಟ್ಟದಾಗಿ ಪೋಸ್ಟ್ ಮಾಡಿ ಏಯ್ ಒಂದು ಹೆಂಗಸರು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡ್ತಾರನ್ನೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸೂಳೆ ಅನ್ನೋ ಪದ ಬಳಸಬಾರ್ದು ಡಗಾರ ಅನ್ನೋ ಪದ ಬಳಸಬಾರ್ದು ಅಂತ ಎಷ್ಟು ಜನ ಹೆಣ್ಮಕ್ಳಿಗೋ ಬಳಸ್ತೀಯ ಲೋಫರ್ ನೀನು ಅಯೋಗ್ಯ ನೀನು ನೀನು ಯಾರಿಗೋ ಹುಟ್ಟಿರೋದು ತಮಿಳ್ನಾಡಿಂದ ಕಚ್ಚಿವಾಡಿ ಕೃಷ್ಣಗಿರಿ ಡಿಸ್ಟ್ರಿಕ್ ತಳಿ ಕಚ್ಚಿವಾಡಿ ಜವಳಗೆರೆ ಹತ್ರ ಇನ್ನು ಚಿಂತಾಮಣಿ ದೊಡ್ಡಿಯಿಂದ ಹೇಳಿ ಬೆಂಗಳೂರಿಗೆ ಬಂದು ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲೋ ತಿರುಬೋಕಿ ಕೆಲಸಗಳು ಮಾಡ್ಕೊಂಡು ಬಿದ್ದುಕೊಂಡು ಅನೇಕ ಜನ ಹೆಣ್ಮಕ್ಕಳನ್ನ ನನಗೆ 6 ಜನ ಗಂಡ ಅಂದೆ ಅಲ್ವಾ ಒಬ್ಬನು ಇನ್ನೂ ಕರ್ಕೊಂಬಂದು ತೋರಿಸಲಿ ನೀನು ಬಾಳಿರೋ ಆಟಗಳು ಒಂದೊಂದೂ ನಿಮ್ಮೂರವರೇ ಹೇಳಿದಾರಲ್ಲ ಒಂದೊಂದು ಇಟ್ಟರೆ ನೀವು ಹೆಂಗಿರುತ್ತಂತ ಅಂದರೆ ಸಂಧ್ಯಾ ಪವಿತ್ರ ಇರೋದು ಇಡೀ ರಾಜ್ಯಕ್ಕೆ ನಾನು ಒಬ್ಳೆ ಆಯ್ತಾ ಮಾತಾಡೋ ತಾಕತ್ತು ಗಟ್ಸಿರೋದು ನನಗೆ ಅವಿವೇಕಿ ತಿಕಾ ಮುಚ್ಕೊಂಡು ಬದುಕೋ ಅಂತ ಹೇಳಿ ಬಿಟ್ಟರೆ ಬಿದ್ದಿರೋದು ನಂದುಡ್ಡಲ್ಲಿ ಜೀವನ ಮಾಡ್ತಿರೋದು ನಂದುಡ್ಡಲ್ಲಿ ಅವಳು ಯಾವಳಗೋಸ್ಕರ ನಾನು ನಿನಗೆ ಕಾಲ್ ಮಾಡಿದ್ನೇನೋ ಬೇವರ್ಸಿ ನಿನಗೆ ಕಾಲ್ ಮಾಡಿದ್ನ ನೀನು ಯಾವ ಗಂಡು ಅಂತ ನಿನ್ನ ನೆನೆಸ್ಕೊಳ್ಳಿ 24 ಗಂಟೆ ನನಗೆ ಚಿಂತೆ ಅಂತ ಹೇಳ್ತೀಯಲ್ಲ ಎಷ್ಟು ಜನ ಸಂಸಾರ ಹಾಳು ಮಾಡ್ಬೇಕಂತ ಇದೆ ಇನ್ನು ಎಷ್ಟು ಜನ ಸಂಸಾರ ಹಾಳು ಮಾಡ್ಬೇಕಂತ ಇದೆಯಾ ವಿಟು ಸೂರ್ಯ ಅಲಿಯಾಸ್ ಮುತ್ತುರಾಜ್ ಎಷ್ಟು ಜನ ಕುಟುಂಬ ನೀನು ಬೀದಿಗಿಡ್ಬೇಕು ಅಂತ ಇದೆಯಾ ಯಾಕೆ ನಿನಗೆ ತಾಕತ್ತಿಲ್ವಾ ಮುಂದೆ ಕಂಪ್ಲೇಂಟ್ ಕೊಡಕ್ ತಾಕತ್ತಿಲ್ವೇನೋ ಎಲ್ಲಾರ ಕೈಯಲ್ಲೂ ಸುಳ್ಳು ಕಂಪ್ಲೇಂಟ್ ಕೊಡಿಸ್ಕೊಂಡು ಎಲ್ಲಾರನ್ನು ಬೀದಿಗೆ ತಂದಿಟ್ಕೊಂಡು ಎಲ್ಲಾರ ಹತ್ರನು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿಸ್ಕೊಂಡು ಎಲ್ಲಾರ ಕೈಲಿ ನನ್ನ ಉಗಿಸ್ಕೊಂಡು ಕುತ್ಕೊಳ್ಳೋದಕ್ಕೆ ಅವ್ರಿಗೂ ಬುದ್ಧಿ ಇಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಚೆನ್ನಾಗಿ ಮಾಡಿಟ್ಟಿರ್ತೀಯ ನೀನು ನಿನ್ನ ಹತ್ರ ತಿಂದಿರ್ತಾರೋ ಇಲ್ಲ ನಿನಗೆ ಭಯನೋ ಇಲ್ಲ ನಿನಗೆ ಬಕೆಟ್ ಹಿಡ್ದಿರ್ತಾರೋ ಗೊತ್ತಿಲ್ಲ ಆದರೆ ನೀನು ಆಡಿದ್ದೇ ಆಟನ ನಿನಗೆ ಯಾರು ಕೇಳೋರಿಲ್ವಾ ಕುಟುಂಬನ ಹೊಡೆದೆ ನಿನ್ನ ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನೇ ಬದುಕಕ್ ಬಿಟ್ಟಿಲ್ಲ ಹೇಳ್ತೀಯಲ್ಲ ನೀ ಟ್ರ್ಯಾಪ್ ಮಾಡಕ್ಕೆ ಬಂದಿದ್ಲು ಅಂತ ಹೇಳಿ ಯಾವ ಸಿನಿಮೆ ಹೀರೋ ನೀನು ಯಾವ ಸಿನಿಮೆ ಹೀರೋರೋ ನೀನು ಹೀರೋನಾ ಬಿಸ್ನೆಸ್ ಮ್ಯಾನಾ ಇಲ್ಲ ಯಾವುದಾದ್ರೂ ಪೊಲಿಟೀಷಿಯನಾ ಇಲ್ಲ ಕೋಟ್ಯಾಧೀಶ್ವರನ ಇಲ್ಲ ಜಮೀನ್ದಾರ ನೀನು ನಾನೀ ಟ್ರ್ಯಾಪ್ ಮಾಡಕ್ಕೆ ಬರೋದಕ್ಕೆ ಬಿದ್ದಿರೋ ಭಿಕಾರಿ ತಮಿಳ್ನಾಡಿಂದ ಬಂದು ಇಲ್ಲೇ ಎಲ್ ಎನ್ ಟಿ ಸೌತ್ ಸಿಟಿ ಮುಂದೆ ಒಂದು ಸ್ಲಮ್ ಇದೆ ಅಲ್ಲ ಲಕ್ಷ್ಮೀ ಲೇಔಟು ಆ ಸ್ಲಮ್ಮಲ್ಲಿ ಬಿದ್ದವನು ಭಿಕಾರಿನ ತಗೊಂಬಂದು ಟ್ಯಾಲೆಂಟ್ ಇದೆ ಅಲ್ಲ ಉದ್ಧಾರ ಆಗಲಿ ಅಂತೇಳಿ ಒಂದು ದಾರಿ ತೋರಿಸಿದ್ರೆ ಚಪ್ಪರಾಗಿದ್ದವನ್ನ ಎತ್ಕೊಂಬಂದು ತಗಡನ್ನ ಎತ್ಕೊಂಬಂದು ಬಣ್ಣ ಹೊಳದ್ನಲ್ಲ ನಾನು ಚಿನ್ನದ ಬಣ್ಣ ಇದು ಚಿನ್ನ ಆಗಲಿ ಅಂತ ಹೊಳದ್ನಲ್ಲ ದುರಹಂಕಾರಕ್ಕೆ ತಿಕ್ಕಾಕೋಪ್ ಜಾಸ್ತಿಯಾಗಿ ಹೆಣ್ಣು ಮಕ್ಕಳು ಹುಚ್ಚಿಗೆ ಹೆಣ್ಣು ಮಕ್ಕಳ ಆಸೆಗೆ 6-6 ತಿಂಗಳಿಗೂ ಒಂದೊಂದು ಬಟ್ಟೆ ಚೇಂಜ್ ಮಾಡೋ ಥರ ಹೆಣ್ಣು ಮಕ್ಕಳು ಒಂದು ಕೆಟ್ಟ ಬುದ್ಧಿ ಇಟ್ಕೊಂಡು ಬದುಕ್ತಾ ಇರೋದು ಅಯೋಗ್ಯ ನನಗೆ ಅನಿಟ್ರಾಪ್ ಅಂತ ಹೇಳ್ತೀಯ ಕೆಟ್ಟ ಪದ ಪಡ್ತೀಯ ನೀನು ಬಾಳ್ತಾರೋ ಬಾಳಿಗೆ ಇವತ್ತಿಗೂ ಹೇಳ್ತೀನಿ ರಾಜ್ಯಾರೋಷವಾಗೆ ಎದೆ ತಟ್ಟಿ ಹೇಳ್ತೀನಿ ಇವತ್ತು ನಾನು ಸಿಂಗಲ್ ಆಗಿ ಫೈಟ್ ನಿಂತರ ತಿಕ್ಕದ ಸುತ್ತನ ಆಫೀಸಲ್ಲಿ ಕೆಲ್ಸಕ್ಕಂತ ಹುಡುಗಿರನ್ನ ಕರೆಯೋದು ತಬ್ಕೊಳ್ಳೋದು ಬೆಡ್ ಹಾಕೊಂಡು ಮಲಗಿಸ್ಕೊಳ್ಳೋದು ಅಲ್ಲೇ ಅವ್ರನ್ನ ಎಂಟಿ ಅಂತ ಇಟ್ಕೊಳ್ಳೋದು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿಲ್ಲ ಎಷ್ಟು ಜನನೋ ಹೆಣ್ಮಕ್ಳನ್ನ ಹಾಳು ಮಾಡಿಲ್ಲ ಸೂಳೆ ಅಂತೀಯ ಡಗಾರ್ ಅಂತೀಯ ಹೆಣ್ಮಕ್ಳನ್ನ ಅದು ನನ್ನ ಬಾರೋ ನೀನು ಗಂಡಸಾಗಿದ್ರೆ ಆವಾಗಲ್ಲ ಬಾರೋ ನೀನು ಮುಂದೆ ನನ್ನ ಮುಂದೆ ಫೇಸ್ಬುಕ್ಕಲ್ಲಿ ಕುತ್ಕೊಂಡು ನೀನು ಹಾಕ್ತೀಯಲ್ಲ ಪೋಸ್ಟ್ 1 ವರ್ಷದಿಂದ ಹಾಕೊಂಡು ಕೂತಿದ್ಯಲ್ಲ ಏನಾದರೂ ಡಿಲೀಟ್ ಮಾಡು ಅಂತ ಕೇಳಿದ್ದೀನಿ ನನಗೆ ಡಿಲೀಟ್ ಮಾಡೋ ಇಲ್ಲ ಕಾಪಿರೈಟ್ ಸ್ಟ್ರೈಕ್ ಹಾಕಿ ಡಿಲೀಟ್ ಮಾಡಿಸಿದ್ದೀನಾ ನನ್ನ ಮಾನ ಮರ್ಯಾದೆ ಹೊಟ್ಟೋಯ್ತಪ್ಪ ಅಯ್ಯೋ ನನ್ನ ಬಗ್ಗೆ ಏನೇನೋ ಎಡಿಟ್ ಮಾಡಿ ಆಗ್ತಾ ಇದ್ದಾನೆ ಅಯ್ಯೋ ನನಗೆ ನೋವು ಆಗ್ತಾ ಇದೆ ನಾನು ಸತ್ತೋಗ್ಬಿಡ್ತೀನಿ ಪ್ಲೀಸ್ ದಯವಿಟ್ಟು ಸೂರ್ಯ ಡಿಲೀಟ್ ಮಾಡು ಸೂರ್ಯ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಎಲೆ ಹಿಡ್ಕೆ ಇಟ್ಟು ಕೇಳ್ಕೊಂಡದ್ನ ನಿನಗೆ ಬೇಕಾಗಿರೋದು ದುಡ್ಡು ಆ ದುಡ್ಡಿಗೇನು ಅಲ್ಲೊಂದು ಕಂಟೆಂಟು ಅದು ನಂದಾದ್ರೇನು ನಿನ್ನ ತಾಯಿದಾದ್ರೇನು ನಿನ್ನ ಕುಟುಂಬದಾದ್ರೇನು ಎಲ್ಲಾರ್ದು ಹಾಕೊಂಡು ರುಬ್ಬುತ್ತೀಯ ನೀನು ಅಂತ ತಿರ್ಬೋಕಿ ಅನ್ನೋದು ನನಗೆ ಗೊತ್ತಿದೆ ನಿನಗೆ ಬೇಕಾಗಿರೋದೇನು ದುಡ್ಡು ಸಾಕೊಂಡು ರುಬ್ಬದೆ ನಿನ್ನೆಯಿಂದ ನೀನು ನನ್ನ ಪೋಸ್ಟ್ ಹಾಕಿದ ತಕ್ಷಣ ನಾನು ನಿನ್ನ ಪೋಸ್ಟ್ ಹಾಕೊಂಡು ಬಂದಲ್ವಾ ಯಾಕೋ ಕಾಪಿರೈಟ್ ಹಾಕಿ ಡಿಲೀಟ್ ಮಾಡಿಸ್ತೀಯಾ ಯಾಕೆ ಹೆದರ್ಕೆನಾ ನೀನು ಮಾಡಿರೋವಂಥ ಕೆಟ್ಟ ಕೆಲಸಗಳು ನೀನು ಮಾಡಿರೋವಂಥ ಮಾಡ್ತಾ ಇರುವಂಥ ಥರ್ಡ್ ಕ್ಲಾಸ್ ಕೆಲಸಗಳು ಲೋಫರ್ ಕೆಲಸಗಳು 420 ಕೆಲಸಗಳು ಹೊರಗಡೆ ಬರುತ್ತೆ ಅಂತನಾ ನೀನು ಹೆಂಗಿದ್ದೆ ಹೆಂಗಾದೆ ಏನಾದೆ ಅನ್ನೋದು ನಾನಲ್ಲ ಎಲ್ಲರಿಗೂ ಗೊತ್ತಿದೆ ನೀನು ಭಾಳ ಒಂದೊಂದು ಈಚೆ ಇಟ್ಟಿಲ್ಲ ಅಂದರೆ ಇನ್ನು ಎಷ್ಟು ಜನ ಹೆಣ್ಮಕ್ಳು ಬಲಿ ಆಗ್ತಾರೋ ನೀನೇ ಫೋನ್ ಮಾಡ್ತೀಯ ಸೆಪ್ಟೆಂಬರ್ 8ನೇ ತಾರೀಕು ಫೋನ್ ಮಾಡಿದೆ ಮಾತಾಡಿದೆ ಊರಲ್ಲಿದ್ದೀನಿ ಅಂದೆ
ಉಂಗ್ರ ಕೊಡ್ಸು ಅಂದೆ, ಸಿ ಕೆ ಪಾಳ್ಯ ಕೇಸ್ ಬಗ್ಗೆ ಮಾತಾಡು ಅಂದೆ, ನಿಂದೆ ಇದೆಯಪ್ಪ ಕಾಲ್, ನೀನೇ ರೆಕಾರ್ಡ್ ಮಾಡ್ಕೊ ಅಂದಿದ್ಯಾ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನೀನೇ ಕಾಲ್ ಮಾಡ್ತೀಯ, ನೀನೇ ಉಂಗ್ರ ಕೇಳ್ತೀಯ, 100,000 ಕಳಿಸು ಅಂತ ಹೇಳ್ತೀಯ, ಕೊನೆಗೆ ಸಿ ಕೆ ಪಾಳ್ಯದ ಮಾತಾಡು ಅಂತೀಯ, ಆಮೇಲೆ ನನ್ನ ಬಗ್ಗೆನೇ ಪೋಸ್ಟ್ ಆಗ್ತೀಯ, ಸಿಕ್ಕೋರ್ನ ಎತ್ತಿ 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 ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಮೆಸೇಜ್ ಹಾಕೋದಕ್ಕೆ ಬಿಡ್ತೀಯ. ಇದು ಗಂಡು ಶೋಕಿ ಅಲ್ವಾ? ಗಂಡಸರು ಮಾಡೋ ಕೆಲಸ ಅಲ್ಲ. ಗಂಡಸರಾದ್ರೆ ಡೈರೆಕ್ಟ್ ಆಗಿ ಬಂದು ನಿಂತ್ಕೊಂಡು ಫೇಸ್ ಮಾಡ್ತಾರೆ, ಎದ್ರಿಕೆ ಯಾಕೆ ಹೇಳು? 1 ವರ್ಷದಿಂದ ನೀನ್ ನಿರಂತರವಾಗಿ ಸುಳ್ಳು ಹಾಕೊಂಡು ಅಪಪ್ರಚಾರ ಕೊಟ್ಕೊಂಡ್ ಬರ್ತಾ ಇದೆಯಲ್ಲ, ನನ್ನ ಮುಂದೆ ನೀನು ಕಾಣಿಸ್ಬಿಟ್ರೆ ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ಕೊಂಡ್ ಬರ್ತಾ ಇದೀಯ ಅಂದ್ರೆ ಏನ್ ಇರ್ಬೇಕು ಒಬ್ಬ ಗಂಡಸ್ಗೆ, ಅದೇ ಇರೋದಿಲ್ಲ. ನಿನಗೆ ಲೈವ್ ಅಲ್ಲೇ ಹೇಳ್ತೀನಿ, ಒಬ್ಬ ಗಂಡಸ್ಗೆ ಏನ್ ಇರ್ಬೇಕು ಅದೇ ಹೇಳಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿನಗೆ. ನನ್ನ ಸುದ್ದಿ ನನ್ನ ಬಗ್ಗೆ ಪ್ರಚಾರ ಮಾಡ್ಕೊಂಡ್ ಬರ್ತಾನೆ ಇದ್ರೆ ನೀನ್ ಇರೋ ಜಾಗಕ್ಕೆ ನಾನು ಬರ್ತೀನಿ, ಯಾರು ಕಮೆಂಟ್ ಹಾಕ್ತಾರೋ ಅವ್ರಿಗೆ ಮೆಸೇಜ್ ಮಾಡೋದು, ನೀನ್ ಎಷ್ಟನೇ ಗಂಡ ಅಂತ ಹೇಳೋದು, ನನ್ನ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕ್ಸೋದು, ಸುಳ್ಳು ಕೇಸ್ ಹಾಕ್ಸಕ್ಕೆ ಪ್ರಚೋದನೆ ಮಾಡೋದು, ಅವನು ಪಿ ಮೂರ್ತಿ ರಾಜ್ಯಾಧ್ಯಕ್ಷ, ಅವನು ಬುದ್ಧಿ ಇಲ್ಲ, ಇವನ್ ಮಾತು ಕೇಳ್ಕೊಂಡು ಹೋಗ್ತಾನಂತೆ. ಹನಿ ಟ್ರ್ಯಾಪ್ ಅಂತ ಪಟ್ಟ ಕಟ್ಟಬೇಕಾಗಿತ್ತಂತೆ ನನಗೆ. ಸೊ ಶಿವಾಜಿನಗರಲ್ಲಿ ಯಾರನ್ನೋ ಎತ್ಕೊಂಡು ಹೋಗ್ಬಿಟ್ಟು ಯಾವ್ದೋ ಪವಿತ್ರಾಗೆ ನನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ರಿ, ಜೈಲಕ್ಕೆ ಕಳಿಸಿ ಅಪ್ಪಾಜಿ. ನಿನ್ನ ಆಫೀಸ್ ಅಲ್ಲೇ, ನಿನ್ನ ಆಫೀಸ್ ಯಾಕೋ, ಯಾಕೆ ನಿನ್ನ ಆಫೀಸ್ ಅಲ್ಲಿ, ನನ್ನ ಆಫೀಸು ಬಂದ್ ಇನ್ನೊಂದ್ಸಲ ಲೈವ್ ಮಾತಾಡು. ನೀನು ಮಾತಾಡೋ ಪ್ರತಿ ಒಂದು ಪದಕ್ಕೂ ಪ್ರತಿ ಒಂದು ಉತ್ತರನು ಕೊಡ್ತೀನಿ ನಾನು. ನಿಂತರ ಕಚ್ಚಡ ಲೋಫರ್ ಅಲ್ಲ ನಾನು, ಪ್ರತಿ ಒಂದು ಪದಗಳಿಗೂ ಉತ್ತರ ಕೊಡ್ತೀನಿ. ಎಷ್ಟು ಜನ ಹೆಂಗಸ್ರನ್ನ ಎತ್ಬಿಟ್ಟೆ, ಎಷ್ಟು ಜನ ಗಂಡಸ್ರನ್ನ ಎತ್ಬಿಟ್ಟೆ, ಎಷ್ಟು ಜನದ ಕೈಲಿ ನನ್ನ ತೇಜೋವಧೆ ಮಾಡಿಸ್ದೆ, ಎಷ್ಟು ಜನದ ಕೈಲಿ ಮಾನಹಾನಿ ಮಾಡಿಸ್, ಎಷ್ಟು ಕೆಟ್ಟ ಪದಗಳು ಹಾಕು, ವಿಡಿಯೋ ಎಡಿಟ್ ಮಾಡು, ಡಿ ಕೆ ಶಿವಕುಮಾರ್ನ ಬೈದ್ಬಿಟ್ರು, ಸಿದ್ದರಾಮಯ್ಯನ ಬೈದ್ಬಿಟ್ರು, ಕೋಟಿ ಕೋಟಿ ಲೂಟಿ, ಏಯ್ ಕೋಟಿ ಕೋಟಿ ಲೂಟಿ, ಅದು ಯಾವ ರಾಜಕಾರಣಿ ಮಾತಾಡಿದ್ರು ಮಾತಾಡ್ತೀನಿ ನಾನು. ಮತದಾರಳು, ವೋಟರ್, ಅದು ನಿನಗೂ ಹಕ್ಕಿದೆ. ಎಜುಕೇಟೆಡ್ ನಾನು, ನಿಂತರ ಅನ್ಎಜುಕೇಟೆಡ್ ಅಲ್ವೋ, ಮೀಡಿಯಾ ಅಂತ ಹೇಳ್ತೀಯಲ್ವಾ, ನಿನ್ನ ಬರ್ತ್ ಸರ್ಟಿಫಿಕೇಟ್ ಇಡು, ನಿನ್ನ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಡು, ನಿನ್ನ ಜರ್ನಲಿಸಂ ಮಾಡಿರೋದಿಡು, ನೀನ್ ಇದೆಯಾ, ನೀನ್ ಇಂಡಿಯನ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಇಡು. ಆ್ಯಂಡ್ ಆಂಟಿ ಇವಳು, ಆಯ್ತು ವಯಸ್ಸಾಗ್ತಾ ಆಂಟಿನೇ ಹಾಕ್ಬೇಕು. ನನಗೆ ಎಷ್ಟು ವಯಸ್ಸು? ನಂದು ಡೇಟ್ ಆಫ್ ಬರ್ತ್ 91, ನಿಂದೆಷ್ಟು ಬರ್ತು? ನಿನಗೆ ಯಾವ ಲೋಫರು ಆನೇಕಲ್ ಕ್ಯಾಂಡಿಡೇಟ್ ಅವನು ಎಷ್ಟು ಜನದ ಕೈಲಿ ಹೇಳಿಸಿ ಹೇಳಿಸಿ ಹಿಂಗೆ ಮಾತಾಡ, ಅವ್ನು ಇಟ್ಕೊಂಡಿರೋಂಥ ಸ್ಟೆಪ್ನಿಗಳ ಕೈಲೆಲ್ಲ ಫೋನ್ ಮಾಡಿಸಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಬಿಟ್ಟೆ ಅಲ್ವಾ? ಎಲ್ಲೋ 6 ಜನ ಗಂಡಂದ್ರು, 4 ಜನ ಅಲ್ಲ 10 ಜನ ಮಕ್ಕಳಿರಲಿ ಬಿಡು, ಅದು ನನ್ನ ಕೆಪಾಸಿಟಿ. ನಿಂದೇನಾದರೂ ನಾನು ತಿಂದು ಬದುಕಿದ್ದೀನಾ? ನಾನು ನಿನ್ನ ಊಟ ಏನೋ ತಿಂದು ಬದುಕಿದ್ದೀನಾ? ನಿನ್ನ ಯೋಗ್ಯತೆಗೆ, ನಿನ್ನ ತಾಯಿಗೆ ನೀನು 10 ರೂಪಾಯಿ ಖರ್ಚು ಮಾಡಲ್ಲ. ಅದಿರಲಿ, ನೀನು ಎಂಥ ಲೋಫರ್ ಅನ್ನೋದು ನಿನ್ನ ಕುಟುಂಬಕ್ಕೆ ಗೊತ್ತು. ನಿಮ್ಮ ಅಣ್ಣನೇ ಮಾತಾಡಿರೋದಿದೆ ಅಲ್ವಾ, ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೋಗ 5,000 ಕೊಟ್ಟಿಲ್ಲ ಸಂಧ್ಯ, ನಾನು ಹಾಸ್ಪಿಟ್ಲಲ್ಲಿ ಇದ್ದೋಗ ನಮ್ಮ ಅಣ್ಣ ಅಂತ ಹೇಳಿದೋಗ ಇನ್ಶೂರೆನ್ಸ್ ಹಂಗೆ ಮಾಡಿಸಿಟ್ಟೋಳ್ ನಾನು ಪಾಪ ಅಂತ ಹೇಳಿ. ಯಾಕೆ? ಮೂಲೆ ಗುಂಪಾಗಿ ಬಿದ್ದಿದ್ದೆ ಅಲ್ವಾ, ಹುಷಾರಿಲ್ದಿರ. ಆಗ ನಿನ್ನ ತಂದೆ ತಾಯಿನೇ ಬಂದಿಲ್ಲ ಯಾರೂ, ಕಳಿಸ್ಬಿಡಿ ಇಲ್ಲೇ ಊರಿಗೆ ಅಂತಂದ್ರಿ. ಆಗ ನಿನಗೆ ಕಣ್ಣಲ್ಲಿ ಕಣ್ಣಿಟ್ಟು ಪಾಪ ನಿನಗೆ ತುತ್ತು ಮಾಡಿ ಊಟ ತಿನ್ಸಿ, ಪಾಪ ಯಾರು ಇಲ್ಲ ಇವನ್ಗೆ ಅಂತ ಹೇಳಿ ಸಾಕದ್ನಲ್ಲ, ನನ್ನ ಚಪ್ಪಲಿದಲ್ಲಿ ನಾನು ನೋಡ್ಕೊಳ್ಬೇಕು. ಏನೇನು ತಾವು ಮಾತಾಡ್ತಾ ಇದ್ರಲ್ವಾ, ಅನಿ ಟ್ರ್ಯಾಪ್ ಅಂದಲ್ವಾ. ಅನಿ ಟ್ರ್ಯಾಪ್ ಮಾಡೋಳು ಬಂದು ನಿನ್ನ ಹತ್ರ ಏನು ದುಡ್ಡು ಒಡವೆ ಇದೆ, ನಿನ್ನ ಹತ್ರ ಸೆಕ್ಷುವಲಿ ಯೂಸ್ ಮಾಡಿಕೊಂಡು ನಿನ್ನೆಲ್ಲ ವಿಡಿಯೋ ಮಾಡಿಕೊಂಡು ಹೋಗ್ಬಿಟ್ರೆ ಅನಿ ಟ್ರ್ಯಾಪು. ಆದ್ರೆ ನಿನ್ನ ಕುಟುಂಬನೇ, ನಿನ್ನ ತಾಯಿ ತುಳಸಿಬಾಯಿ, ನಿನ್ನಪ್ಪ ನಾಗುನಾಯ್ಕು, ನಿಮ್ಮ ಅಣ್ಣ ರಮೇಶ, ನಿಮ್ಮ ಅಣ್ಣ ಗೋವಿಂದ ರಾಜು, ನಿಮ್ಮ ಅತ್ತಿಗೆ ಸುಶೀಲ, ನಿನ್ನ ತಂಗಿ ಮಹಾಲಕ್ಷ್ಮಿ, ನಿನ್ನ ತಂಗಿ ಗಂಡ ನಾಗರಾಜು, ನಿನ್ನ ತಂಗಿ ಮಕ್ಕಳು ಪ್ರಿಯಾದರ್ಶಿನಿ, ಚೈತ್ರ, ಇವೆಲ್ಲ ತಿಳ್ಕೊಂಡು ಅವ್ರಿಗೆಲ್ಲ ಊಟ ಹಾಕೊಂಡು ಸಂಸಾರ ಮಾಡಿಕೊಂಡು ಇದ್ದಿದ್ದಕ್ಕೆ ಹನಿ ಟ್ರ್ಯಾಪು, ಸೂಳೆ ಪಟ್ಟ ಕಟ್ಟೋದು. ಇನ್ನು ಮೇಲೆ ನೀನು ಶುರು ಮಾಡೋ, ನಾನೇ ಹೆಂಡ್ ಮಾಡೋದು ಆಯ್ತಾ? ನಿನಗೇನು ಇರಬೇಕು ಅದೇ ಇರಲ್ಲ. ಇರೋದು 11 ಜನ ಗಂಡ ಇನ್ನೊಂದು ಮತ್ತೊಂದು ಅಂತ ಹೇಳ್ತೀಯಲ್ಲ, ಇರೋದು 11 ಜನ ಹೆಣ್ಣು ಮಕ್ಕಳ ಕತೆ ಕೊಡ್ತೀನಿ. ಯಾವ್ಯಾವ ಹುಡುಗಿರನ್ನ ಪ್ರೆಗ್ನೆಂಟ್ ಮಾಡಿದೆ, ಯಾರ್ಯಾರನ್ನ ರೇಪ್ ಮಾಡಿದೆ, ನೀನು ಮಾಡ್ತಾರೋ ಥರ್ಡ್ ಕ್ಲಾಸ್ ಕೆಲಸಕ್ಕೆ ಮೀಡಿಯಾ ಅಂತ ಹೇಳ್ಕೊಂಡು, ಮೀಡಿಯಾ ಒಂದು ಪ್ಲಾಟ್ಫಾರ್ಮ್, ಮೀಡಿಯಾ ಮೂವಿ ಒಂದು ಪ್ಲಾಟ್ಫಾರ್ಮ್, ಹೆಣ್ಣು ಮಕ್ಕಳನ್ನ ಕರೆಯೋದು, ಹೆಗಲ ಮೇಲೆ ಕೈ ಹಾಕು, ಸೆಲ್ಫಿ ಇಡಿಸ್ಕೊ, ಅವ್ರನ್ನ ಮಿಸ್ಯೂಸ್ ಮಾಡು, ಅವ್ರೇನಾದ್ರೂ ತಿರುಗ್ ಬಿದ್ರೆ ಅವರ ಫೋಟೋ ಬಿಡ್ತೀನಿ, ವಿಡಿಯೋ ಬಿಡ್ತೀನಿ. ಯಾಕೆ ಇದುವರೆಗೂ ಯಾವ ಹೆಣ್ಮಕ್ಳ ಬಗ್ಗೆನೂ ಬಿಟ್ಟಿಲ್ಲ? ಪಾಪ ಹೆಣ್ಮಕ್ಳು ಯಾರು ನಿನಗೆ ತಿರುಗಿ ಬೀಳಕ್ಕೆ ಕೆಪಾಸಿಟಿ ಧೈರ್ಯ ಇಲ್ವಲ್ಲ,
ನಾನು ಮೂರು ಬಿಟ್ಟು ನಿಂತಿದ್ದೀನಿ, ಎಲ್ಲದಕ್ಕೂ ತಿರುಗಿ ಬಿದ್ದಿದ್ದೀನಿ. ಯಾಕೆ ಹೇಳಿ, ನಿಯತ್ತಾಗಿದ್ದೀನಿ, ಸಾಚುವಾಗಿದ್ದೀನಿ, ಪತಿವ್ರತೆ ನಾನಂತ ಎಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಳ್ತೀನಿ. ನೀನು ನನಗೆ ಪಟ್ಟ ಕಟ್ಟಿದ ತಕ್ಷಣ ನಾನು ಅದಾಗಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ನೀನು ನಂಗೆ ಪಟ್ಟ ಕಟ್ಟಿದ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ನಿನ್ನ ಹಿಸ್ಟ್ರಿ ಕಚ್ಚಿವಾಡಿ, ತಮಿಳ್ನಾಡಿಂದ ಬಂದು ಇಲ್ಲಿ ಬೆಂಗಳೂರಿಗೆ ರಾಜ್ಯ ಅನ್ನೋ ಥರ ಮೆರಿಬೇಕು ಅಂತ ಮೆರೆಯೋದಕ್ಕೆ ಪ್ಲಾನ್ ಮಾಡಿದ್ದಿಲ್ಲ, ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ. ಇರೋ ಬಿಲ್ಡಿಂಗ್ಗೆ ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ. ಅವಳು ಯಾವಳು ಲೋನ್ಗಂತ ಬಂದವಳನ್ನ ಹೆಂಡತಿ ಅಂತ ಹೇಳಿ ಇಟ್ಕೊಂಡೆ. ಯಾಕೆ ಅಲ್ಲಿ ಫೋಟೋ ಹಾಕಿದ್ದೀನಲ್ವಾ, ನೀನೇ ಅಲ್ವಾ ಕಳಿಸಿದ. ಅಕ್ಟೋಬರ್ 10 ತಾವೇ ಅಲ್ವಾ ನನಗೆ ಕಾಲ್ ಮಾಡಿದ್ದು. ನೀನೇ ಕಾಲ್ ಮಾಡಿದೆ, ನೀನೇ ಫೋಟೋಸ್ ಕಳಿಸ್ದೆ, ನೀನೇ ಆಡಿಯೋಸ್ ಕಳಿಸ್ದೆ. ಆಡಿಯೋಸ್ ಬಿಟ್ಟು ಸೆಕೆಂಡ್ ನೆಕ್ಸ್ಟ್ ಡೇ ನೋಡಿ ಹಾಕಿದ ಟ್ರೈಲರ್ ಅಂತೆ, ಪೋಸ್ಟರ್ ಅಂತೆ. ಫಿಲಂ ಕಲಿಯುಗದ ಪ್ರೇಮಿಗಳು, ಕಲಿಯುಗದ ಪ್ರೇಮಿಗಳು. ಇನ್ನು ಎಷ್ಟು ಜನ ಹೆಣ್ಮಕ್ಳನ್ನ ಮೂವಿಗಂತ ಕರ್ಕೊಂಡು ಇಟ್ಕೊಂಡು ಹಾಳಾಗೋಗ್ತೀಯ? ಈಗಲೂ ಇಲ್ಲಿ ಲೈವಲ್ಲಿ ಹೇಳ್ತೀನಿ, ನೀನು ಯಾರನ್ನೇ ಯಾಮರ್ಸ್ಬೋದು, ನಿನ್ನ ಇಡಿಯಿಂದ ಮುಡಿವರೆಗೂ ಗೊತ್ತಿರೋದು, ಹೆಜ್ಜೆ ಹೆಜ್ಜೆಗೂ ಗೊತ್ತಿರೋದು ನನ್ನೊಬ್ಬಳಗ್ ಮಾತ್ರ. ನೀನು ಯಾರನ್ನಾದ್ರೂ ಯಾಮರ್ಸ್ಬೋದು, ಯಾರಿಗಾದ್ರೂ ಮಂಕ್ ಬೂದಿ ಏರಿಸ್ಬೋದು, ಯಾರಿಗಾದ್ರೂ ಮಾತಾಡ್ಬೋದು, ಯಾರಿಗಾದ್ರೂ ಮಾತಾಡ್ಬೋದು. ನನಗೇನಾದ್ರೂ ಮಂಕ್ ಬುದ್ಧಿ ಹಾರ್ಸಕ್ ಬರ್ತೀಯ ಅಂದ್ರೆ ಅದು ನಿನ್ನ ಭ್ರಮೆ. ಯಾಕೇಳು, ನನ್ನ ಮನೇಲಿ ಅನ್ನ ತಿಂದು ಹೋಗಿದ್ಯಾ ಅವಿವೇಕಿ? ಇವತ್ ನೀನ್ ಅಲ್ಲಿ ಬದುಕಿದ್ಯಾ, ಆಫೀಸ್ ಮಾಡಿದ್ಯಾ ಅಂತ ಅಂದ್ರೆ ಆ ನಾಗರಭಾವಿ ಆಫೀಸ್ ಇದೇ ನವರಾತ್ರಿ ಟೈಮಲ್ಲಿ ನಾನ್ ಮಾಡಿಕೊಟ್ಟಿದ್ ನಿನಗೆ. ಕಾಪಿರೈಟ್ ಹಾಕ್ಸ್ತೀಯ ಕುತ್ಕೊಂಡು, ಫೋಟೋಸ್ ಡಿಲೀಟ್ ಮಾಡ್ತೀಯಾ, ಯಾಕೆ ನೀನ್ ಮಾಡ್ತಾ ಇರೋಂತ ಅಕ್ರಮ ಕೆಲಸ ಎಲ್ಲ ಗೊತ್ತಾಗತ್ತೆ ಅಂತನ? ಆಫೀಸ್ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಬೆಡ್ ಹಾಕೊಂಡು ಅವಳು ಯಾರೋ ಬಿಂದು ಅಂತ ಅವ್ರ ಮಗಳ್ದು ಗಂಡ ಹೆಂಡತಿ ಪ್ರಾಬ್ಲಮ್ ಎತ್ಕೊಂಡು ಹಾಸನ್ನಿಂದ ಬಂದ್ರೆ ಪ್ರಜ್ವಲ್ ಕೇಸ್ ಆಗೋ ಟೈಮಲ್ಲಿ ಅವಳನ್ನ ಇಲ್ಲೇ ಹೆಂಡತಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ, ಇವಳು ಇಲ್ಲೇ ಹೆಂಡತಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಹಾಕಿದ್ದೀನಲ್ಲ ಫೋಟೋ, ಇದು ಮೂವಿ ಶೂಟಿಂಗ್ ಅಂತೆ. ಮೂವಿ ಶೂಟಿಂಗ್ ಇಷ್ಟೊಂದು ಕ್ಲಾರಿಟಿ, ಇಷ್ಟೊಂದು ಅಪ್ಪ ಸಖತ್ ಎಡಿಟರೋ ನೀನು, ಸಖತ್ ಎಡಿಟರು. ಏನೋ ಒಂದು ವಿಡಿಯೋ ಹಾಕಿದ್ಯಲ್ಲ ನಿನ್ನ V2 News, ನನ್ನ ಪೇಜ್ ಏನು ನಿನ್ನ ಪ್ರೊಫೈಲ್ ಬ್ಲಾಕ್ ಮಾಡೋದು, V2 News ಅಲ್ಲಿ ಹಾಕಿದ್ಯಲ್ಲ. ಇದಾನಲ್ಲ ಆನೇಕಲ್ ಕ್ಯಾಂಡಿಡೇಟು, ಅವನ ಸ್ಟೆಪ್ನಿ ಶಾಂತ ವಾಯ್ಸು ರೆಕಾರ್ಡ್ ಮಾಡಿ ಹೇಳ್ಬೇಕಂದ್ರೆ 1,000 ಜನ 1,000 ತರ ಹೇಳ್ತಾರೆ. ಬಟ್ ಒಂದು ಹೇಳ್ತೀನಿ, ನೀನು ಎಷ್ಟೇ ಸುಳ್ಳು ಕೇಸ್ ಕೊಡು, ಅಟ್ರಾಸಿಟಿ ಕೇಸ್ ಮಾಡಿಸ್ದೆ, ಕಾಮಾಕ್ಷಿ ಪಳ್ಯ ಹೋಗಿ ಇನ್ಸ್ಪೆಕ್ಟರ್ ಮುಂದೆ ಕುತ್ಕೊಂಡು ಅರೆಸ್ಟ್ ಮಾಡಿ ಅಂತ ಅಂದೆ. ನಟರಾಜಣ್ಣ ಒಳಕ್ಕೋದ್ರು, ಜೈಲ್ಗೆ ಹೋಗ್ಬಿಟ್ಟಿದ್ದೆ, ಎಲ್ಲ ಬೇಕಾಗಿತ್ತ ಬಾವ ನೀವು ಅವಳು ಸವಾಸ ಮಾಡಿ ಜೈಲಿಗೆ ಬಂದೆ ಅಂತ ಹೇಳ್ದೆ. ಅದಾದ್ಮೇಲೆ ಸುಳ್ಳು ಕೇಸುಗಳು, ಸುಳ್ಳು ಆರೋಪ, ಸುಳ್ಳು ದಾಖಲೆಗಳು ಕ್ರಿಯೇಟ್ ಮಾಡು. ಯಾವನೋ ಒಂದು ಬೋಳಿ ಮಗ ಸಿದ್ಧಾರ್ಥ ಏನೋ ಹೇಳಿದ್ಯಲ್ಲ ರೇಷ್ಮೆ ಸೀರೆ, ಏಯ್ ಈಗಲೂ ತಾಕತ್ತಿದ್ಯೋ, ಏನು ಹೇಳಿದಲ್ಲ ಕೋಟಿ ಕೋಟಿ ಮಾಡಿದಾಳೆ ಅವಳು ಅಂತ ಮಾಡಿರ್ತೀನಿ, ಅದು ನನ್ನ ಕೆಪಾಸಿಟಿ, ಅದು ನನ್ನ ತಾಕತ್ತು, ನಿನಗೂ ತಾಕತ್ತಿದ್ರೆ ಮಾಡು, ಅದು ಬಿಟ್ಬಿಟ್ಟು ಯಾಕೆ ನಂದೇ ಬಂದಿಲ್ಲ ಬಗ್ ನೋಡ್ತೀಯ, ಮಾಡಿದಾಳೆ ಅಂತೇಳಿ. ಅದು ನನ್ನ ತಾಕತ್ತು, ನನ್ನ ಕೆಪಾಸಿಟಿ ಮಾಡ್ತೀನಿ. ಆಯ್ತಾ, ಜೈಲಿಗೆ ಹೋಗ್ಬೇಕು, ಅನುಭವಿಸ್ಬೇಕು, ಇವಳು ಸಾಯ್ಲೇಬೇಕು ಅಂತಾದ್ರೆ ನೀನಲ್ಲ ಬ್ರಹ್ಮ ತಪ್ಪಿಸಿದ್ರೂ ಅದಾಗೋದಿಲ್ಲ. ಅದನ್ನ ನೀನು ಬರೆಯಕ್ಕೆ ನನ್ನ ಹಣೆ ಬರೆದ್ಮೇಲೆ ಬರೆಯಕ್ಕೆ ಬರಬೇಡ. ಎಷ್ಟು ಜನ ಹೆಂಗಸರು ಬೇಕಿನ್ನು? ಪಿ ಮೂರ್ತಿದೇನೋ ಹೇಳ್ದೆ ಅಲ್ಲ ನೆನ್ನೆ, ಇಟ್ಕೋ ಬಾಯಲ್ಲಿ ಮತ್ತೊಂದಂತ, ಹೋಗಿಡು ಅವ್ರ ಮನೇಲಿರೋ ಹೆಣ್ಮಕ್ಳಿಗೆ, ಹೋಗಿಡು ಗಂಡು, ಯಾಕೆ ನೀನೊಬ್ಬನಿಗೇನ ಕೆಟ್ಟ ಮಾತು ಬರೋದು, ಹೋಗಿಡು. ಆಟ ಆಡ್ತಾ ಇದೆಯಲ್ಲ ಎಲ್ಲಾರ ಜೀವನದಲ್ಲಿ, ಎಲ್ಲಾರನ್ನು ಮುಂದೆ ಬಿಟ್ಟು 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 ಎಲ್ಲಾರ ಬಗ್ಗೆ ಮಾತಾಡುವಂತ ನೀನು ಏನು ಮೀಟಿಂಗ್ ಇಡ್ತೀಯ? ಯಾವ ಗಾಂಡು ನನ್ನ ಫೇಸ್ಬುಕ್ಗೆ ಕಾಪಿರೈಟ್ ಸ್ಟ್ರೈಕ್ ಹಾಕಿ ಎಲ್ಲ ಡಿಲೀಟ್ ಮಾಡಿಸ್ತಾ ಇದ್ದಾನೆ ಬೆಳಗ್ಗೆಯಿಂದ? ಮಗನೇ, ಯಾವಾಗ ಆಫೀಸ್ ನುಗ್ಗುತ್ತೀನೋ ಗೊತ್ತಿಲ್ಲ, ನುಗ್ಗುತ್ತೀನಿ. ನಿನ್ನ ದಿಮಾಕು, ನಿನ್ನ ನಿಗ್ರಾಟ, ನಿನ್ನ ದುರಹಂಕಾರ, ನೀನು ಏನೇನು ಮಾತಾಡ್ತೀನಿ, ನಿನ್ನ ಅಪ್ಪನಂಗೆ ಇನ್ಮೇಲೆ ನಾನು ಮಾತಾಡ್ತೀನ, ಡೂ ಆರ್ ಡೈ. ಆಯ್ತಾ, ನಿನ್ನ ಅಪ್ಪನಂಗೆ ಮಾತಾಡ್ತೀನಿ. ಯಾವನೇ ಅವ್ನು ಕಾಪಿರೈಟ್ ಹಾಕ್ಸ್ಕೊಂಡು ಕೂತಿದ್ದಾನೆ ಆದ್ರೆ ಅಲ್ಲಿ ಕುತ್ಕೊಳ್ರಿ, ನಾನು ಬರ್ತೀನಿ. ಮುತ್ತುರಾಜ್ ಅಲಿಯಾಸ್ V2 Surya, ಲಾಸ್ಟ್ ವಾರ್ನಿಂಗ್, ಪ್ರತಿ ಸಲ ಲೈವ್ ಬರ್ತೀಯ, ಅವಳಿಗೆ ಎಷ್ಟು ಜನ ಗಂಡ ಅಂತ ಗೊತ್ತಿದ್ದೀರಾ ಅಂತಾರೆ, ನನ್ನ ಆನಿವರ್ಸರಿ ಅಂತಾರೆ, ನೀವೇನು ಮದುವೆ ಮಾಡಿಸಿದ್ರೆ ಯಾವ ದೊಣ್ಣೆ ನಾಯಕ, ನಂದು ನಟರಾಜಣ್ಣನ ಫೋಟೋ ಹಾಕಿ ಸಂಧ್ಯಾ ಪವಿತ್ರ ವೆಡ್ಸ್ ನಟರಾಜ್ ಅಂತ ಹಾಕ್ತಿಯಲ್ಲರೋ, ನನ್ಗೆ ಹೇಳ್ತಿಂದ ನೀನು? ನಂದು ಕಕ್ಕ ತಿಂದೇನೋ ನನ್ನ ಮನೇಲಿ ಇದ್ದೋಗ ಬೇವರ್ಸಿ ಸೂಳೆ ಮಗನೇ, ಹೆಂಗೋ ಹಾಕ್ತೀಯ ನೀನು ಆ ಅಣ್ಣನ ಫೋಟೋ ಹಾಕ್ಬಿಟ್ಟು ಆ ಥರ? ಹೋಗಿ ನಿನ್ನ ಅಕ್ಕ ತಂಗಿರ್ನ ಅಡ್ಡಾಯ್ಡು, ಹೋಗಿ ನಿನ್ನ ಮನೇಲಿರೋ ಹೆಣ್ಮಕ್ಳನ್ನ ಅಡ್ಡಾಯ್ಡು, ಇಲ್ಲ ನಿನ್ಗಿದಾರಲ್ಲ ಪಾಟ್ನಸ್ ಅವ್ರನ್ನ ಅಡ್ಡಾಯ್ಡು, ಹೆಂಗೋ ಆಗ್ತೀಯ ನೀನು ಒಬ್ಬರನ್ನ ಎತ್ಕೊಂಡ್ಬಂದು ವೆಡ್ಸ್ ಅಂತ ಹಾಕಿ, ಯಾಕೆ ನಿನ್ನ ಥರ ತಿಕ್ಕದ ಸುತ್ತು ಆಫೀಸಲ್ಲಿ ಹೆಣ್ಮಕ್ಳನ್ನ ಇಟ್ಕೊಂಡು ಕೂತಿದ್ದೀರಾ? ಏಯ್ ರಾಜಾರೋಷವಾಗಿ ಇವತ್ತು ನಾವು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದ್ದೀರಿ, ನಿನ್ನ 100 ಆರೋಪ ಹಾಕ್ಬೋದು, ಆರೋಪಕ್ಕೆಲ್ಲ ದಾಖಲೆ ಇರಬೇಕು, ಕ್ರಿಯೇಟಿವಿಟಿ ಎಲ್ಲ ಸತ್ಯ ಸತ್ಯತೆ ಇರಬೇಕು,
ಸುಳ್ಳು ಕೇಸ್ಗಳು ಹಾಕೊಂಡು ಜೈಲ್ಗೆ ಹಾಕ್ಸ್ಬಿಡಿ ಅಂತ ಹೇಳಿ ಎಲ್ಲರಿಗೂ ಸಂಬಂಧ ಕಟ್ಕೊಂಡ್ಬರ್ತೀಯಾ? ಯಾರಾದರೂ ಕಮೆಂಟ್ ಹಾಕಿದ್ರೆ ನೀನು ಎಷ್ಟನೇ ಗಂಡ, ನೀನು ಎಷ್ಟನೇ ಗಂಡ, ಎಷ್ಟು ಜನ ಹೆಣ್ಣು ಮಕ್ಕಳ ಗಂಡ ನೀನು, ಎಷ್ಟು ಜಯನಗರ್ ಆಂಟಿ, ನಿನಗೆ ದುಡ್ಡು ಒಡವೆ ಇದೆ ಅಂದರೆ ಆಂಟಿ ಎಲ್ಲ ಮುದ್ಕಿರ್ನ ಕೂಡ ನೀನು ಬಿಟ್ಟಿಲ್ಲ? ನಿನ್ನ ಹಿಸ್ಟ್ರಿ ನಿನ್ನ ಊರಿಂದ ಕಚ್ಚಿವಾಡಿ ಚಿಂತಾಮಣಿ ದೊಡ್ಡಿ ಕೃಷ್ಣಗಿರಿ ಡಿಸ್ಟ್ರಿಕ್ಟಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾಗರಬಾವಿವರೆಗೂ ನಾನು ಹೇಳ್ತೀನಿ ಹಿಸ್ಟ್ರಿ. ಆದ್ರೆ ಸಹಿಸ್ಕೋ, ಇನ್ನ ಮೇಲೆ ಸಹಿಸ್ಕೋ, ನಾನು ಹಾಕೋ ವಿಡಿಯೋಸ್ ನಾನು ಬಿಡೋ, ಯಾಕಂದ್ರೆ ನಿನ್ನ ಪ್ರಚಾರ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನೀನು ಮಾಡ್ತಾ ಇರುವಂಥ ದರಿದ್ರ ಕೆಲಸ, ನೀನು ಮಾಡ್ತಾ ಇರೋ ಲೋಫರ್ ಕೆಲಸ, ನೀನು ಮಾಡ್ತಾ ಇರೋ ಥರ್ಡ್ ಕ್ಲಾಸ್ ಕೆಲಸ, ಎಷ್ಟು ಜನ ಹೆಣ್ಣು ಮಕ್ಕಳನ್ನ ನೀನು ಆಟ ಆಡಿದ್ಯಾ? ಸೌಜನ್ಯ ವಿಚಾರದ್ರಲ್ಲಿ ಹೋಗಿ ದುಡ್ಡು ತಗೊಂಡೆ, ಸೌಜನ್ಯವರ ಅಮ್ಮನ ಕೆಟ್ಟದಾಗ ಬೈದೆ, ಪ್ರಸನ್ನ ರವಿಯವ್ರನ್ನ ಕೆಟ್ಟದಾಗ ಬೈದೆ, ಆ ನ್ಯಾಯಪರ ಸವಿತವ್ರನ್ನ ಕೆಟ್ಟದಾಗ ಬೈದೆ, ನನ್ನ ಕೆಟ್ಟದಾಗ ಬೈದೆ, ಮನೇಲಿ ಪೂಜೆ ಮಾಡ್ತಾ ಇರುವಂತ ದೇವ್ರನ್ನು ಕೆಟ್ಟದಾಗ ಬೈದೆ. ಯಾರು ಬೇಡವೋ ನೀನ್ ಎತ್ತಿರೋ ತಾಯಿನೇ ಬೈದೆ. ನೀನು ಬೈದಿಲ್ಲ ಅಂತ ಹೇಳ್ತೀಯ, ಯಾಕಂದ್ರೆ ಅದನ್ನೇ ಆಡಿಯೋ ಬಿಟ್ರೆ ಅದು ನನ್ನ ತಾಯಿ ವಯಸ್ಸೇ ಅಲ್ಲ ಅಂದ್ಬಿಡ್ತೀಯ. ನಿನ್ನ ದುಡ್ಡು ಅಂದ್ರೆ ತಾಯಿ ಲಾಡಿ ಕೂಡ ಬಿಚ್ಚೋ ಅಂತ ಸೂಳೆ ಮಗ ನೀನು. ಡಗಾರು ಸೂಳೆ ಅಂತ ಪದ ಇನ್ನೊಂದ್ಸಲ ಬೈದ್ರೆ, ಇನ್ನೊಂದು ಸಲ ನಿನ್ನ ಫೇಸ್ಬುಕ್ ಅಲ್ಲಿ ನನ್ನ ಒಂದು ಪೋಸ್ಟ್ ಇತ್ತು ಅಂದ್ರೆ ಇಲ್ಲಿವರೆಗೂ ಲೀಗಲಿ ಫೈಟ್ ಮಾಡಿದೆ, ಇಲ್ಲಿವರೆಗೂ ಲೀಗಲಿ ಫೈಟ್ ಮಾಡಿದೆ. ಇನ್ನು ಮುಂದೆ ಏನು ಹೇಳಲ್ಲ, ನೀ ನನಗ್ ಬರಬೇಡ, ನೀನ್ ನನಗ್ ಬಾ ಅಂತ ಹೇಳೋ ಹಕ್ಕು ಇಲ್ಲ. ಇನ್ನೊಂದು ಮುಖ ನೋಡ್ತೀಯ ನನ್ನ, ಇನ್ನೊಂದು ಮುಖ ನೋಡ್ತೀಯ ಹೇಳಿದ್ದೀನಿ. ಇದು ಲಾಸ್ಟ್ ವಾರ್ನಿಂಗ್ ನಿನಗೆ. ನಿನ್ನ ಸಿಗರೇಟ್ಗೆ ದುಡ್ಡು ನನ್ನ ಹತ್ರ ತಗೊಳ್ತಾ, ಬೇಕರಿದಲ್ಲಿ ಬಾಲಾಜಿ ಜೆ ಪಿ ನಗರಲ್ಲಿ ನನ್ನ ಹತ್ರ ತಗೊಳ್ತಾ ಇದ್ದೆ. ಇಂಟರ್ನೆಟ್ ನಾನು, ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಜಾನವಿ, ಅಖಿಲು, ದಯಾ, ಮಧು, ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾ ಇದ್ದೆ. ಅದು ಬಿಡು, ಇವಾಗ ನಾಗರಬಾವಿದಲ್ಲಿ ಬಿದ್ದಿದೆಯಲ್ಲ ಬೇವರ್ಸಿ, ಅಲ್ಲಿರುವಂತ ಒಂದೊಂದು ಕ್ಯಾಮ್ರಾಗೂ ಒಂದೊಂದು ಸಿಸ್ಟಮ್ಗೂ ನನ್ನ ಅಕೌಂಟಿಂದಾನೇ ದುಡ್ಡೋಗಿರೋದು. ಗಾಂಡು ಶೋಕಿ ಮಾಡ್ತೀಯಲ್ಲ, ಏನೋ ನಾನು ಜಮೀನ್ದಾರ, ನನಗೆ ಕೋಟಿ ಕೋಟಿ ದುಡ್ಡಿದೆ, ನಾನು ಏನು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತ ಹೇಳಿ ತಿಕ್ಕಕ್ಕಾಕೊಳ್ಳೋಕೆ ಅಂಡ್ರವೇರ್ ಇರ್ತಾರಲ್ಲ ನಿನ್ನ ಹತ್ರ, ಇದನ್ನೇ ತಿಳ್ಕೋ. ನನಗೂ ನಿನಗೆ ಮುಗ್ದೋಗಿದ ಕತೆ, ಆದರೆ ನಿನ್ನ ಹಿಸ್ಟ್ರಿ ಬಯಲಿಡ್ತೀನಿ. ತಿಕ್ಕಕ್ಕಾಕೊಳ್ಳೋಕೆ ಅಂಡ್ರವೇರ್ ಇರ್ತಾ ಇರಲಿಲ್ಲ, ಅದು ಬಿಡು. ಸಾಕ್ತಾ ಇದ್ದಲ್ಲ ಮಕ್ಕಳು ಕೂಡ ಹಾಕ್ತಾ ಇರಲಿಲ್ಲ. ನಿನ್ನಿಂದು ಹೆಣ್ಣು ಮಕ್ಕಳ ಶೋಕಿ, ನಿಂದು ಹೆಣ್ಣು ಮಕ್ಕಳ ಶೋಕಿನಿಂದು ಬೇವರ್ಸಿ ನೀನು ಬಾಳಿರೋ ಬಾಳಿಗೆ ನನ್ನ ಅನಿಟ್ರಾಪು ಸೂಳೆ ಅನ್ನೋ ಪಟ್ಟ ಕೆಟ್ಟ ಕೆಟ್ಟದಾಗೆ ನಮ್ಮ ಕುಟುಂಬ ನಿನ್ಸುವಂಥದ್ದು. ಇವತ್ತು ನಾನು ನಮ್ಮ ಕುಟುಂಬನೇ ದೂರ ಮಾಡಿ ನಾನು ದೂರ ಇದ್ದೀನಿ ಅಂತ ಅಂದರೆ ನಿನ್ನಂತ ಬೇವರ್ಸಿ ಸವಾಸ ಮಾಡಿ ಉದ್ಧಾರ ಆಗ್ತೀಯ ನೀನು, ಉದ್ಧಾರ ಆಗ್ತೀಯನು. ನಿನ್ನ ಹೆಣ್ಮಕ್ಳಿಗೆ ಬೈದ್ಬಿಟ್ಟೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಬೈದ್ಬಿಟ್ಟೆ ಅಂತ ಹೇಳಿದೆಯಲ್ಲ, ಓಡೋಗೋರ್ನ ಕರ್ಕೊಂಬಂದು ಮನೇಲಿ ಇಟ್ಟೆ ಅಲ್ಲ ಬುದ್ಧಿ ಹೇಳಿ, ಓಡೋಗೋರ್ನ ಕರ್ಕೊಂಬಂದು ಹಾಸ್ಟೆಲ್ಗೆ ಹಾಕದ್ನಲ್ಲ. ಯಾಕೆ ಪುಟ್ಟೆನಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ತಾರೆ ಹೋಗೋ, ಲೊಯಲ ಸ್ಕೂಲಲ್ಲಿ ಹೇಳ್ತಾರೆ ಹೋಗೋ ಬನ್ನೇರ್ಘಟ್ಟದಲ್ಲಿ, ನನಗೆ ಯಾಕೋ ಹೇಳ್ತೀಯಾ? ನಿನ್ನ ಸ್ವಂತ ಅಣ್ಣ ರಮೇಶನ್ ಹೆಂಡ್ತಿನ ದೂರ ಮಾಡಿದ್ದವನು ನಿನ್ನ ಆಸ್ತಿಗೋಸ್ಕರ. ಅವ್ರ ಹೆಂಡ್ತಿನೂ ಇದೇ ಥರ ಇನ್ನೊಬ್ಬಳು ಸಂಬಂಧ ಇದೆ, ಸಂಬಂಧ ಇದೆ, ಸಂಬಂಧ ಇದೆ ಅಂತ ಅಯ್ಯಮ್ಮನಿಗೂ ಇದೇ ಥರ ಟಾರ್ಚರ್ ಕೊಟ್ಟು ಕೊಟ್ಟು ನಿಮ್ಮ ಎರಡನೇ ಅತ್ತಿಗೆನ ಸುಶೀಲನ ಬನೇರ್ಘಟ್ಟ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಪಾಪ ಅಯ್ಯಮ್ಮ ಮನೇನೆ ಬಿಟ್ಟೋಗ್ಬಿಟ್ಲು, ಕೊಡಬಾರ್ದು ಟಾರ್ಚರ್ಗೆ. ಇನ್ನು ಎಷ್ಟು ಜನ ಸಂಸಾರ, ಎಷ್ಟು ಜನ ಸಂಸಾರರು ಹಾಳು ಮಾಡ್ತೀಯ ನೀನು? ನಿನ್ನ ಸುಖಕ್ಕೋಸ್ಕರ, ನಿನ್ನ ತೇವಲಿಗೋಸ್ಕರ, ನೀನು ಉದ್ಧಾರ ಆಗೋಕ್ಕೋಸ್ಕರ ಉದ್ಧಾರ ಆಗ್ಬಿಡ್ತೀಯ ನೀನು? ಬಂದ್ಬಿಡ್ತೀಯ ಮುದ್ದೆ? ಸಾಧ್ಯನೇ ಇಲ್ಲ. ನೀನ್ ಯಾವತ್ತು ಮುಂದೆ ಬರಕ್ ಸಾಧ್ಯ ಇಲ್ಲ, ಚಾನ್ಸೇ ಇಲ್ಲ. ಇದ್ದೇ ನನ್ನ ನಾನು ಹೇಳ್ತೀನಿ, ನೀನ್ ಯಾವತ್ತು ನಿನ್ನ ಜನ್ಮದಲ್ಲಿ ನೀನು ಉದ್ಧಾರ ಆಗಕ್ ಸಾಧ್ಯ ಇಲ್ಲ, ಉದ್ಧಾರ ಆಗೋದಿಲ್ಲ. ನೀನು ಬೀದಿ ಬಿಕಾರಿ ಆಗಿ ಸಾಹಿತ್ಯ, ನರ್ಲಾಡಿ ನರ್ಲಾಡಿ ಸಾಹಿತ್ಯ ಮಾಡ್ತಾ ಇರುವಂತ ಒಂದೊಂದು ಪಾಪ ಕರ್ಮ ಎಷ್ಟು ಜನ ಹೆಣ್ಮಕ್ಳ ಮುಂದೆ ಬಿಟ್ಟು, ಎಷ್ಟು ಜನ ಗಂಡಸ್ರನ್ ಮುಂದೆ ಬಿಟ್ಟು, ನಿನ್ನ ಪ್ರಚಾರ ತೇವಳಿಗೆ ನಿನ್ಗೆ ಅಷ್ಟು ತಾಕತ್ ಇತ್ತಂದ್ರೆ ಹೋಗೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡು, FIR ಮಾಡಿಸು. ಯಾಕೆ ಎಲ್ಲಾರ ಜೊತೆ ಒಂದು ಅನಿಟ್ರಾಪ್ ಅನ್ನೋ ಪಟ್ಟ ಬೇಕಾಗಿತ್ತು, ನನಗೆ ಕೊಡಬೇಕಾಗಿತ್ತು. ಯಾವುದೋ ಒಂದು ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಮೀಡಿಯಾದಲ್ಲಿ ಹಾಕ್ಸಿ ಎಲ್ಲ ಕಡೆ ನಾನು ಶುರು ಪಂಡ್ರಿಕ್ಲಮ್ಮ ಅಂತ ಹೇಳಿ ಒಂದು ಸ್ಟೇಟಸ್ ಹಾಕಿ ನನ್ನ ಬರ್ತ್ಡೇ ದಿವಸ ಫೋನ್ ಮಾಡಿದೆ ಎಲ್ಲರೂ ಬೇವರ್ಸಿ. September 17 ಮಧ್ಯಾಹ್ನ 3 ಗಂಟೆಗೆ ನಾವು ಧರ್ಮಸ್ಥಳದಲ್ಲಿ ಇದ್ದೋಗ ನಾನು ನಟರಾಜನ ಒಂದು 5-6 ಜನ ಹೋದ್ರೆ ಒಂದೇ ರೂಮಲ್ಲಿ 5 ಜನ ಇದ್ರು ಅಂತ ಬಡ್ಕೊಳ್ತಾ ಇದ್ದಲ್ಲ ನಾಗರಬಾವಿ ಆಫೀಸ್ ಮೇಲೆ ಟೆರಾಸ್ ಮೇಲೆ ಒಂದೇ ರೂಮಲ್ಲಿ 4 ಜನ ಬಿದ್ದಿದೆಯಲ್ಲೋ ಗಾಂಡು ಬೋಳಿ ಮಗನೇ, ನನ್ನ ಬಗ್ಗೆ ಮಾತಾಡ್ತೀಯಾ? ನನ್ನ ಬಗ್ಗೆ ನೀನು ಹುಡುಕಾಕೋದ್ರೂ ಹೇಳ್ತಾ ಇದೆಯಲ್ಲ ಬೊಗಳ್ಕೊಂಡು ಒಂದು ವರ್ಷದಿಂದ ಏನೋ ಇದೆ ಅಂತ ತಾಳ್ಮೆಯಿಂದ ತಡ್ಕೊಂಡಿದ್ದೀನಿ ಅಂತ ಅಂದರೆ ಎಲ್ಲದಕ್ಕೂ ಅಂತ್ಯ ವಿಭಿನ್ನವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಇದು ನಾನು ನಿಮಗೆ ಫೈನಲ್ ವಾರ್ನಿಂಗ್ ಕೊಡ್ತಾರೋ, ತಿಕ್ಕ ಮುಚ್ಕೊಂಡು ನಿನ್ನ ಕೆಲಸ, ನಿನ್ನ ಜೀವನ, ನೀನು ಎಷ್ಟು ಜನನ ಇಟ್ಕೊಳ್ತೀಯ, ಎಷ್ಟು ಜನ ಹಾಳು ಮಾಡ್ತೀಯೋ, ಇದ್ಕೊಂಡು ನಿನ್ನ ಪಾಡು ನೀನು ಇದ್ರೆ ಸೂರ್ಯ ಒಳ್ಳೇದು.
ನನ್ನ ಸುದ್ದಿಗೆ ಕೆಣಕೊಂಡು ನಾನು ಇವಳು ಸುದ್ದಿಗೆ ಹೋಗಲ್ಲ ಅಂತೇಳಿ ಆಫೀಸಲ್ಲಿ ಬರೀ ಅದೇ ಚರ್ಚೆ ಇಟ್ಕೊಂಡು ಹಿಂಗೆ ಮಾತಾಡಿ ಹಂಗೆ ಮಾತಾಡಿ ಹಂಗೆ ಮಾಡಿ. ಸಂತೋಷ್ ರೆಡ್ಡಿನೇ ಗೊತ್ತಿಲ್ಲ ಅವನು ಯಾರೋ ಹಾಕ್ತಾನೆ ಅಂತ ಹೇಳಿ ಬೈತೀಯ, ತಿರ್ಗಾ ಅವನ್ನೇ ಆಫೀಸ್ ಹತ್ರ ಕರೆಸ್ತೀಯಾ. ಸುಪ್ರಿಯಾ ಯಾರಂತ ಗೊತ್ತಿಲ್ಲ ಅಂತ್ಯ. ಏ ಮೂರ್ತಿಯವರೇ, ನೀವೇನು ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ನನ್ನ ಹೆಸರು ಯಾಕೆ ತರ್ತೀರಾ? ಎಲ್ಲಾರನ್ನೂ ಎತ್ತಿ ಎತ್ತಿ ಚೂ ಬಿಟ್ಟು ಬಿಟ್ಟು ಹಿಂದೆಗಡೆಯಿಂದ ಡ್ರಾಮಾ ಆಡ್ತಾ ಇದೆಯಲ್ಲರೂ, ನೀನು ಎಂಥ ಥರ್ಡ್ ಕ್ಲಾಸ್ ಖತರ್ನಾಕ್ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಈ ಪ್ರಪಂಚದಲ್ಲೇ ನಿನ್ನ ಹುಟ್ಟಿಸಿರೋ ತಂದೆ ತಾಯಿಗೂ ನೀನೇನು ಅಂತ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ಆಯಿತಾ, ನೀನು ಎಂಥೋ ಲೋಫರ್ ಅನ್ನೋದು ನನಗೆ ಗೊತ್ತಿದೆ. ಚೆನ್ನಾಗೆ ಕಾರ್ ಡೌನ್ ಪೇಮೆಂಟ್ ದುಡ್ಡು ತಗೊಂಡೆ, ಅನಿಕಾ ಹೆಸರಲ್ಲಿ ಕಾರ್ ತಗೊಂಡೆ, ಆಫೀಸ್ಗೆ ಅಡ್ವಾನ್ಸ್ ತಗೊಂಡೆ, ಆಫೀಸ್ನ ಅಗ್ರಿಮೆಂಟ್ ಹಾಕ್ಸ್ಕೊಂಡೆ, ಆಫೀಸ್ನ ಅನಿಕಾ ಜೊತೆ ಕೂತ್ಕೊಂಡು ಪೂಜೆ ಮಾಡಿದೆ ಅಂತಿ ಅಂತ ಹೇಳಿ. ಇಲ್ಲಿದ್ದೋಗ 2 ವರ್ಷ ನಿನ್ನ ಆಫೀಸ್ ಬಾಡಿಗೆ ನಾನು ಕಟ್ಟಿದ್ದೀನಿ. ಸ್ಯಾಟಲೈಟ್ ಚಾನಲ್ ಮಾಡಿ ಏನೋ ನಮ್ದೊಂದು ಮೀಡಿಯಾ ಇರಲಿ ಮಾಡಲಿ ಅಂತ ಹೇಳಿ ನಾನು ಎಲ್ಲದಕ್ಕೂ ಬೆಂಬಲ. ತಿರ್ಬೋಕಿ ಇವನು ತಿರ್ಬೋಕಿ ನೋಡಿದಿಂತೋ ಉಂಗ್ರ ನೋಡಿದಿಂತೋ ಬಟ್ಟೆ ತಗೊಂಬಂದ್ಬಿಟ್ಟು ಅಲ್ಲಿ ಕೊಟ್ಟಿದ್ದೀನಿ ಸಂಜೆ. ಪ್ರತಿಯೊಬ್ಬರನ್ನೂ ಕೇಳಿ ಹೇಳ್ತಾರೆ, ಹೇಳ್ತಾನಲ್ಲ ನಿನ್ನ ಹತ್ರ ಕೋಟಿ ಕೋಟಿ ಓಡಿಯಕ್ಕೆ ಬಂದಿದ್ದೀನಿ. ಏನೋ ನಿನ್ನ ಎಜುಕೇಷನ್ನು, ಏನು ನಿನ್ನ ಕೆಲಸ, ಮೀಡಿಯಾ ಅಂತ ಹೇಳ್ತೀಯಲ್ಲ ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದೆಯಾ, ಐ ಟಿ ಅಂದ್ರೆ ಏನಂತ ಗೊತ್ತಿದೆಯಾ, ಸ್ಯಾಲ್ರಿ ಸ್ಲಿಪ್ ಇದೆಯಾ, ಪಿ ಎಫ್ ಇದೆಯಾ, ಎಲ್ಲ ರಿಜಿಸ್ಟರ್ಡ್ ಆಗಿದೆಯಾ, ಲೈಸೆನ್ಸ್ ಇದೆಯಾ, ಆರ್ ಯು ಎಜುಕೇಟೆಡ್, ಸರ್ಟಿಫಿಕೇಟ್ ಇದೆಯಾ, ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು, ಏನು ಇಲ್ದಿರ ಕೂತಿರೋ ಬಿಕಾರಿ ನಾಲ ಗೋಡೆ ಮಧ್ಯೆ ಒಂದು ಬೋರ್ಡ್ ಹಾಕೊಂಡು ದೊಡ್ಡದಾಗ ಫೋಟೋ ಹಾಕೊಂಡು ವಿ ಟು ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಹೇಳಿ ಇಟ್ಕೊಂಡು ನಿಗರ್ತಾರೋನು, ಎಲ್ಲರೂ ಪ್ರಶ್ನೆ ಮಾಡಿದವ್ರಿಗೆಲ್ಲ ನಾನು ಮಾಧ್ಯಮದವನು, ನನಗೆ ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆ ಅಂತ ಬೊಗಳ್ತೀಯಲ್ಲ, ನಿನಗೆ ಹಕ್ಕೇ ಇಲ್ಲ. ಯು ಆರ್ ನಾಟ್ ಸಿಟಿಸನ್ ಆಫ್ ಇಂಡಿಯಾ ಬಿಕಾಸ್ ನಿನ್ನ ಹತ್ರ ಏನು ಇಂಡಿಯಾ ಅನ್ನೋಂಥ ಒಂದು ದಾಖಲಾತಿನೇ ಇಲ್ಲ. ನಿನ್ನ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಸಿದ್ದು ನಾನು, ಏಕೆ ಕಾರ್ ನಿನ್ನ ಹೆಸರಲ್ಲಿ ತಗೊಳ್ಳೋಗಿ ಐ ಟಿ ಎಲ್ಲ ನನ್ನ ಹತ್ರ ಇದೆ ಅಂತ ಬಂದು ಬೆಳಾಡ್ದೆಲ್ಲ ಸುತ್ತಾಡ್ದೆ ಅಲ್ವ ಸಿಗಲಿಲ್ಲ ಅಂತ ಹೇಳಿ ಎತ್ಕೊಂಡೋಗಿ ಅವಳ ಕೈಲಿ ಕಟ್ಟಿಸ್ಕೊಂಡೆ, ಅವಳ ಕೈಲಿ ಕಾರ್ ತೆಗೆಸ್ಕೊಂಡೆ. ಇವತ್ತು ಆಫೀಸ್ ಬಾಡಿಗೆ ನೀನು ಕಟ್ತಾ ಇದೆಯಾ ಗಂಡು? ಇವತ್ತು ಆಫೀಸ್ ಬಾಡಿಗೆನ ಅವಳ ಕೈಲೇ ಕಟ್ಟಿಸ. ಇಲ್ಲಿ ಫೋಟೋಗಳಿದಾವಲ್ಲ, ಇವ್ರು ಹೀರೋಯಿನ್ ಅಂತೆ, ಕಲಿಯುಗ ಪ್ರೇಮಿಗಳ ಹೀರೋ ಹೀರೋಯಿನ್ನು. ಇದಕ್ಕೆ ಸಾಕ್ಷಿ ಇವನು ಯಾರೋ ಗುರುಜಿ ಇದಾನಲ್ಲ ಅವನು. ಮಾತಾಡಲ್ಲ 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 ಕೆಣಕೊಂಡು ಕೆಣಕೊಂಡು ಬರ್ತಾ ಇದ್ರೆ ನಿನ್ನ ಅಂಡರ್ವೇರ್ ಕಳಚಿ ಬೀದಿದಲ್ಲಿ ನಿಲ್ಸೋಂತ ಕೆಲಸ ಮಾಡ್ತೀನಿ. ನಿನ್ನ ಪ್ರತಿಯೊಂದು ಡೀಟೇಲ್ಸು ಕರೆಕ್ಟು, ನೀನ್ ಹೇಳೋದು ಕರೆಕ್ಟ್ ಎಲ್ಲಾರ್ಗು. ಅವಳ ಸೈಲೆಂಟ್ ಆಗಿದ್ದಾಳಂದ್ರೆ ಸುಮ್ಮನೆ ಅಲ್ಲ ಅಂತ ನಿನ್ನ ಪ್ರತಿ ಒಂದು ಡೀಟೇಲ್ಸು ಹೇಳಿದ್ಯಲ್ಲ. ಕೋಟಿ ಕೋಟಿ ಮೋಸ ಮಾಡಿದೀನಿ, ಎಷ್ಟೋ ಜನ ಬಡವ್ರಿಗೆ ಕೆಲಸ ಕೊಡಿಸ್ತೀನಿ ಅಂತ ಮೋಸ ಮಾಡಿದೀನಿ, ಎಷ್ಟೋ ಜನ ಹುಡುಗರಿಗೆ ಸೆಟ್ಲ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ನಾಗು ನಾಯಕು ತುಳಸಿ ಬಾಯಿಗೆ ನೀನು ಹುಟ್ಟಿರೋಂಥ ಗಂಡಸಾಗಿದ್ರೆ ಗಂಡು ಮಗು ಆಗಿದ್ರೆ ತಗೊಂಬಾರೋ. ನೀನು ಕ್ರಿಯೇಟಿವ್ ಜೈಲ್ಗೆ ಹೋಗಿ ಬಂದಿದ ತಕ್ಷಣ ಎಷ್ಟು ಜನಕ್ಕೆ ಈ ಥರ ಮಾತಾಡಿ ಈ ಥರ ಮಾತಾಡಿ ಅಂತ ಹೇಳಿ ಹೇಳ್ಕೊಟ್ಟು ರೆಕಾರ್ಡ್ ಮಾಡಿದ್ಯಾ? ಪ್ರತಿ ಒಂದು ಪೆನ್ ಡ್ರೈವು ಹಾರ್ಡ್ ಡಿಸ್ಕು ನನ್ನ ಹತ್ರ ಇದೆ ಮಿಸ್ಟರ್ ಸೂರ್ಯ. ನಿನ್ನ ಹಿಸ್ಟ್ರಿ ಕಲೆಕ್ಟ್, ನಾನು ನಿನ್ನ ಜೊತೆ ಯಾರ್ಯಾರು ಬೆಂಬಲವಾಗಿ ನಿಂತಿದ್ರು ಅವ್ರನ್ನ ಯಾರನ್ನೂ ಅನ್ನಲ್ಲ, ಇನ್ಯಾರನ್ನೂ ಅವ್ರನ್ನಲ್ಲ, ನಿನ್ನೇ ಇಟ್ಕೊಳ್ತೀನಿ. ಸಾಧ್ಯ ಆದರೆ ನಾನು ಕೊಡೋ ಒಂದೊಂದು ಏಟಿಂದ, ಲೀಗಲ್ ಏಟಿಂದ ತಪ್ಪಿಸ್ಕೊ ನಿನ್ನ ಕೈಲಿ, ಒಂದೊಂದು ನೋಟಿಸ್ಗೂ ಒಂದೊಂದು ಉತ್ತರ ಕೊಡಬೇಕಲ್ವ? ಕೋರ್ಟ್ಗೆ ಹೋಗಿ ಬರೋದಲ್ಲ, ಅದು ಬೇರೆ. ಈ ಸಲ ಇದೆ ಅಲ್ವಾ, ಈ ಸಲ ಕೊಡೋ ಒಂದೊಂದು ಲೀಗಲ್ ನೋಟಿಸು ಹೆಂಗೆ ಬೀಳುತ್ತಂದ್ರೆ ಸಾಕಪ್ಪ ಜೀವನ ಅನಿಸ್ಬೇಕು. ಮನೇಲಿ ಹೆಣ್ಮಕ್ಳು ಇಟ್ಕೊಂಡು, ಮನೇಲಿ ಓದೋ ಹೆಣ್ಮಕ್ಳು ಇಟ್ಕೊಂಡು, ನಿನಗಿರೋ ಹೆಣ್ಮಕ್ಳ ತೇವಳಿಗೆ ಹೆಣ್ಮಕ್ಳ ರುಚಿಗೆ ನನ್ನ ಬಗ್ಗೆ ಕೆಡ್ದಾಗ ಪ್ರಸಾರ ಮಾಡ್ತೀಯಾ? ನನ್ನ ಬಗ್ಗೆ ಮನೆಯಲ್ಲೇ ಇತ್ಕೊಂಡಿದ್ದಂಥ ಬೇವರ್ಸಿ ಲೋಫರ್ ಸೂಳೆ ಮಗ ಹೆಣ್ಮಕ್ಳದ್ದು ಪ್ರತಿಯೊಂದು ವಿಡಿಯೋಸ್ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ, ಯಾಕೆ ಕುಡಿದ್ಬಿಟ್ಟು ತೆಪ್ಪಗೆ ಮಲಗ್ಬಿಟ್ಟೋಗ? ನೀನು ಯಾವಳ ಜೊತೆ ವಿಡಿಯೋ ಕಾಲಲ್ಲಿದ್ದೆ ಸ್ಕ್ರೀನ್ ರೆಕಾರ್ಡಿಂಗ್ ಮರ್ತೋಗಿದ್ಯಾ? ಜೈಲ್ಗೆ ಹೋಗಿದ್ದಲ್ಲ, ಆ ಸ್ಕ್ರೀನ್ ರೆಕಾರ್ಡಿಂಗು ನನ್ನ ಮೊಬೈಲ್ಗೆ ಸೆಂಡ್ ಮಾಡ್ಕೊಂಡಿದ್ದೀನೆಲ್ಲ, ಕೆಲವೊಂದಿದೆ ಎಲ್ಲ ಬಿಡ್ತೀನಿ. ಆ ಹೆಣ್ಮಕ್ಳ ಮಾನ ಮರ್ಯಾದೆ ಯಾಕೆ ತೆಗಿಯೋದು ಅಂತ ಇದೆ. ಕೆಲ ಹೆಣ್ಮಕ್ಳು ನೀನು ಇಂಥೋ ಲುಚ್ಚ ಅಂತ ಗೊತ್ತಿದ್ರೆ ನಾನು ಬರ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಇತ್ತೀಚೆಗೆ ಎಷ್ಟು ಜನ ಹುಡುಗಿರನ್ನ ಆಫೀಸ್ನ ಕೆಲ್ಸಕ್ಕಂತ ಸೇರಿಸ್ಕೊಂಡೆ, ಸೇರಿಸ್ಕೊಂಡು ಎಷ್ಟು ಜನ ಹೆಣ್ಮಕ್ಳನ್ನ ಮಾನ್ಯ ಹುಡುಗಿನ ಮಧ್ಯರಾತ್ರಿದಲ್ಲಿ ಹೊರಗಡೆ ಹಾಕಿದ್ರೆ ಕೆಲ್ಸಕ್ಕೆ ಬರೋ ಹೆಣ್ಮಕ್ಳನ್ನ ಸೂಳೆ ಅಂತೀಯ ಅಂದರೆ ನೀನು ಇನ್ನೆಂಥೋ ಕಚಡ ಇರಬೇಕು. ನಿನಗೆ ಬುದ್ಧಿ ನಾನೇ ಕಳಿಸ್ತೀನಿ. ನೀನು ಇಷ್ಟೊತ್ತಿಗೆ ನಮ್ಮ ಮನೆ ಅಡ್ರೆಸ್ ಎಲ್ಲರಿಗೂ ಕೊಟ್ಟು ಕಳಿಸ್ತೀಯಲ್ಲ, ಆ ಅಪಾರ್ಟ್ಮೆಂಟಲ್ಲಿ ಇದ್ದಾಳೆ ಅಲ್ಲಿದ್ದಾಳೆ ಎಲ್ಲರಿಗೂ ಕೊಟ್ಟು ಕಳಿಸ್ತೀಯಲ್ಲ, ಯಾಕೆ ತಾಕತ್ತಿಲ್ವ ಬರೋದಕ್ಕೆ? ಮುಂದೆ ಬಂದು ನಿಂತ್ಕೋ, ನಿನ್ನ ಫೋನು ನಿನ್ನ ಲೈವ್ ಬಿಟ್ಟು ಮುಂದೆ ಬಂದು ನಿಂತ್ಕೋ ಸಾಕು, ಸಂಧ್ಯಾ ಪವಿತ್ರ ಅದು ರಿಯಲ್ ಫೇಸ್ ತೋರಿಸ್ತೀನಿ ನಾನು.
ಕೆಟ್ಟಿ ಕೆರ ಆಗ್ನಂತಿದ್ದೀನಿ, ನೀನು ಮಾಡ್ತಾ ಇರೋ ಪ್ರತಿ ಒಂದು ತಪ್ಪಿಗೂ ಅಂತ್ಯ ನಾನೇ ಕೊಡ್ತೀನಿ. ನಿಗರ್ಕೊಂಡು ನಿಗರ್ಕೊಂಡು ಏನೋ ಇವಳು, ಏಯ್ ಆಂಟಿ, ಆಂಟಿನೇ ಇರಲಿ ಬಿಡೋ, ನೀನು ಹುಡುಗ ಇನ್ನು ಇನ್ನು ಇವಾಗ ಚಿಗುರ್ತಾ ಇದೆ, ಇನ್ನು ಚಿಗ್ರೋ ಹುಡುಗ ನೀನು, ಯಾಕಂದ್ರೆ ಹುಡುಗಿರ್ ಬರ್ಬೇಕಲ್ವಾ. ನಿನ್ನ ಬಾಡಿ ನೋಡಿದ್ರೆ, ನಿನ್ನ ಯೋಗ್ಯತೆ ನೋಡಿದ್ರೆ, ನೀನಿರೋ ರೀತಿ ನೋಡಿದ್ರೆ, ನನ್ನ ಮನೇಲಾದ್ರೂ ಇದ್ದೋಗ ಸಖತ್ತಾಗಿಟ್ಟಿದ್ದೆ ಆಯ್ತಾ. ಅಲ್ಲಿದ್ಯಲ್ಲ ನೀನು ಮಾಡ್ತಾ ಇರೋ ಅಲ್ಕಾ ಕೆಲ್ಸಕ್ಕೆ ಶಿಫ್ಟ್ ಇಟ್ಕೊಂಡು ಕೂತಿದ್ರೆ ಯಾಕೆ, ನೀನು ಅಷ್ಟೊಂದು ಜಮೀನ್ದಾರ ಅಲ್ವಾ, ಕೋಟ್ಯಾಧೀಶ್ವರ ಅಲ್ಲ, ಬಿಲ್ಡಪ್ ಕೊಡ್ತೀಯಲ್ವಾ, ಐಫೈ ಜೀವನ ಮಾಡ್ತಾ ಇದೆಯಲ್ವಾ, ಒಂದು ಮನೆ ಬಾಡಿಗೆ ಮನೆ ತಗೊಂಡು ಬಾಡಿಗೆ ಮನೆಯಲ್ಲಿ ಆ ಹುಡುಗಿರನ್ನ ಇಟ್ಕೊಂಡಿರೋಕ್ಕಾಗಲ್ವಾ. ಆಫೀಸಲ್ಲೇ ಮಲ್ಕೊಳ್ಬೇಕಾ, ಆಫೀಸಲ್ಲೇ ಇರಬೇಕಾ, ಆಫೀಸಲ್ಲೇ ಬೆಡ್ ಹಾಕೊಂಡು ಮಲಗೋ ಅಂತ ನಿನ್ನ ಸಂಸಾರಿನೇನೋ, ಉದ್ಧಾರ ಆಗ್ತೀಯೇನೋ ನೀನು. ಎಲ್ಲ ಮಾಧ್ಯಮದವ್ರು ನೀನು ಕೇಳಿ ಬಯ್ಯೋದು, ನಿನ್ನಂಥ ಕಚಡ ಬಾಳಗಳೇ ಕೆಲವರು ಬಾಳ್ತಾ ಇರೋದಕ್ಕೆ ಮಾಧ್ಯಮ ಲೋಕಕ್ಕೆ ಎಷ್ಟು ಜನ ಹೆಣ್ಣು ಮಕ್ಕಳು ಬಂದು ಅವ್ರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿದೆ. ನಾನು ಸರಿಯಿಲ್ಲ, ನಾನು ಸಾಕ್ಷ ಅಲ್ಲ, ನಾನು ಎಲ್ಲೂ ನಿಂಗೆ ಸರಿ ಇದ್ದೀನಿ ಅಂತ ಹೇಳಿಲ್ಲ. ಆಯ್ತು, ನನಗೆ 10 ಜನ ಮಕ್ಕಳಿರಲಿ, 11 ಜನ ಅಲ್ಲಾರ 100 ಜನ ಗಂಡಸ್ರಿರಲಿ ಬಿಡು, ಏನಿವಾಗ ಏನಿವಾಗ ಏನು ಕಿತ್ಕೊಳ್ತೀಯಾ, ಏನು ಸಾಧ್ಯ ಆಗತ್ತೆ? ಏನೂ ಆಗೋದಿಲ್ಲ ಮರಿ, ಏನೂ ಆಗಲ್ಲ. ಇಲ್ಲಿವರೆಗೂ ನಾನಾದರೂ ಇಷ್ಟು FIR ಮಾಡಿಸಿದ್ದೀನಿ, ಜೈಲಿಗೆ ಕಳಿಸಿದ್ದೀನಿ. ಆ ಜೈಲಿಗೆ ಕಳಿಸ್ಬಿಟ್ಟೆ ಅನ್ನೋ ನೋಗೆ ಪಾಪ, ಇಲ್ಲಿಂದ ಆನೇಕಲ್ ಕ್ಯಾಂಡಿಡೇಟ್ ಕೇಳ್ಕೊಂಡು ಅವನೊಂದಷ್ಟು ಕ್ರಿಯೇಟ್ ಮಾಡಿ ಹಿಂಗೆ ಮಾತಾಡು ಹಂಗೆ ಮಾತಾಡು ಅಂತ ಹೇಳಿ ಬೇಗೂರಿಂದ ಹುಣಸಂದ್ರದಿಂದ ಎಲ್ಲ ಮಾತಾಡಿ ಏನು ಕಿತ್ಕೊಂಬಿಟ್ರಿ, ಏನು ಕಿತ್ಕೊಂಬಿಟ್ರಿ, ಏನು ಆಯಿತು? ಇವತ್ತು ಈ ಲೈವ್ V2 ಸೂರ್ಯ ಅಲಿಯಾಸ್ ಮುತ್ತುರಾಜ್ಗೆ ಫೈನಲ್ ವಾರ್ನಿಂಗು. ನೀನು ಏನೇನು ವಿಡಿಯೋಸ್ ಡಿಲೀಟ್ ಹಾಕೊಂಡು ಕೂತಿದ್ಯಾ, ಅದನ್ನೆಲ್ಲ ಡಿಲೀಟ್ ಮಾಡಂತ ಕೇಳಲ್ಲ. ಯಾವ್ಯಾವ ಚಾನಲಲ್ಲಿ ಹಾಕ್ಸ್ಬಿಟ್ಟು ಯಾರಾದರೂ ನನ್ನ ಬಗ್ಗೆ ಕಮೆಂಟ್ ಮಾಡಿದ್ರೆ ಎಲ್ಲೆಲ್ಲಿ ಶೇರ್ ಮಾಡ್ತಾ ಇದೆಯಾ, ನಿನ್ನ ಪ್ರತಿಯೊಂದು ಹಿಸ್ಟ್ರಿ ನನ್ನ ಹತ್ರ ಇದೆ. ಯಾವಾಗ ನಿನಗೆ ನೀನಲ್ಲ ಬೈದಿರೋದು ನನಗೆ, ನೀನಲ್ಲ ಅವಮಾನ ಮಾಡಿರೋದು ನನಗೆ, ನಾನು ಕೊಡೋ ಏಟು ಈ ಸಲ ಹೆಂಗಿರುತ್ತೆ ಅಂದರೆ ಮಗನೇ ನಿನಗೆ ಆ ಲೆವೆಲ್ಗಿರುತ್ತೆ. ಆಯಿತಾ, ನಿನ್ನ ಡೀಟೇಲ್ಸು ಕಚ್ಚಿವಾಡಿಯಿಂದ ಚಿಂತಾಮಣಿ ದೊಡ್ಡಿಯಿಂದ ಪ್ರತಿಯೊಂದನ್ನು ತಗೊಂಬಂದಿದ್ದೀನಿ. ನೀನಿನ್ನ ತಿಕ್ಕಾ ಮುಚ್ಕೊಂಡು ನಿನ್ನ ಕೆಲಸ ನಿನ್ನ ಜೀವನ ಏನಿದೆ ಅಂತ ಬದುಕೊಂಡಿದ್ರೆ ಗೆದ್ಕೊಂಡೆ ಇಲ್ವಾ, ನಿಂದೆಲ್ಲ ಇಷ್ಟು ಇಡ್ತೀನಿ. ಹೇಳ್ತೀಯಲ್ಲ ಏನೋ ನನಗೆ 8 ಜನ ಗಂಡ ಇದ್ದಾರಂತ, ಚಂದ್ರಕಲ ಥರ ಇಟ್ಕೊಂಡದ್ನ, ಸುಜಾತ, ಸಂಜನಾ, ಪ್ರಿಯಾ, ಎಷ್ಟು ಜನ ಬೇಕು ನಿಂದು ಕತೆಗಳು? ಆಗ್ತಾ ಇರ್ತೀನಿ ಫೋಟೋಸ್ ನೋಡು, ನಿನ್ನ ಬೆಳೆಸಕ್ಕೆ ನಾನು ಯಾಕೆ ನನ್ನ ಫೇಸ್ಬುಕ್ಕಲ್ಲಿ ಹೋಗಿ ನಿನ್ನ ಬೆಳೆಸಲಿ? ಸೈಲೆಂಟಾಗೆ ಕೊಡ್ತಾ ಇದ್ದೀನಿ, ಆದರೆ ಒಂದೊಂದು ದಮ್ ಹೊಡ್ಕೊಂಡು ಕೇಳಿಸ್ಕೋ, ತಲೆಗೆ ಹೋಗ್ಲಿ, ತಿಳ್ಕೋ ಯಾವ ಟೈಮಲ್ಲಿ ತಲೆ ಕೆಟ್ಟಿ ಬರ್ತೀನೋ ನನಗೆ ಗೊತ್ತಿಲ್ಲ. ತಲೆ ಕೆಟ್ಟಿ ಬಂದರೆ ಮಗನೇ ನೀನು ಅನಿಕಾ ಬಿಂದು, ಒಂದು ಸಲ ಕಂಪ್ಲೇಂಟ್ ಕೊಡುವಾಗ ರಿಪೋರ್ಟರ್ ಅಂತ ಹೇಳ್ಕೊಳ್ತೀಯಾ, ಇನ್ನೊಂದು ಸಲ ಫಿಲಮ್ ಆ್ಯಕ್ಟರ್ ಅಂತ ಹೇಳ್ಕೊಳ್ತೀಯಾ, ಒಬ್ರತ್ತ ಹೆಂಡತಿ ಅಂತ ಹೇಳ್ಕೊಳ್ತೀಯಾ, ತಿರುಪತಿ ಕರ್ಕೊಂಡೋಗ್ತೀಯಾ, ಧರ್ಮಸ್ಥಳಕ್ಕೆ ಹೋಗ್ತೀಯಾ, ಬೆಳಗ್ಗೆ ಹೋಗಿ ಸಾಯಂಕಾಲ ಬೆಳಗ್ಗೆ ಅವಳನ್ನ ಅನಿಕನ್ ಕಳಿಸ್ತಿ, ಆಮೇಲೆ ಈ ಮಗು ಯಾರನ್ನೋ ಇಟ್ಕೊಂಡು ಸಾಕ್ತಾ ಇದೆಯಾ, ಆ ಹುಡುಗಿನ ಕಳಿಸ್ಬಿಟ್ಟು ಆ ಹುಡುಗಿನ ರೂಮಿಗೆ ಕರ್ಕೊಂಡು ಬಾಗ್ಲಾಕೊಳ್ತೀಯಾ? CCTV ಫುಟೇಜು ನನ್ನ ಹತ್ರನೂ ಇದೆ, ಎಲ್ಲ ನಾನು ಬಿಡ್ತೀನಿ. ನೀನು ಗಾಂಡು ಶೋಕಿ ಬಿಟ್ಟು ತಿಕ್ಕಾ ಮುಚ್ಕೊಂಡು ಮರ್ಯಾದೆಯಿಂದ ಬದುಕು, ಅದು ಬಿಟ್ಟು ನನ್ನ ಸುದ್ದಿಗೆ ನನ್ನ ಫೋಟೋ ಹಾಕೊಂಡು ನನ್ನ ಡೀಟೇಲ್ಸ್ ಹಾಕೊಂಡು, ನಿನಗೆ ನಾನು ಯಾವತ್ತೂ ಕಾಲ್ ಮಾಡಿಲ್ಲ, ನಿನಗೆ ನಾನು ಯಾವತ್ತೂ ಮೆಸೇಜ್ ಹಾಕಿಲ್ಲ. ಬೋಳಿ ಮಗನೇ, ನೀನೇ ನನಗೆ ಕಾಲ್ ಮಾಡೋದು, ನೀನೇ ನನಗೆ ಮೆಸೇಜ್ ಮಾಡೋದು, ನೀನೇ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ನಾನು ಸಾಕ್ಷ ಗಂಡಸು ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ನನ್ನ ಬಗ್ಗೆ ವಿಡಿಯೋಸ್ ಹಾಕ್ತೀಯ, ಮನೆಯಲ್ಲೇ ಇದ್ದು ನೀನು ಮನೇಲಿರುವಂಥ ಹೆಣ್ಣು ಮಕ್ಕಳು ನೀನು ವಿಡಿಯೋಸ್ ಮಾಡ್ತೀಯ ಅಂತ ಹೇಳಿದ್ರೆ, ಮನೇಲಿರುವಂಥ ಹೆಣ್ಮಕ್ಳಿಗೆ ಊಟ ಮಾಡು, ನನಗಿದು ನೋಡ್ಬೇಕು ಹೆಂಗಿರುತ್ತೋ, ಒಂದು ಶೂಟ್ ಮಾಡ್ಬೇಕು ಏನು ಅಂತ ಹೇಳಿ ನನ್ನ ಮನೆಯಲ್ಲಿ ಇದ್ದೋಗ ನಮ್ಮ ಹತ್ರ ಎಲ್ಲ ವಿಡಿಯೋಸ್ ಮಾಡಿಕೊಂಡು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತೀಯ. ಒಂದು ಸೀರೆ ಕೊಡಿಸಿದ್ರೆ ಬರ್ತಾಳೆ, ಒಂದು ಕ್ವಾಟ್ರ್ ಕೊಡಿಸಿದ್ರೆ ಬರ್ತಾಳೆ, ಮುದ್ದೆ ಸಾರು ಕೊಡಿಸಿದ್ರೆ ಬರ್ತಾಳೆ, ಏಯ್ ತಿರುಬೋಕಿ ಗಾಂಡು, ನನ್ನ ಮನೇಲಿ 100 ಜನಕ್ಕೆ ಊಟ ಹಾಕಿದ್ದೀನಿ, ಹೊರಗಡೆ 1000 ಜನಕ್ಕೆ ಊಟ ಹಾಕಿದ್ದೀನಿ, ಇವತ್ತು ಕೂಡ ನನಗೆ ಹಾಕೋ ಕೆಪಾಸಿಟಿ ಇದೆ, ಆ ಲೆವೆಲಲ್ಲಿ ನಾನು ಬದುಕಿದ್ದೀನಿ. ನಿಂತರ ಹೆಣ್ಣು ಮಕ್ಕಳು ದುಡ್ಡಿರುವಂಥ ಹೆಣ್ಮಕ್ಕಳನ್ನ, ಇಂಡಿಪೆಂಡೆಂಟ್ ಹೆಣ್ಮಕ್ಕಳನ್ನ, ಸಿಂಗಲ್ ಆಗಿರುವಂಥ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರುವಂಥ ಹೆಣ್ಣು ಮಕ್ಕಳನ್ನ ಅಡ್ಡ ಇಟ್ಕೊಂಡು ಬದುಕ್ತಾ ಇಲ್ವ ಗಂಡು? V2 ಸೂರ್ಯ ನಿನಗೆ ಹೇಳ್ತಾ ಇದ್ದೀನಿ, 107 ಬಾಂಡ್ ಆಗಿದೆ, ಬಾಂಡ್ ಆದ್ಮೇಲೆ ನಾನು ಮಾತಾಡಂಗಿಲ್ಲ ಅಂತ ಹೇಳಿ ಮಾತಾಡಿ ಅಪ್ಪಾಜಿ, ಮಾತಾಡಿ ಅಪ್ಪಾಜಿ ಅಂತ P Murthy ಸಂತೋಷ್ ರೆಡ್ಡಿನ, ಅವಳು ಯಾರೋ ಸುಪ್ರಿಯಾನ, ಈ ಕಡೆ ಒಂದು 2 ಹೆಂಗಸ್ರನ್ನ ಎತ್ತಿ ಎತ್ತಿ ಬಿಟ್ಟೆ ಅಲ್ವಾ, ನಿನ್ನ ಗಾಂಡು ಬಾಳ ಏನಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವರು ಸಂಸಾರಿಗಳಲ್ಲ, ಅವ್ರಿಗೂ ಹೇಳ್ತೀನಿ, ನಿಮ್ಮ ಪಾಡು P Murthy, ನೀನು ಏನು ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು
ನಿನ್ನ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ನನ್ನ ತೇಜೋದೆ ಮಾಡಿ ನ್ಯೂಸ್ ಚಾನೆಲ್ ಅಲ್ಲಿ ಹಾಕ್ಸ್ದೆ, ಏನೇನು ನಿನ್ನ ಸುಳ್ಳು ಅಪಪ್ರಚಾರಗಳು ಅದು ನೀನೇ ಪರಿವರ್ತನೆ ಮಾಡಿಕೊಂಡು ನನ್ನ ಸುದ್ದಿಗೆ ಬರ್ದಿರಾ ಇದ್ರೆ ಗೆದ್ದುಕೊಂಡೆ. ಇನ್ನು 1000 ಕಂಪ್ಲೇಂಟ್ ಕೊಡು ಆಯ್ತಾ. ನಿಮಗೆ ಮನೆಯಲ್ಲಿರುವಂತ ಎಂತಿಗ್ಲು ಪ್ರಶ್ನೆ ಮಾಡಿಬಿಟ್ರೆ ಅವಳು ಸರಿ ಇಲ್ಲ, ಅವಳು ಸೂಳೆ, ಅಪಪ್ರಚಾರ ಪಟ್ಟ ಕಟ್ಟಿ ಅವಳು 100 ಜನ ಅಫೇರ್ಸ್ ಇದೆ, ಇದೇ ತಾನೇ ನೀವು ಅಪಪ್ರಚಾರ ಮಾಡೋದು. ಈ ಗಾಂಡು ಅದೇ ತಾನೇ ಮಾಡ್ತಾ ಇರೋದು. ವಿ ಟು ಸೂರ್ಯ, ನಿನ್ನ ಗಾಂಡು ಶೋಕಿಗ್ಲು ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದೆ, ತೋರ್ಸ ಆತರ ಯಾರಾದ್ರೂ ಒಬ್ಬನ ಕಿಸ್ ಕೊಡ್ತಾ ಇರೋದು, ಒಬ್ಬನ ಅಗ್ಗ ಮಾಡ್ಕೊಂಡಿರೋದು, ಕೆಟ್ಟ ಬುದ್ಧಿ ಇರೋದು, ಏನೇನೋ ವಿಡಿಯೋಸ್ ಇದೆ ನನ್ನ ಹತ್ರ, ಹೊಳ್ದು ಪೆನ್ ಡ್ರೈವ್ ಅಲ್ಲಿ ಇದೆ, ಹೇಳ್ತಾನೆ ಇದೆಯಲ್ಲರ ಬಿಡೋ, ಯಾವ್ದಾದ್ರು ಬೆತ್ಲೇದಿದ್ರೇನು ಬಿಡೋ ನೋಡ್ಕೊಂಡ್ಲಿ, ಯಾಕಂದ್ರೆ ನನಗೂ ಗೊತ್ತಿಲ್ಲ ಯಾವ್ದಾದ್ರು ಅಂತ, ಬಿಡು ನಾನೇ ಹೇಳ್ತೀನಲ್ಲ. ಅಂತೂ 3rd ಕ್ಲಾಸ್ ಅಲ್ಲ, ನಿನಗಂತೂ ನಿನ್ನ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ, ಬೆಳೆಸಿಲ್ಲ ಕರೆಕ್ಟ್ ಆಗಿ, ಯಾಕಂದ್ರೆ ಆವಾಗ ಊರ್ ಬಿಟ್ಟು ಬಂದ ಲೋಫರ್ ನೀನು. ನನಗೆ ಒಳ್ಳೆ ಸಂಸ್ಕಾರ ಇದೆ, ಇವತ್ಗೂನು ನಾನು ಇಡೀ ರಾಜ್ಯಾದ್ಯಂತ ತಿರ್ಕೊಂಬಂದನು, ಒಬ್ಳೆ ಒಂದು ಗಂಡು ಮಗು ತರ ಓಡಾಡ್ಕೊಂಡ್ ಬರ್ತೀನಿ, ಹೆಣ್ಣು ಮಗು ಆದ್ರೂ ಯಾವನು ಯಾವಳು ಏನು ಕಿತ್ಕೊಳಕ್ ಆಗಲ್ಲ ಆಯ್ತಾ. ಕಾನೂನು ಏನು, ಪ್ರಪಂಚ ಏನು, ಸಮಾಜ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ರಾಜಕಾರಣಿಗಳಿಗಾದ್ರೂ ಪ್ರಶ್ನೆ ಮಾಡ್ತೀನಿ, ಸೆಲೆಬ್ರಿಟಿಗಳಿಗ ಪರವಾಗಾದ್ರೂ ನಿಂತ್ಕೊಳ್ತೀನಿ, ಯಾರ ಬಗ್ಗೆ ಆದ್ರೂ ಮಾತಾಡ್ತೀನಿ. ಇವಳು ಇಂಥವಳು ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಕ್ಕೆ ನೀನ್ ಯಾವ ಗಾಂಡು, ನೀನ್ ಯಾರೋ ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಕ್ಕೆ. ನಿನ್ನ ಮನೇಲಿ ಬಂದು ನಾನು ತಿಂದಿದ್ರೆ ನೀನ್ ಮಾತಾಡು, ನಿಂದಂತ ಒಂದು ಪೈಸಾ ಋಣ ನನ್ನ ಹತ್ರ ಇಲ್ಲ. ಇನ್ನು ನಂದಿದೆ, ನಂದಿದೆ ಹೇಳ್ತಿಯಲ್ಲ, ಕೋಟಿ ಕೋಟಿ ಎತ್ಕೊಂಡಿದ್ದಾಳೆ, ನನ್ನ ಅಕೌಂಟಿಂದ ಬಂದಿರೋದೇ ಸಾಕು ನಿನಗೆ ಆಯ್ತಾ. ಕೋಟಿ ಕೋಟಿ ಏನು ಇಲ್ದ ತಿರುಪಾಕಿಗೆ ಒಡವೆ, ದುಡ್ಡು, ಕಾರು, ಇರೋದಕ್ಕೆ ಆಫೀಸ್, ಎಲ್ಲ ಪ್ರತಿ ಒಂದು ಮಾಡಿ ಸೆಟಪ್ ಮಾಡಿ ಬದುಕೊಳ್ಳೋ ಅಂತ ಬಿಟ್ರೆ ನನಗೆ ಚೂರಿ ಆಗ್ತೀಯ ನೀನು? ಯಾವ ಜಮೀನ್ದಾರ ನೀನು? ಏನ್ ದುಡ್ಡಿದೆ ಏನಿದೆ ಅನ್ಬಿಟ್ಟು ನಿನ್ನ ಹತ್ರ ಅನಿ ಟ್ರ್ಯಾಪು? ಯಾವ ಕೋಟ್ಯಾಂತ ರೂಪಾಯಿ ಜಮೀನ್ ನಿನ್ನ ಹತ್ರ? ಎಲ್ಲಿ ಅಲ್ಲಿ ಚಿಂತಾಮಣಿ ದೊಡ್ಡಿ ಕಚಿವಾಡಿ ಹತ್ರ ರೋಡಲ್ಲಿ ಮಣ್ಣೆತ್ತಾವ್ರಲ್ಲ ಜಮೀನ್ ಅದ? ಅದೇನೋ ನಿಂದು, ನಿನ್ನ ಹಿಸ್ಟ್ರಿ ಇಟ್ಟರೆ ಈ ಸಲ ಮಾತ್ರ ಮಗನೇ, ಮೊನ್ನೆ ಎಲ್ಲ ಆಡಿಯೋ ಕಳಿಸಿರೋದು ಡೂ ಆರ್ ಡೈ ಇದಾರೆ, ನಾನು ನಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಿನಗೆ ವೆರಿ ಸೂನ್ ಗೊತ್ತಾಗುತ್ತೆ. ಮುಟ್ಟು ನೋಡ್ಕೊಳ್ಬೇಕು ನೀನು ಆಯ್ತಾ. ಸಾಧ್ಯ ಆದರೆ ತಾಕತ್ತಿದ್ರೆ ಬಂದು ಮುಂದೆ ನಿಂತ್ಕೋ, ಫೋನು ನಿನ್ ಲೈವ್ ಬಿಟ್ಟು ಬಂದು ಫೇಸ್ ಟು ಫೇಸ್ ಕ್ಲಿಯರ್ ಮಾಡು. ಅದ್ ಬಿಟ್ಟು ಗಾಂಡು ಶೋಕಿ ಮಾಡ್ಕೊಂಡು ಯಾವನ್ ಯಾವನ ಹೇಳೋದನ್ ರೆಕಾರ್ಡ್ ಮಾಡ್ಕೊಂಡು ನನ್ನ ಬಗ್ಗೆ ಫೇಸ್ಬುಕ್ ಅಲ್ಲಿ ಬಿಟ್ಟೆ ಅನ್ಕೋ, ಅವಳಗಂತೂ ಮಾನ ಮರ್ಯಾದೆ ಇಲ್ಲ. ಯಾರು ಇಲ್ಲಿ ಇದ್ದಾಳಲ್ಲ ಇವಳು, ಇವಳಗ್ ಮಾನ ಮರ್ಯಾದೆ ಇಲ್ಲ. ಇವನಿಗೆ ಜೈಲಕ್ಕೆ ಕಳಿಸ್ದೋಗ ಇವಳು ಲೋನ್ ವಿಚಾರವಾಗಿ ಬಂದವಳು ಹೆಂಡತಿ ಅಂತ ಹೇಳಿ ಇಟ್ಕೊಂಡ, ಇವಳ ಗಂಡ ಪವನ್ ಅಂತ ಇದ್ದಾರೆ ಕಾಮಾಕ್ಷಿ ಪಾಳ್ಯದಲ್ಲಿ. ಸೊ ಹೋಗಿ ಹೇಳಿದೀನಿ ಅವ್ನು ಜೈಲ್ಗೆ ಹೋದೋಗ, ಬೇಡ ಅಂತ ಹೇಳಿದೀನಿ ನಾನು ಇದ್ದೀನಿ ಇದೆಲ್ಲ ಬೇಡ, ಅವ್ನು ಸರಿಯಿಲ್ಲ ಅಂತ ಹೇಳಿ ಕೂಡ ಬೇಲ್ ಮಾಡಿಸ್ಕೊಂಡು ಬಿಡಿಸ್ಕೊಂಡು ಕರ್ಕೊಂಬಂದು ಅವನ ಜೊತೆನೆ 24 hours ಅದೇ ನಾಗರ್ಬಾವಿ ಬಿಲ್ಡಿಂಗ್ ಅಲ್ಲಿ ನಮ್ಮೂರ ತಿಂಡಿ ಹತ್ರ ಇರೋ ಆ ಆಫೀಸಲ್ಲೇ ಇವಳು ಇನ್ನೊಬ್ಳು ಇವಾಗ ಹಾಸನಿಂದ ಬಂದಿರೋಳು ಬಿಂದು ಜೊತೆ ಇದ್ದಾನೆ. ಎಷ್ಟು ಜನ ಹೆಣ್ಮಕ್ಳನ್ನ ಇಟ್ಕೊಳ್ತಾನೆ? ಎಷ್ಟು ಜನರು ಹೆಣ್ಮಕ್ಳನ್ನ ಇಟ್ಕೊಳ್ತೀಯಾ? ನಿನಗೆ ಏನ್ ಗಂಡಸ್ತಾನ ಏನಿದೆ ಅನ್ನೊಂದು ಆ ಪ್ರೈವೇಟ್ ಪಾರ್ಟ್ಸ್ನೆ ಕಟ್ ಮಾಡಿಸ್ತಾರೆ, ಇನ್ನೆಷ್ಟು ಜನ ಹೆಣ್ಮಕ್ಳು ನಿನ್ನ ಹತ್ರ ಬರ್ತಾರೆ ನೋಡ್ತೀನಿ. ಅದಿರೋದಕ್ಕೆ ತಾನೇ ಈ ಬಾಳ್ ಬಾಳ್ತಾ ಇರೋದು ನೀನು. ಇನ್ನೇನು ಯಾವ ಹೆಣ್ಮಕ್ಳಿಗೂ ಸುಖ ಸಂತೋಷ ಕೊಡುವಂತ ಸಂಸಾರ ಮಾಡುವಂತ ಸಂಸಾರಿ ಅಂತೂ ನೀನಲ್ಲ. ನಿನಗೇನಿದ್ರೇನು ಅವ್ರ ಹತ್ರ ಇರೋ ದುಡ್ಡು ಒಡವೆ, ಅವಳ ಕೈಲಿ ಬಾಡಿಗೆ ಕಟ್ಟಿಸ್ಕೊಂಡು ಅವಳ ಕೈಲಿ ಎಲ್ಲಿಂದ ದುಡ್ಡು ಬರ್ತ ನಿನಗೆ? ಏನೋ ಸಂಪಾದನೆ ಮಾಡ್ತೀಯ ನೀನು, ಏನೋ ಬಿಸ್ನೆಸ್ ಮಾಡ್ತೀಯ ನೀನು, ಯೂಟ್ಯೂಬ್ ಅಲ್ಲಿ ಎಷ್ಟು ಬರುತ್ತೆ, ಮಾನಿಟೈಸೇಷನ್ ಸ್ಟಾಪ್ ಆಗಿ ಇಷ್ಟು ತಿಂಗಳಾಯ್ತು, ಎಲ್ಲಿಂದ ಬರುತ್ತೆ ದುಡ್ಡು ನಿನಗೆ? ಕಾರ್ EMI ಹೆಂಗ್ ಕಟ್ತಾ ಇದೆಯಾ, ಬಾಡಿಗೆ ಹೆಂಗ್ ಕಟ್ತಾ ಇದೆಯಾ, ಕರೆಂಟ್ ಬಿಲ್ ಹೆಂಗ್ ಕಟ್ತಾ ಇದೆಯಾ? ಕರೆಂಟ್ ಬಿಲ್ ಅವ್ನಿಗೆ ಹೇಳ್ತೀಯ ಅಂತಲ್ಲ, ಈ ಬಿಲ್ಡಿಂಗ್ ನಂದೇ ಸ್ವಂತ, ಇನ್ನೇನು ಸ್ವಲ್ಪ ದಿವಸದಲ್ಲಿ ನನ್ನ ಹೆಸ್ರಿಗೆ ಬಂದ್ಬಿಡುತ್ತೆ ಅಂತ ಇನ್ನೆಷ್ಟು ಸುಳ್ಳು ಬೊಗಳ್ಕೊಂಡು ಸಾಯ್ತೀಯ? ಹಾಕೊಳ್ಳೋ ಚಪ್ಪಲಿಂದ ನೀನ್ ಹಾಕಿರೋ ಬಟ್ಟೆ ಹಾಕ್ತಿಯಲ್ಲ ಸ್ಟೇಟಸ್ಗೆ, ಪ್ರತಿ ಒಂದು ಸಂಧ್ಯಾ ಕೊಟ್ಟಿರೋ ಭಿಕ್ಷೆ, ಸಂಧ್ಯಾ ಕೊಟ್ಟಿರೋ ಭಿಕ್ಷೆ, ನನ್ನ ಅಕೌಂಟ್ ನಿನ್ನ ಅಕೌಂಟ್ ಡೀಟೇಲ್ಸ್ ಹೇಳ್ತಿಯಲ್ಲ, ಎಷ್ಟೋ ಜನಕ್ಕೆ ಮೋಸ ಮಾಡಿದೀನಂತ. ಮೋಸ ಮಾಡಿದ್ರೆ ಭಗವಂತ ನೋಡ್ಕೊಳ್ಳುತ್ತೆ. ನಿಂದೆಲ್ಲ ಕ್ಯಾಶ್ ವ್ಯವಹಾರ, ನಂದೆಲ್ಲ ಅಕೌಂಟ್ ವ್ಯವಹಾರ ಹೇಳ್ತಿಯಲ್ಲ, ಅವಳ ಅಕೌಂಟ್ ಅಲ್ಲಿ ಹಾಕಿರ್ತಾಳೆ, ನಾನು ಕ್ಯಾಶ್ ಕೊಟ್ಟಿರ್ತೀನಿ. ನಿನ್ನ ಮೂಳೆ ಇಲ್ದಿದ್ ನಾಲ್ಗೆ ಎಷ್ಟು ಸುಳ್ಳು ಹೇಳ್ತಿ ಅಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಲ್ಲ ಹೆಣ್ಮಕ್ಳು ಯಾ ಮಾರ್ಕೊಂಡೋದ್ರು ಬಿಕಾರಿನ, ನಾನು ಒಬ್ಬ ಭಿಕ್ಷಿಕನ್ಗೆ ಬಡವನ್ಗೆ ಜೀವನ ಕೊಡ್ಬೇಕಂತ ಹೇಳಿ ತಂಗಿ ತಂಗಿ ಮಕ್ಕಳನ್ನೇ, ತಂಗಿ ಮಕ್ಕಳನ್ನ, ತಂದೆ ತಾಯಿ ಇಲ್ದಿದ್ದವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಸೊ ನಾನು ಇವನ್ನ ನೋಡ್ಕೊಂಡ್ರೆ ಹೆಂಗೋ, ನನಗೆ ಅಪ್ಪ ಇಲ್ಲ, ಅಪ್ಪನ ಪ್ರೀತಿ ಸಿಗುತ್ತಲ್ಲ ಅಂತೇಳಿ ಅಪ್ಪನ ಸ್ಥಾನ ಕೊಟ್ಟೆ ಈ ಅವಿವೇಕಿಗೆ. ಆದ್ರೆ ಇವನು ಅಪ್ಪ ಅಲ್ಲ, ಆ ಯೋಗ್ಯತೆ ಇಲ್ಲ ಸುಳೆ ಮಗನಿಗೆ. ನನ್ನ ಬಗ್ಗೆ ಮಾತಾಡ್ತಾನೆ, ನನ್ನ ಪೋಸ್ಟು ನನ್ನ ಫೋಟೋ ಇನ್ನು ಒಂದು ನೀನೇನಾದ್ರೂ ಹಾಕದೆ ಅನ್ಕೋ,
ನಾನ್ ಲೈವ್ ಬರಲ್ಲ, ಪೋಸ್ಟ್ ಮಾಡಲ್ಲ, ನೀನ್ ಇರೋ ಜಾಗಕ್ಕೆ ನಾನು ಬರ್ತೀನಿ, ಅದು ಏನ್ ಮಾಡ್ಕೊಳ್ತೀಯ ಮಾಡ್ಕೊಳ್ಳು. ಅದ್ ಎಷ್ಟು ಕೇಸ್ ಇರ್ಲಿ ನನ್ ಮೇಲೆ ಆಗುತ್ತೋ ಹಾಗೆ ಬಿಡ್ಲಿ, ಒಂದ್ ಹಿಸ್ಟ್ರಿ ಕ್ರಿಯೇಟ್ ಆಗ್ಲಿ, ಬಿಕಾಸ್ ಯಾವನ್ಗೂ ಎದ್ರಕೊಂಡು ಬದುಕೋದಲ್ಲ. ನೀನ್ ಮಾಡ್ತಾ ಇರೋಂತ ಥರ್ಡ್ ಕ್ಲಾಸ್ ಕೆಲ್ಸಕ್ಕೆ ಎಷ್ಟು ಜನ ಗಂಡಸ್ರು, ಎಷ್ಟು ಜನ ಹೆಂಗಸ್ರು ಕೆಟ್ಟ ಕೆಟ್ಟ ಕಮೆಂಟ್ಸ್, ಇವಳು ಸಾಚನ, ಇವಳು ಸರಿ ಇದ್ದಾಳ, ಎಂತೆಂತವ್ರು. ನೀನ್ ಮಾಡ್ತಾ ಇರೋದಕ್ಕೆ, ನಿನ್ ಮೇಲೆ ರುಚಿ ಇರೋರ್ಗೆ, ನಿನ್ ಮೇಲೆ ಆಸೆ ಇರೋರ್ಗೆ, ನಿನ್ ಮೇಲೆ ಕ್ರಶ್ ಇರೋರ್ಗೆ, ನೀನ್ ಏನು ಅಂತ ಗೊತ್ತಿಲ್ದಿರೋಂತ ಅವಿವೇಕಿ ಹೆಂಗಸ್ರುಗಳಿಗೆ ನೀನ್ ಹಿಂದೆ ಬೀಳ್ತಾರಪ್ಪ. ಬಿಕಾಸ್ ನಿನ್ನ ಬಂದು ರಿಯಲ್ ಆಗಿ ನೋಡಿ ನಿನ್ನ ಬಾಯಲ್ಲಿ ಬರುವಂತ ಮಾತುಗಳು ಪದಗಳು ಕೇಳ್ಬಿಟ್ರೆ ಯಾರು ಇಡ್ತಾರೆ? ಪುಣ್ಯ ಮಾಡಿದ್ದೆ ಏನೋ, ನಾನು ಹಾಕಿದ ಭಿಕ್ಷೆಯಿಂದ ಬದುಕೊಳ್ತಾ ಇದೀಯ, ಬದುಕೋ. ಹೇಳ್ಬೋದು ನೀನು ಬಂದು ಎಷ್ಟೇ ಲೈವ್ ಮಾಡು, ಎಷ್ಟೇ ವಿಡಿಯೋಸ್ ಬಿಡು, ಇನ್ ಮೇಲೆ ನಾನು ಕೊಡೋ ಉತ್ತರಾಗ್ಲಿ ಹೆಂಗಿರುತ್ತೆ ಅಂದ್ರೆ ನೀನಾ ನಾನಾ. ಏನೇಳು? ನೀನಾ ನಾನಾ. ಬದುಕಾಕು ಬಿಡ್ದಿರ ನನ್ ಪಾಡ್ ನಾನು ಎಷ್ಟು ಹೆಂಗೋ ಜೀವನ ಮಾಡ್ಕೊಂಡಿದ್ರೆ ಕೆದಕಿ ಕೆದಕಿ ಹೇಳಿತೀಯ. ಮಾಟ ಮಂತ್ರ ಮಾಡ್ಕೊಂಡ್ ಬರ್ತಾಳೆ. ಯಾವಳ ಮಾಟ ಮಂತ್ರ? ಕನಕ್ಪುರದ ಹತ್ರ ಕಬಾಳಮ್ಮ ದೇವಸ್ಥಾನಕ್ ಹೋದ್ರೆ ಮಾಟ ಮಂತ್ರನ. ಆ ದೇವ್ರು ಇಲ್ಲ, ನಿನಗೆ ಎಲ್ಲ ಕೊಡ್ಬೇಕು ನೋಡ್ತಾ ಇರುತ್ತೆ. ಕ್ಷಮೆ ಅನ್ನೋದು ತುಂಬಾ ಕೊಟ್ಟು ನೋಡುತ್ತೆ. ನಿಗರ್ಕೊಂಡು ನೀನು ಹೋಗ್ತಾ ಇದ್ರೆ ವಿ ಟು ಸೂರ್ಯ ಅಲಿಯಾಸ್ ಮುತ್ತುರಾಜ್ ನಿನಗೆ ಎಲ್ಲಿದೆಯೋ ಮೇನ್ ಪಾರ್ಟ್ ಅಲ್ಲಿಗೆ ತಾಯಿ ಹಾಕ್ತಾಳೆ, ಆಕೆ ಹಾಕ್ತಾಳೆ. ಅದೊಂದಿರೋದಕ್ಕೆ ಎಲ್ಲ ಹೆಂಗಸ್ರನ್ನು, ಪ್ರತಿ ಒಂದು ಹೆಂಗಸ್ರು ಅವನ ಹತ್ರ ಫೋಟೋಸ್ ಇದ್ರೆ ಕೂಡ ಯಾಕೆ ಯಾವ ಹೆಂಗಸ್ರು ಅವ್ನು ತಿರುಗ್ ಬೀಳ್ತಾ ಇಲ್ಲ ಅಂದ್ರೆ ಭಯ, ನನ್ನ ಫೋಟೋ ಎಲ್ಲಿ ಬಿಟ್ಟು ಬಿಡ್ತಾರೆ, ನನ್ನ ಬಗ್ಗೆ ಎಲ್ಲಿ ಮಾತಾಡ್ಬಿಡ್ತಾನೆ, ನಮ್ಮನೆ ಮರ್ಯಾದೆ ಎಲ್ಲ ಅರಾಜ್ ಹಾಕತ್ತೆ. ಅಟ್ಲೀಸ್ಟ್ ನನ್ನ ಮರ್ಯಾದೆ ಅರಾಜ್ ಹಾಕಿದ್ದಾಯ್ತು. ನಿಂದು ಮಾಡಿದ್ಯಲ್ಲ ಕತೆಗಳು, ಬಂದಿದೆಲ್ಲ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಎಲ್ಲಾನು, ನಿನ್ನ ಕತೆಗಳು ಬಿಡೋಣ ಇನ್ಮೇಲೆ. ಕಿತ್ಕೋ, ಅದೇನ್ ಕಿತ್ಕೊಳ್ತೀಯೋ? ಗಾಂಡು ತರ ಬಾಳ್ದಿರ ಏನು ಈ ಸುಳೆ? ಸೈಲೆಂಟ್ ಆಗಿದ್ರೂ ನನ್ನ ಸವಾಸಕ್ಕೆ ಎದಕ್ಕೊಂಡು ಕೆದಕ್ ಯಾಕೋ ಎಲ್ಲಿ ತಿನ್ನೋ ಬಯಲ್ ಮಾತಾಡ್ತೀನಿ. ನೀನ್ ತಿಂದಿರೋದೇ ಹೇಳು, ನಮ್ಮ ಮನೇಲಿ ಊಟ ತಿಂದಿಲ್ಲ ನೀನು, ನೀನ್ ತಿಂದಿರೋದೇ ಹೇಳನ್ಸುತ್ತೆ. ಹಂಗಂದಿದ್ದಕ್ಕೆ ಒಂದ್ಸಲ ಮನೇಲಿ ಊಟ ತಿನ್ನೋದೇ ಬಿಟ್ಟಿದ್ದೆ, ತಿಂದಿರೋದು ಅದಕ್ಕೆ. ಅದಕ್ಕೆ ನಮ್ಮ ಬಗ್ಗೆ ನಮ್ಮ ಫೋಟೋಸ್ ಹಾಕೊಂಡು ನೀನೇ ಫೋನ್ ಮಾಡ್ತೀಯ, ನೀನೇ ದುಡ್ಡು ಕೇಳ್ತೀಯ, ನೀನೇ ಉಂಗ್ರ ಕೊಡ್ಸೋತಿಯ, ನೀನೇ ಬಟ್ಟೆ ಕೇಳ್ತೀಯ. ತಿರ್ಗಾ ನನ್ನ ಮೇಲೆ ಅಪಪ್ರಚಾರ, ಹೆಂಗಸ್ರ ಹತ್ರ ತೋರಿಸ್ಕೊಂಬೇಕಲ್ಲ, ನನಗೂ ಅವಳಗ್ ಆಗೋದಿಲ್ಲ. ಬಿಕಾಸ್ ಇಷ್ಟು ದಿವಸ ಎಲ್ಲ ಅವರೆಲ್ಲ ನಿನ್ ಪರ ನಿಂತಿದ್ರಲ್ವ, ಇನ್ನು ನಿನ್ ಬಣ್ಣ ಗೊತ್ತಿಲ್ಲ, ಗೊತ್ತಾಗತ್ತೆ ಅವ್ರಿಗೂ. ಯಾರ್ಯಾರು ನಿಂತಿದ್ರು ಎಲ್ಲ ಉಲ್ಟಾ ಹೊಡಿತಾರಲ್ಲ, ಯಾರ್ಯಾರು ನಿನಗೆ ಬರೀ ಕಣ್ಣೀರಲ್ಲೇ, ಇವನ್ ಗಂಡ್ಸಲ್ಲೇ ಅವನು ಗಾಂಡು, ಕಣ್ಣೀರಲ್ಲೇ ಸೆಂಟಿಮೆಂಟಲ್ ಎಲ್ಲಾರ್ಗೂ ಹತ್ಕೊಂಡು ಹತ್ಕೊಂಡು ಹತ್ಕೊಂಡು, ಅಯ್ಯೋ ನನ್ಗೆ ಹಿಂಗ್ ಮಾಡ್ಬಿಟ್ಲು, ಜೈಲ್ಗೆ ಹಾಕ್ಸ್ಬಿಟ್ಲು, ನನ್ನ ಜೀವನದಲ್ಲಿ ನಾನು ಒಂದು ತಪ್ಪು ಮಾಡಿಲ್ಲ, ನನ್ನ ಜೈಲ್ಗೆ ಹಾಕ್ಸ್ಬಿಟ್ಲು. ಜೀವನದಲ್ಲಿ ತಪ್ಪು ಮಾಡ್ದಿರೋ ಮನುಷ್ಯ ಯಾರೂ ಇಲ್ಲ. ಮನುಷ್ಯ ತಪ್ಪು ಮಾಡಿದ್ರನು ತಿದ್ದಿ ಬುದ್ಧಿ ಕಲ್ತಿ ಹೋಗ್ಬೇಕು. ಆದ್ರೆ ನೀನು ತಪ್ಪು ಮೇಲೆ ತಪ್ಪು, ತಪ್ಪು ಮೇಲೆ ತಪ್ಪು, ಈ ಹೆಣ್ಮಗುನ್ ಬಿಟ್ರೆ ಆ ಹೆಣ್ಮಗು, ಆ ಹೆಣ್ಮಗು ಬಿಟ್ರೆ ಆ ಹೆಣ್ಮಗು. ಇನ್ಶೂರೆನ್ಸ್ ಅಂತ ನಮ್ಮ ಮನೆ ಕಳಿಸ್ತೀಯ ರಿನಿವಲ್ ಅಂತೇಳಿ ಮನೆ ನೋಡ್ಕೊಂಡು, ಇನ್ಶೂರೆನ್ಸ್ ದುಡ್ಡು ಇಲ್ಲ, ಇನ್ಶೂರೆನ್ಸ್ ರಿನಿವಲ್ಲು ಇಲ್ಲ, ಅವಳನ್ನ ಇಟ್ಕೊಂಡು ಅನಿಟ್ರಾಪ್ ಸರ್ ಅವ್ರ ಮನೆಗೆ ಹೋದ್ರೆ ಬರೀ ಗಂಡಸ್ರಿದ್ದಾರೆ. ಸಂಸಾರಿ ಕಣೋ ನಾನು, ನಿಂತರ ನಾಡೋಡಿ ಅಲ್ವೋ, ಸಂಸಾರಿ ನಾನು, ಪಕ್ಕ ಸಂಸಾರಿ, ಪತಿವ್ರತೆ ಅಂತ ಎದೆ ತಟ್ಟಿ ಹೇಳ್ಕೊಳ್ತೀನಿ. ರೋಡಲ್ಲಿ ಹೋಗಿ ಚಪ್ಪರ್ ಕೆಲ್ಸಗಳು ಮಾಡೋಳಲ್ಲ ನಾನು. ಯಾವನಾದ್ರೂ ಒಬ್ಬನ್ ಗುಟ್ಟಿದ್ರೆ, ಯಾವನಾದ್ರೂ ಗಂಡ್ಸಾಗಿದ್ರೆ ಬಂದು ಇವಳು ಇಂಥವಳು, ಇಂಥವಳು ನನಗೆ ಮೋಸ ಮಾಡಿದ್ಲು, ಇಂಥವಳು ನನ್ನ ಹತ್ರ ದುಡ್ಡು ತಿಂದ್ಬಿಟ್ಲು, ಇಂಥವಳು ನನ್ನ ಯೂಸ್ ಮಾಡ್ಕೊಂಡ್ಲು, ಇಲ್ಲ ನನ್ನ ಜೊತೆ ಸಂಸಾರ ಮಾಡಿದ್ಲು, ಯಾವನಾದ್ರೂ ಗಂಡ್ಸ್ ಹೇಳ್ಬಿಡ್ಲಿ ನೋಡೋಣ, ನಾನು ಮಾಡಿದ್ರೆ ಭಯ ಬೀಳಿಸ್ತೀನಿ. ನಿಮ್ಗೆ ಹೇಳ್ಬೋದು, ಹೇಳಿಸ್ಬಿಡು ನೋಡೋಣ. ಇಲ್ಲ, ಅಲ್ಲಿ ಇದ್ದಿದ್ರೆ ನಾನು ಯಾಕೆ ಇಷ್ಟು ನೇರ ನೇರ ಬಂದು ಹೇಳ್ಕೊಳ್ತಾ ಇದ್ದೆ? ನಿನಗಿರೋದಕ್ಕೆ ಆ ಬಯಕೆ. ನಮ್ಮನೆ ಗೊತ್ತಲ್ವಾ, ನಮ್ಮನೆ ಅಡ್ರೆಸ್ ಗೊತ್ತಲ್ವಾ? ಏನಾದ್ರೂ ಜಗಳ ಆಯ್ತಂದ್ರೆ ರಾತ್ರೋರಾತ್ರಿ ನುಗ್ಗುತ್ತಾ ಇದ್ದೆ, ಜಗಳ ಮಾಡ್ಕೊಂಡು. ಪೊಲೀಸವ್ರು ಬರ್ತಾ ಇದ್ರು. ಈಗ ನಮ್ಮನೆ ಒಂದು ವರ್ಷದಿಂದ ಯಾಕೆ ಹೇಳು, ತಾವು ಅಡ್ರೆಸ್ ಗೊತ್ತಿದ್ರೂ ಬರ್ತಾ ಇಲ್ಲ, ಗುಂಡಿಗೆ ಇರ್ಬೇಕಲ್ಲ. ಒಂದು ವರ್ಷದಿಂದ ನಿರಂತರವಾಗಿ ನೀನು ಹೇಳಿರುವಂತ ಸುಳ್ಳು ಆರೋಪ ಸುಮ್ಮನೆ ಬಿಡುತ್ತಾ? ಭಗವಂತನು ಬಿಡಲ್ಲ, ಕರ್ಮನು ಬಿಡೋದಿಲ್ಲ. ನಿಂದು ಒಂದು ಜನ್ಮನ, ನಿಂದೊಂದು ಜನ್ಮನೇನೋ. ನಿನ್ನ ತಾಯಿ ಹೇಳ್ತಿಲ್ಲ, ನಿನ್ನ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸು, ಅವಳಿಗೂ ದಾರಿ ತಪ್ಪು ಬೇಡ, ಆಯ್ತಾ? ಅವಳು ಹೇಳಿರುವಂಥದ್ದು ಇದೆ. ನಿನ್ನ ತಾಯಿಗೆ ನೀನು ಎಲ್ಲೇ ದುಡ್ಡು ಮಾಡು, ಇವತ್ತು ನಮ್ಮ ಪೇರೆಂಟ್ಸ್ನೇ, ನಮ್ಮ ಕುಟುಂಬನೇ ನನ್ನಿಂದ ದೂರ ಮಾಡಿದ್ಯಲ್ಲರೋ, ಬೇವರ್ಸ್ ನಿನ್ನಿಂದ ನನ್ನ ಕುಟುಂಬ ಪ್ರತಿಯೊಬ್ಬರನ್ನು ದೂರ ಮಾಡಿಬಿಟ್ಟೆ ಅಲ್ಲರೋ ನೀನು ಮಾಡಿದ ಕೆಲಸಕ್ಕೆ. ಹ್ಞೂ, ನಿನಗೊಳ್ಳೆ ಸಾವು ಬರುತ್ತಾ? ನಿನ್ನ ತಾಯಿ ಒಳ್ಳೆ ಸಂಸ್ಕಾರ ಕಲಿಸಿದಾಳ ನಿನಗೆ? ನಿನ್ನ ತಾಯಿ ಗೊತ್ತಿತ್ತು ನಾನೆಂಥ ರಾಕ್ಷಸಿ ಅಂತ ಹೇಳಿ? ಬರೋ ಹೆಣ್ಣು ಮಕ್ಕಳಿಗೆಲ್ಲ ನಿಮ್ಮ ತಾಯಿ ಎಲ್ಲರಿಗೂ ಅಡುಗೆ ಮಾಡ್ಕೊಂಡು, ಎಲ್ಲರಿಗೂ ರೂಮ್ ಬಿಟ್ಕೊಂಡು,
ನಿಮ್ಮ ಅತ್ತಿಗೆನೂ ಹೇಳಿದ್ ನಿಮ್ಮ ಅಣ್ಣ ಕೂಡ ಹೇಳಿದ್ದ, ಅವ್ನು ಸರಿ ಇಲ್ಲ ಅಮ್ಮ, ನಿನ್ ಬಂದ ಮೇಲೆ ಆದ್ರೂ ಬುದ್ಧಿ ಕಲಿತಾ ಇದ್ದಾನಂತ. ನಿಮ್ಮ ಅಣ್ಣ ಕಾರ್ ಡ್ರೈವಿಂಗ್ ಮಾಡ್ಕೊಂಡಾದ್ರೂ ಬನೇರ್ಘಟ್ಟದಲ್ಲಿ ಎಲ್ಲೋ ನೆಮ್ಮದಿಯಾಗಿ ಅವ್ರ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ತಾ ಇದ್ದಾನೆ. ಯಾಕೆ ನಿಮ್ಮ ಅಣ್ಣನ ಮಕ್ಕಳಿಗೆ ಫೀಸ್ ಕಟ್ಟಿಲ್ವಾ ನಾನು? ನಿನ್ ತಂಗಿ ಮಕ್ಕಳಿಗೆ ಓದಿಸಿಲ್ವಾ ನಾನು? ಅವ್ರಿಗೆ ಹಾಕೊಳಕ್ ಅಂಡರ್ ವೇರ್ ಇಸ್ಕೊಟ್ಟಿರ್ಲಿಲ್ಲ, ನಿನ್ ಬೇವರ್ಸಿ ಅವ್ರಿಗೆ ಏನು ಮಾಡ್ತಾ ಇರ್ಲಿಲ್ಲ, ನಿನ್ ಗಂಡು ಶೋಕಿಗೆ ನೋಡ್ತಾ ಇರ್ಲಿಲ್ವಾ? ಎಲ್ಲೋ ಹೋಯ್ತು ಮಾನವೀಯತೆ ನಿನಗೆ, ಎಲ್ಲೋ ಹೋಯ್ತು ಮಾನವೀಯತೆ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಬೇಕು ನಿನ್ ಲೈಫಲ್ಲಿ? ಯಾರಾದ್ರೂ ನಿನ್ ವಿರುದ್ಧ ಮಾತಾಡಿದ್ರೆ ಎಷ್ಟು ಜನ ಗಂಡ ನಿನಗೆ, ನೀನ್ ಎಷ್ಟನೇ ಗಂಡ? ಸೂಳೆ ಪಟ್ಟ ಕಟ್ಟೋದು ಎಷ್ಟು ಜನಕ್ಕೆ ಕಟ್ತೀಯ? ಎಷ್ಟು ಜನಕ್ಕೂ ಕಟ್ತೀಯ ನೀನು? ಎಷ್ಟು ದಿವಸ ಅಂತ ಕಟ್ತೀಯೋ ನೀನು? ಎಷ್ಟು ಜನಕ್ಕೆ ಅಲ್ಲಿ ಬಯಸ್ತೀಯೋ ನೀನು? ಬಾ ಎದುರುಗಡೆ ಬರಬೇಕು ನೀನು ಇನ್ನೊಂದು ಸಲ ನನಗೇನಾದ್ರೂ ನಿನ್ನಿಂದ ಒಂದು ಪಸ್ ತಿರ್ಬೋಕಿ ನೀನ್ ಯಾವಾಗ ನೆನ್ಸ್ಕೊಳ್ತಾಳೆ? ಏನಕ್ಕಂತ ನೆನ್ಸ್ಕೊಬೇಕು? ನಿನ್ನಿಂದ ಲಾಸ್ ನಮಗೆ, ನಿನ್ನಿಂದ ಲಾಸ್ ನನಗೆ ಅಲ್ಲ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಲಾಸ್. ಅವಳು ಬರ್ಗೆಟ್ ಕುತ್ತಿದ್ದಾಳೇನೋ, ಇಲ್ಲ ಇದೆಲ್ಲ ಫೋಟೋ, ಅವಳು ಬರ್ಗೆಟ್ ಕುತ್ತಿದ್ದಾಳೇನೋ, ಅವಳಿಗೆ ಮುತ್ತು ಕೊಟ್ಟು ಅವಳ ಮನೆ ಬರೋ ಬಾಡಿಗೆ ಎಲ್ಲ ತಗೊಳ್ತಾ ಇದೆಯಾ? ನನ್ನ ಹೆಂಡ್ತಿ ಅಂತ ನೀನ್ ಮಾಡೋ ಎಮೋಷನಲ್ ಸೆಂಟಿಮೆಂಟಲ್ ಫುಲ್ಗೆ ಎಷ್ಟು ಜನ ಹೆಣ್ಮಕ್ಳು ಬಲಿಯಾಗಿದ್ದಾರೆ? ಕೆಲ್ಸಕ್ಕಂತ ಕರೆಯೋದು, ಏನೋ ವ್ಯವಹಾರ ಅಂತ ಕರೆಯೋದು, ಅವ್ರ ಹತ್ರ ದುಡ್ಡು ಒಡವೆ ತಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಷ್ಟು ಜನ ಹೆಣ್ಮಕ್ಳು ವಿ2 ಸೂರ್ಯ ದಿಡಿಯಿಂದ ಮುಡಿಗೆ ಯಾರಿಗಾದ್ರೂ ಗೊತ್ತಿದೆ ಅಂದ್ರೆ ಅದು ನನಗೆ. ಅವನಿಗೇನಾದ್ರೂ ತೊಂದರೆ ಆಗುತ್ತಂದ್ರೇನು ಅದು ನನ್ನಿಂದಾನೇ. ಅಕಸ್ಮಾತ್ ನನಗೇನಾದ್ರೂ ತೊಂದರೆ ಆಯ್ತಂದ್ರೆ ಅದು ಅವನಿಂದಾನೆ. ಅವನೇನಾದ್ರೂ ಬೀದಿ ಬಿಕಾರಿಯಾಗಿ ಬಿದ್ರೇನು ಅವನಿಗೆ ತುತ್ತಾಕೋದು ನಾನೇ. ಅದು ಮಾನವೀಯತೆ ಇರೋದು, ತುತ್ತಾಕೋದು ನಾನೇ, ಅದ್ರ ಬಿದ್ದೇ ಬೀಳ್ತಾನೆ. ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ಅವ್ನು ಕೊಡ್ತಾ ಇರೋದು. ಇನ್ನು ಪಾಪ ಅಲ್ಲಿದಾರಲ್ಲ ಬ್ರೆಂಗಸರು, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮಜಾ ಸಿಗ್ತಾ ಇದೆ ನಾಳೆ ಗೋಡೆ ಮಧ್ಯ ಚೆನ್ನಾಗಿ ಮಜಾ ಸಿಗ್ತಾ ಇದೆ. ಅವನೇನು ನನ್ನ ಬಗ್ಗೆ ವಿಡಿಯೋಸ್ ಎಡಿಟ್ ಮಾಡಾಕ್ತಾನೆ ಇವಳಿಗೋಸ್ಕರ. ಇವಳಿಗೆ ಗಂಡ ಇದ್ದಾರೆ, ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅವ್ರ ಹತ್ರ ಎಮೋಷನಲ್ ಫುಲ್ ಮಾಡಿಕೊಂಡು ಇಟ್ಕೊಂಡಿದ್ದಾನೆ. ಅವಳದು ವಿಡಿಯೋಸ್ ಮಾಡಿ ಇಟ್ಕೊಂಡಿರ್ತಾನೆ, ಎಲ್ಲಾರ್ದು ವಿಡಿಯೋಸ್ ಮಾಡಿ. ನಂದೇನು ತಿನ್ನೋದು? ನಾನು ವೈನ್ ತಗೊಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ, ಒಕೇಶ್ನಲ್ಲಿ ನಾನು ವೈನ್ ತಗೊಳ್ತೀನಿ. ಅದು ಇವನೇ ಅಭ್ಯಾಸ ಮಾಡಿಸಿ ತೋರಿಸಿದ್ದು, ಯಾವುದು ಫ್ರೆಂಡ್ಸ್ ಫಂಕ್ಷನ್ಗೆ ಹೋದೋಗ ವೈನ್ ತಗೊಳ್ತೀನಿ. ಬಟ್ ಇವನೇನು ಮಾಡ್ತಾನೆ, ಹೆಣ್ಣು ಮಕ್ಕಳನ್ನ ಅದು ಹೆಂಗೆ ವಿಡಿಯೋ ಮಾಡ್ಕೊಳ್ತಾನೆ ಗೊತ್ತಾ? ಸೆಕ್ಷುಯಲ್ ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದಾನೆ, ನಾನೇ ಕಣ್ಣಾರೆ ನೋಡಿದ್ದೀನಿ. ಅವ್ನು ಪೆನ್ ಡ್ರೈವ್ ಆಡಿಸ್ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನಾನು ಅದೇ ಕೇಳ್ಕೊಳ್ಳೋದು, ಫಸ್ಟ್ ಅವನ ಹತ್ರ ಇರೋದು ಅದನ್ನು ಸೀಸ್ ಮಾಡಿಸಿ ಅಂತ. ಇವನ್ನ ಸಪೋರ್ಟ್ ಮಾಡಿಕೊಂಡು ಕೆಲ ಹೆಂಗಸರು ಅವನಿಗೆ ಸಪೋರ್ಟ್ ಮಾಡ್ತೀರ? ಹಾ, ನಾನು ನಿಮ್ಮ ಯಾರನ್ನೂ ಬಯಕ್ ಹೋಗಲ್ಲ, ಬಿಕಾಸ್ ಬೇರಿರೋದು ಇವನ್ದಲ್ಲ, ಮಾಡ್ತಾ ಇರೋ ಅಲ್ಕ ಬೇವರ್ಸಿ ಕೆಲಸ ಇವನಲ್ವಾ. ಇವನ್ ಮಾಡ್ತಾ ಇರೋ ಕೆಲ್ಸಕ್ಕೆ ಎಷ್ಟು ಜನ ಕುಟುಂಬ ಇನ್ನು ಹೊರಗಡೆ ಬರಬೇಕು? ಎಷ್ಟು ಜನ ಕುಟುಂಬ? ಅವನ್ P.Murthy ಅವನಿಗೂ ನನಗೆ ಏನು ಸಂಬಂಧನೇ ಇಲ್ಲ. ಅವ್ನ್ ಹೆಂಗಾದ್ರೂ ಮಾಡ್ಕೊಂಡ್ ಸಾಯ್ಲಿ, ನನ್ನ ಮೇಲೆ ಏನಕ್ಕೋ ಸುಳ್ಳು ಕಂಪ್ಲೇಂಟ್ ಕೊಟ್ಟ? ಏನ್ ಉದ್ದೇಶಕ್ಕೆ ಹೋಗಿ ಕೊಟ್ಟ? ಯಾಕೆ ನನ್ನ ಹೆಸರು ಸೇರಿಸ್ದ? ಸೇರಿಸಿ ಎಲ್ಲಾ ಗ್ರೂಪ್ ಅಲ್ಲಿ ಯಾಕೆ ನನ್ನ ಬಗ್ಗೆ ಇವನ್ ಯೂಸ್ ಮಾಡಿರುವಂತ ಪದಗಳ ಎಲ್ಲಾ ಗ್ರೂಪ್ ಅಲ್ಲಿ ಹಾಕಿ ಯಾಕೆ ನ್ಯೂಸ್ ಕೊಟ್ಟ? ನಿನ್ ಮನೇಲಿ ಏನ್ ಮಗ್ಲಿಲ್ವಾ P.Murthy? ನಿನ್ ಮನೇಲೂ ಮಗ್ಲಿದಳಲ್ವಾ? ಆರು ಜನ ಗಂಡ ಯಾವ್ದೋ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ನನ್ನ ತಾಯಿನ ವೇಷವಾಟಿಕೆ ಮಾಡ್ತಾ ಇದೀನಂತ ಕರ್ಕೊಂಡು ಹೋದ್ರು ಅಂತ ಹೇಳ್ತೀನಿ ನಾವು ಬಯಲ್ಲಿ ಇಳಿದೆಲ್ಲರೋ? ನೀನು ಏನೋ ತಪ್ಪು ಕೆಲಸ ಮಾಡಿದ್ರು. ನಾವು ನಿನ್ ಮನೇಲಿ ಕರ್ಕೊಂಡು ಹೋಗಿದ್ರ ನಿನ್ ಹೆಂಡತಿ ಮಕ್ಕಳನ್ನ ಹತ್ರ ಪೊಲೀಸರು ಬಂದು, ಹಂಗೆ ನಾನು ನಿನ್ ದುಡ್ಡು ಮಾಡಿರೋದು, ಹಂಗೆ ನಾ ಜಮೀನ್ ಮಾಡಿರೋದು, ಹಂಗೆ ನಾ ಲಿಟಿಗೇಷನ್ ಪ್ರಾಪರ್ಟಿ ಹೊಡ್ಕೊಂಡಿರೋದು. ನಿಮಗೆಲ್ಲ ಇವತ್ತೇ ಫೈನಲ್ ವಾರ್ನಿಂಗ್ ಕೊಡ್ತೀನಿ ನಾನು, ಇವತ್ತೇ ನಿಮಗೆಲ್ಲ ಫೈನಲ್. ಪದೇ ಪದೇ ನಿಮ್ಮ ಬಗ್ಗೆನೆ ಹಾಕೊಂಡ್ ಕುತ್ಕೊಂಡು ನಿಮ್ನ ಹೀರೋ ಮಾಡಕ್ ಹೋಗೋದಿಲ್ಲ. ಯಾವನೋ ನಿನ್ನ ಕಂಪ್ಲೇಂಟ್ ಕೂಡ ಕೇಳಿದ್ ನನ್ನ ಮೇಲೆ, ನನಗೂ ನಿನ್ಗೇನೋ ದ್ವೇಷ ಆಯ್ತು. ಏನೋ ದ್ವೇಷ ಆಯ್ತು, ಅವನ ಜೊತೆ ಸೇರ್ಕೊಂಡೆ, ಆ ಡಿಸ್ಕ್ ವಿಚಾರದಲ್ಲಿ ಕಳ್ತನ ಕೇಸ್ ಕೊಡಕ್ ಹೋದೆ. ಆಗಿಲ್ಲ ಇಲ್ಲಿ ಏಯ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಆಗಿದೆ, ಅದ್ರ ಬಗ್ಗೆ ಇವತ್ತು ನಾಳೆ ಯಾವತ್ತು ನಾನು ಧ್ವನಿ ಹಚ್ತೀನಿ. ಆದ್ರೆ ನೀನ್ ಮಾಡ್ತಾ ಇರೋ ಥರ್ಡ್ ಕ್ಲಾಸ್ ಕೆಲಸ ಏನು? ನನಗೆ ಆರು ಜನ ಗಂಡ ಅಂದೆಲ್ಲ, ನಿನ್ಗೆ ಎರಡು ಜನ ಹೆಂಡತಿರೋದು ನಾನು ತೋರಿಸಿದ್ನಲ್ಲ, ಶಿಲ್ಪಾ ಕೈಲಿ ಮಾತಾಡಿಸ್ದೆ ಅಲ್ವಾ, 5 ಜನ ಮಕ್ಕಳು ನಿನ್ ಮಗನೇ ಹೇಳದ್ನಲ್ಲ, ನಮ್ಮಪ್ಪ ಗಂಡ್ಸು 5 ಜನ ಹುಟ್ಟಿಸಿದಾನೆ ಅಂತ ಹೇಳಿ, ಎಂತೆಂತ ಮಕ್ಕಳನ್ನ ನೀವು ಬೆಳೆಸಿದೀರಾ ಅಂತ ಹೇಳ್ತೀನಿ. ಇವತ್ತು ನನ್ನ ನಮ್ಮ ಕುಟುಂಬ ದೂರ ಮಾಡಿರ್ಬೋದು ಇವನ್ ಸೂರ್ಯ, ಬಟ್ ಯಾರಾದ್ರೂ ಒಬ್ರು ಹೊರಗಡೆ ಕಾಣಿಸ್ತಾರ? ಅವರ ಕೆಲಸ, ಅವ್ರ ಸಂಸ್ಕಾರ, ಅವ್ರದ್ದೇನೋ ಅವ್ರ ಜೀವನ ನೋಡಿ, ಯಾರಾದ್ರೂ ಒಬ್ರು ಇಷ್ಟು ತೇಜೋದೆ ಮಾಡ್ತಾ ಇದೀರಲ್ಲ, ಯಾರಾದ್ರೂ ಮಾತಾಡ್ತಾರ? ಮಾತಾಡಲ್ಲ. ಯಾಕೆ ಹೇಳಿ, ನಿಮ್ಮಷ್ಟು ಚೀಪ್ ಲೆವೆಲ್ಗೆ ನಮ್ಮ ಫ್ಯಾಮಿಲಿ ಇಲ್ಲ, ಇಲ್ವೇ ಇಲ್ಲ. ನಿಮ್ಮ ತರ ಮಕ್ಕಳನ್ನ ನಾವು ಬೆಳೆಸಿಲ್ಲ. ನಾವೇನಿದ್ರೂ ನಮ್ಮ ಮಕ್ಕಳಿಗೆ, ಅದು ನನ್ನ ತಂಗಿನೋ ನಮ್ಮ ಮಕ್ಕಳೋ ನನ್ನ ತಾಯಿನೋ, ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ಎಜುಕೇಷನ್ ಕೊಡ್ತೀವಿ. ನಾವು ಯಾವ್ದು ಆಸ್ತಿ ಮಾಡಿರೋದಿಲ್ಲ, ನಾವು ಕೊಡೋದೇ ಎಜುಕೇಷನ್. ಆದ್ರೆ ನೀವು ಬಾಳ್ತಾ ಇರೋ ಚಪ್ಪರ್ ಬಾಳಗಳಿಗೆ
ನಿಮ್ಮ ಕುಟುಂಬ ಹಾಳಾಗೋಗ್ತಾ ಇದೆ, ನನ್ನ ಹೆಸರು ಹಾಳಾಗೋಗ್ತಾ ಇದೆ, ನನ್ನ ಕೆದಕಿ ಕೆದಕಿ ನಾನು ಅಂತ ಇರೋಂಥ ಪದಗಳಿಂದ ನಿಮ್ಮ ಬಣ್ಣನು ಬೀದಿಗೆ ಬರ್ತಾ ಇದೆ. ಯಾಕ್ರೋ ರೋಲ್ ಕಾಲ್ ಸೆಟ್ಲ್ಮೆಂಟ್ಗೋಸ್ಕರ ಈ ಬಾಳು? ಏ ಸೂರ್ಯ, ನಿನಗೆ ಹೇಳ್ತಾ ಇದ್ದೀನಿ, ಆದರೆ ಬದಲಾಗು. ನಿಜ ಈ ಸಲ ಮಾತ್ರ ನಿನಗೆ ಏನು ಮಾಡ್ತೀನಂತ ಗೊತ್ತಿಲ್ಲ, ಏನು ಮಾಡ್ತೀನಂತ ಗೊತ್ತಿಲ್ಲ, ಬಟ್ ಆಫೀಸ್ ಬಂದೇ ಬರ್ತೀನಿ. ಯಾವ ಟೈಮಲ್ಲಿ ಬರ್ತೀನಿ ಅದು ಏನು ಕಿತ್ಕೊಳ್ತೀಯ, ಕಿತ್ಕೊಳ್ಳೋ, ಕಿತ್ಕೋ. ತಾಳ್ಮೆ ಇನ್ನು ಮೀರಾಯ್ತು. ಪ್ರತಿ ಸಲ ಕಾಲ್ ಮಾಡೋದು ನೀನೇ, ನನ್ನ ಬಗ್ಗೆ ಪೋಸ್ಟ್ ಹಾಕ್ಕೊಂಡು ವಿಡಿಯೋಸ್ ಹಾಕ್ಕೊಂಡು ಎಡಿಟ್ ಮಾಡ್ಕೊಂಡು ಎಷ್ಟು ತೇಜವದೆ ಮಾಡು. ನಿನ್ನ ಮನೆ ಹೆಣ್ಮಕ್ಕಳ್ದು ಮಾಡೋ. ನಾನು ಅನಿಟ್ರಪ್ಪ ಅಲ್ವಾ, ಲಯಲ ಕಾಲೇಜಲ್ಲಿ ಸಂಜಯ್ ಜೊತೆ ಓಡೋದ್ಲಲ್ವಾ, ಮಾಡು ಅದ್ರ ಬಗ್ಗೆ. ಪುಟ್ಟಿನಲ್ಲಿ ಸ್ಕೂಲ್ ಬಗ್ಗೆ ಮಾಡು, ನಿನ್ನ ಬಗ್ಗೆ ಮಾಡ್ಕೋ. ಹಿಸ್ಟ್ರಿ ಚೈತ್ರ ಸುಪ್ರಿಯಾ ಐಶ್ವರ್ಯ ಆ ಪ್ರಿಯಾನ ಪ್ರೆಗ್ನೆಂಟ್ ಮಾಡಿ ಬಿಸಾಕದೆ ಅಲ್ವಾ, ಅವ್ರ ಫ್ಯಾಮಿಲಿ ಎಲ್ಲ ಬಂದು ಇಟ್ಕೊಂಡು ನಿನ್ನ ತಳಿಸಿದ್ರಲ್ವಾ. ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡುವಾಗ ಪನೋರಮಾದಲ್ಲಿ ಮಾಡೋದಿಲ್ಲ, ಮಾಡೋಕ್ಕಾಗಲ್ಲಲ್ಲ. ನಿನ್ ಗಂಡಸು ನಿನ್ ಸಾಚ, ನಾನು ಮಾತ್ರ ಸರಿಯಿಲ್ಲ. ಇಡೀ ಕರ್ನಾಟಕ ಸ್ಟೇಟಲ್ಲೇ ಸಂಧ್ಯಾ ಪವಿತ್ರ ಅಂತಾರೋಳು ಒಬ್ಳೆ, ಧ್ವನಿ ಎತ್ತೇ ಎತ್ತೀನಿ. ಅದು ರಾಜಕಾರಣಿನೇ ಕೊಳ್ಳೆ ಹೊಡಿಲಿ, ವಿ ಟು ಸೂರ್ಯನೇ ಕೊಳ್ಳೆ ಹೊಡಿಲಿ, ಪಿ ಮೂರ್ತಿನೇ ಕೊಳ್ಳೆ ಹೊಡಿಲಿ, ಅನ್ಯಾಯ ಮಾಡಲಿ, ಮಾಡಬಾರ್ದು ಕೆಲಸ ಮಾಡಿದ್ರೆ ನಾನು ಧ್ವನಿ ಎತ್ತೇ ಎತ್ತೀನಿ. ನಿಮಗೂ ಸಾಧ್ಯ ಆದರೆ ಸತ್ಯಕ್ಕೆ ಧ್ವನಿ ಎತ್ತಿ. ಈ ಪಿ ಮೂರ್ತಿ ಇವನೇನೋ ಒಂದು ವರ್ಷದಿಂದ ಬಿಟ್ಕೊಂಡು ಕೂತಿದ್ದನ್ನ ಅದನ್ನೇ ಎತ್ಕೊಂಡು ಬಿಟ್ಕೊಂಡ್ಬಂದೆ. ನಿನ್ನ ನಾಯಕತ್ವಕ್ಕೆ ರಾಜ್ಯಾಧ್ಯಕ್ಷ ಹೋರಾಟಗಾರ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋದಕ್ಕೆ ನಿನ್ನ ಯೋಗ್ಯತೆ ತಕ್ಕಂಗೇನಾದ್ರೂ ಬಿಟ್ಟ? ಅವಂದೇ ಕಕ್ಕ, ಅವಂದೇ ಹುಚ್ಚೆ ಕುಡ್ಕೊಂಡು, ಅವನು ಹೇಳೋದನ್ನೇ ಮಾಡಿಕೊಂಡು, ಅವನ ಮಾತೇ ಕೇಳಿಕೊಂಡು ನಿನ್ನ ಸ್ಥಾನ ಏನೋ? ಯಾವುದಾದ್ರೂ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗೆ ಹೋಗ್ತೀಯ ಅಂದರೆ ವಿ ಟು ಸೂರ್ಯ ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸ್ತೀಯಪ್ಪ, ನನಗೆ ನ್ಯಾಯ ಕೊಡಿಸಪ್ಪ. ಫಸ್ಟೇ ಮಾತಾಡ್ಕೊಂಡ್ರಿ ಕಾಲಲ್ಲಿ, ನಾನು ಬರ್ತಾ ಇದ್ದೀನಿ. ಆ ಬನ್ನಿ ಅಪ್ಪಾಜಿ, ನನ್ನ ಕಾಲ್ ಮಾಡ್ತೀನಿ, ಮೆಟ್ಲಿಂದ ಇಳಿತೀನಿ, ಬಂದ್ರಿ. ಲೈವಲ್ಲಿ ಕುತ್ಕೊಂಡು ಎಷ್ಟು ಮಾತಾಡಿದ್ರಿ ಅಲ್ಲಿರೋ ಗಂಡಸರು? ಅಷ್ಟು ಜನ ಮಾತಾಡಿರುವಂಥ ಗಂಡಸ್ರನ್ನ ಅವರ ಇಷ್ಟನ್ನೇ ಬ್ಯಾಕ್ಗ್ರೌಂಡೇ ತೆಗೆದಿಡ್ತೀನಿ. ಎಲ್ಲರೂ ಸಾಚ ಗಂಡಸ್ರ? ನಾನು ಸಾಚವಾಗೇ ಹೇಳ್ತಾ ಇದ್ದೀನಿ. ಸಾಚನಾ? ನಿಮ್ಮ ಹೆಂಡತಿಯರ ಜೊತೆ ಕರೆಕ್ಟಾಗಿ ಸಂಸಾರ ಮಾಡ್ತಾ ಇದ್ದೀರಾ? ನಿಮಗಿರುವಂಥ ಅಕ್ರಮ ಸಂಬಂಧಗಳಿಗೆ, ನಿಮಗಿರುವಂಥ ಹ್ಯುಮನೈಸರ್ ಒಂದು ಕ್ಯಾರೆಕ್ಟರ್ಗೆ, ನಿಮಗಿರುವಂಥ ಥರ್ಡ್ ಕ್ಲಾಸ್ ಕ್ಯಾರೆಕ್ಟರ್ಗೆ ನನ್ನ ಮೇಲೆ ಕಪ್ಪು ಚುಕ್ಕಿ ಹಾಕಕ್ಕೆ ಬಂದ್ರೂ ಅದು ನನ್ನ ತನಕ ತಗ್ಲಾಕ್ ಕೂಡ ಬರೋದಿಲ್ವೋ? ತಗ್ಲಾಕ್ ಕೂಡ ಬರೋದಿಲ್ಲ. ಯಾಕಂದ್ರೆ ನಾವು ಮಾಡಿರುವಂಥ ಒಳ್ಳೆ ಕೆಲಸ ಎಲ್ಲೋ ಕೈ ಹಿಡಿತಾ ಇರುತ್ತೆ. ಇಷ್ಟೆಲ್ಲ ಆರೋಪ ಮಾಡಿದ್ರಲ್ಲ, ಒಂದು ವರ್ಷದಿಂದ ಏನಾಗೋಯ್ತು? ಸುಸೈಡ್ ಮಾಡ್ಕೊಂಡು ಸುತ್ತೋದ್ನ? ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು, ನೋವು ಮೇಲೆ ನೋವು, ಅವಮಾನದ ಮೇಲೆ ಅವಮಾನ. ಎಲ್ಲೂ ಕೆಲಸ ಮಾಡೋಕ್ಕಾಗ್ದಿರ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲೂ ಇರೋಕ್ಕಾಗ್ದಿರ, ಒಂಟಿಯಾಗೆ ಒಂದು ವರ್ಷದಿಂದ ನನ್ನ ನೋವು ನಾನೇ ತಿನ್ಕೊಂಡಿದ್ದೀನಲ್ವಾ? ಎಲ್ಲಾದರೂ ಎದುರ್ಕೊಂಡು ಹೋಗ್ಬಿಟ್ಟಿದ್ದೀನಾ? ಇಲ್ಲ, ಎದುರ್ತೀನ? ಎದ್ರೋದಿಲ್ಲ, ಎದುರಿಸ್ತೀನಿ. ಯಾಕಂದರೆ ಸತ್ಯ ಏನಂತ ನನಗೆ ಗೊತ್ತಿದೆ. ಸುಳ್ಳಲ್ಲಿ ಬದುಕೊಳ್ಳಲ್ಲ, ನಿಮ್ಮ ಥರ ಕ್ರಿಯೇಟ್ ಮಾಡಲ್ಲ, ಇನ್ನೊಬ್ಳ ಹತ್ರ ಒಳ್ಳೆಯವಳಂತ ಒಳ್ಳೆಯವನಂತ ತೋರಿಸ್ಕೊಳ್ಳೋದಕ್ಕೆ ನನ್ನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಬೇಡಿ. ಈ ಸಲ ಬರೋ ನೋಟಿಸ್ಗಳಿಗೆ ಬೇಕಾಗಿತ್ತ ಇದು ನಿಮಗೆ ಅನಿಸ್ಬೇಕು, ಬೇಕಾಗಿತ್ತ ಇವಳು ಸವಾಸ ಅನಿಸ್ಬೇಕು. ಸೂರ್ಯ ಗೆಟ್ ರೆಡಿ, ಹೇಳಿದೆ ಅಲ್ವಾ ನಟರಾಜಣ್ಣ, ಏನು ಬೊಮ್ಸಂದ್ರ ಒಂದೇ ರೂಮಲ್ಲಿ ಇರ್ತೀರಾ, ರಾಖಿ ಕಟ್ಟಿಸ್ಕೊಳ್ತೀರಾ, ನೀವು ಅಣ್ಣ ತಂಗಿನೋ, ಎಲ್ಲಿ ತಿಂದಿದ್ದೇನೋ ನಟರಾಜಣ್ಣನ, ಎಲ್ಲಿ ತಿಂದಿದ್ದೇನೋ ಬೇವರ್ಸಿ, ನೀನು ಎಲ್ಲಿ ತಿಂದಿದ್ದ? ನಟರಾಜಣ್ಣನ ಫೋಟೋ ನನ್ನ ಫೋಟೋ ಹಾಕ್ಬಿಟ್ಟು ಎಷ್ಟೆಲ್ಲ ಮಾತಾಡ್ದೆ? ಇವತ್ತಿಷ್ಟು ಮಾತಾಡ್ತಾ ಇರೋದು ಕಾರಣ ಇಷ್ಟು ದಿವಸ ತಡ್ಕೊಂಡು ತಾಳ್ಮೆಯಿಂದ ತಡ್ಕೊಂಬಂದೆ. ಯಾಕಂದ್ರೆ ಎಲ್ಲಾರ್ಗು ನಾನು ಸಾಕ್ಷ, ನನ್ನ ಪತಿವ್ರತೆ, ನಾನು ಒಳ್ಳೆಯವಳು ಅಂತ ಕೊಟ್ಕೊಂಡು ಹೋಗಲ್ಲ. ಯಾಕಂದ್ರೆ ನಿನ್ನಲ್ಲೂ ಕಮೆಂಟ್ಸ್ ಯಾರ್ಯಾರು ಹಾಕ್ತಾ ಇರ್ತಾರೋ ನೋಡ್ತಾ ಇರ್ತೀನಿ. ಹೇಳ್ತಾರಲ್ಲ ಅವರು ನಾನು ಅಂತವಳು ಅಂತ ಹೇಳಿ, ಕಮೆಂಟ್ ಹಾಕೋನ್ ಕೆಂಟೋ ಕೆಟ್ಟ ಕಮೆಂಟ್ಸ್ ಹಾಕೋ ಯಾವನಾದ್ರೂ ಗಂಡಸಲ್ಲಿದ್ರೆ ಪ್ರೂಫ್ ಸಮೇತ ಹಾಕ್ರಿ, ಆಯ್ತಾ? ಅಂತ ಕೆಟ್ಟ ಕೆಲಸ ತಲೆ ಹಿಡ್ದು ತಲೆ ಒಡೆದು ಕೆಟ್ಟ ಕೆಟ್ಟ ಕೆಲಸಗಳು ಮಾಡಿ ಬದುಕೊಳ್ಳಲ್ಲ. ನನ್ನ ಸುದ್ದಿಗೆ ಬರ್ದಿರಾ ಇದ್ರೆ ತುಂಬಾ ಒಳ್ಳೇದು ವಿ ಟು ಸೂರ್ಯ. ನೀನ್ ಅನಿಕಾ ಜೊತೆ ಆದ್ರೂ ಇರು, ಬಿಂದು ಜೊತೆ ಆದ್ರೂ ಇರು, ಇಲ್ಲ ಪಿ ಮೂರ್ತಿ ತೋರಿಸೋ ಹೆಣ್ಮಕ್ಳ ಜೊತೆ ಆದ್ರೂ ಇಲ್ಲ, ಇಲ್ಲ ಪಿ ಮೂರ್ತಿನ ತಂದಿಟ್ಕೊಂಡಾದ್ರೂ ಇಲ್ಲ, ಪಿ ಮೂರ್ತಿ ಏನೇನ್ ಸ್ಟೆಪ್ನಿಗಿದಾರಲ್ಲ, ಜಯಲಕ್ಷ್ಮಮ್ಮ ನರ್ಸು ಎಲ್ಲಾರನ್ನು ಕರ್ಕೊಂಬಂದು ಇಟ್ಕೋ, ಕೇಳೋದಿಲ್ಲ. ನನಗದ ಅವಶ್ಯಕತೆ ಇಲ್ಲ. ನನ್ನ ಸುದ್ದಿಗೆ ಬರ್ದಿರಾ, ನನ್ನ ಬಗ್ಗೆ ಪೋಸ್ಟ್ ಹಾಕ್ತೀರಾ, ನನ್ನ ಬಗ್ಗೆ ಅಪಪ್ರಚಾರ ಮಾಡ್ದಿರಾ, ಸೂಳೆ ಮತ್ತೊಂದು ಪದ ಅಂತ ಬಳಸ್ತಾ ಇದ್ರೆ ನಿನ್ನ ಎತ್ತಿರೋಳ ಅವಳು, ನಿನ್ನ ಜೊತೆಲಿ ಹುಟ್ಟಿರೋಳು ಅವಳು, ನಿನ್ ಸಾಕ್ತಾ ಇರೋಳು ಅವಳು, ನಿನ್ ಸುತ್ತ ತಿಕ್ಕದ ಸುತ್ತ ಇಟ್ಕೊಂಡಿದ್ಯಲ್ಲ ಅವರು ಅದೆಲ್ಲ. ಫೈನಲ್ ವಾರ್ನಿಂಗು, ಗಾಂಡು ಶೋಕಿ ಬಿಟ್ಟು ಆದ್ರೆ ನಿನ್ ಗಂಡ್ಸಂತೂ ಅಲ್ಲ ಬದುಕು,
ಬದುಕು ಸಾಧ್ಯ ಆದ್ರೆ ಭಿಕ್ಷೆ ಬೇಡಿ ಬದುಕು, ಕೂಲಿ ಮಾಡಿ ಬದುಕು, ದುಡ್ಡಿರುವಂತ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರ ದುಡ್ಡಿಂದ ಬದುಕೊಂಡು ಜೀವನ ಕಟ್ಕೊಳಕ್ ಹೋಗ್ಬೇಡ, ಉದ್ಧಾರ ಆಗಲ್ಲ. ಇಷ್ಟು ವರ್ಷ ಎಷ್ಟೋ ಜನ ಹೆಣ್ಮಕ್ಳ ಹತ್ರ ತಗೊಂಡ್ ತಗೊಂಡ್ ತಿಂದಿದ್ಯಲ್ಲ, ಒಂದು ಮನೆ ತಗೊಂಡಿದ್ಯೇನೋ ನಿನ್ ಯೋಗ್ಯತೆಗೆ, ನಿನ್ನ ಸ್ವಂತ ಕಾಸಲ್ಲಿ ಒಂದು ಕಾರ್ ತಗೊಂಡಿದ್ಯೇನೋ, ನಿನ್ನ ಸ್ವಂತ ದುಡ್ಡಲ್ಲಿ ಒಂದು ಬೈಕ್ ತಗೊಂಡಿದ್ಯಾ, ನಿನ್ನ ಸ್ವಂತ ದುಡ್ಡಲ್ಲಿ ನಿನಗಂತ ಒಂದು ಅಂಡರ್ವೇರ್ ಒಂದು ಬಟ್ಟೆ ತಗೊಂಡಿದ್ಯೇನೋ, ಏನೂ ಇಲ್ಲ. ನಿನ್ನ ಲೈಫು ಇಷ್ಟು ವರ್ಷದ್ದು ಜೀರೋ. ಆದರೆ ನಾನೇನು ಇವತ್ತು ಬದುಕಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ, ಪ್ರೌಡಾಗಿ ಹೇಳ್ತೀನಿ, ನಾನು ದುಡ್ದಿರೋ ದುಡ್ಡಿಂದ ನಾನು ಬದುಕ್ತಾ ಇದ್ದೀನಿ. ನೀನು ಅಲ್ಲೇನು ಬದುಕಿದ್ಯಾ, ಏನು ನಾನು ಭಿಕ್ಷೆ ಹಾಕಿದ್ದೀನಿ, ಅದು ನನ್ನ ಭಿಕ್ಷೆ, ನಾನು ಕೊಟ್ಟಿರುವಂಥ ಭಿಕ್ಷೆ. ಅದನ್ನು ಕಿತ್ಕೊಳ್ಳೋ ದೊಡ್ಡ ಮ್ಯಾಟ್ರ್ ಅಲ್ಲ. ಅದನ್ನು ಕಿತ್ಕೊಂಬೇಕಂದ್ರೆ ಪೊಸಿಷನಲ್ಲಿ ಬಂದು ಕೂತ್ಕೊಳ್ತೀನಿ, ಆದರೆ ಮನೆ ಗತಿ ನಿನಗೆ ಯಾರೂ ಕೊಡಲ್ಲ. ಹೋಗೋಗಿ ಹೇಳಿದ್ದೆ ಗೊತ್ತಾ ನಿನ್ನ ತಾಯಿಗೆ, ಅಮ್ಮ ನಾಗರಭಾವಿದಲ್ಲಿ ಆಫೀಸ್ ಮಾಡ್ತಾ ಇದ್ದೀನಿ, ನನಗೆ ಬದುಕಕ್ಕೆ ಆಗ್ತಾ ಇಲ್ಲ, ಆದರೆ ಇಲ್ಲಿ ಬದುಕ್ತೀನಿ, ಇಲ್ಲ ವಾಪಸ್ ಊರಿಗೆ ಬರ್ತೀನಿ ಅಂತ ನೆಕ್ಸ್ಟ್ ಆಗೋದು ಅದೇ ಗತಿ. ಬೆಂಗಳೂರಲ್ಲಿ ನನ್ನ ಮಾಸಿರೋ ಎಲ್ಲ ರಾಜಕಾರಣಿಗಳು ಬಾಯಲ್ಲಿ ನನ್ನ ಹೆಸರು ಬರ್ಬೋದು, ರಾಜಕೀಯ ಟೈಮ್ ಕರೆಕ್ಟಾಗಿ ನನ್ನ ವಿಡಿಯೋಸ್ ಬಿಡೋದು, ಅವ್ರ ಹತ್ರ ದುಡ್ಡು ಕೇಳೋದಿಂತ ವಿಡಿಯೋ ಬಿಡ್ತೀನಿ, ವ್ಯೂಸ್ ಹೋಗುತ್ತೆ, ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅಂತ. ಈ ಗಾಂಡು ಶೋಕಿ ಬಿಟ್ಟು ಮನುಷ್ಯನಾಗಿ ಬದುಕು. ಇದು ಸೈಲೆಂಟಾಗಿ ಹೇಳ್ತಾ ಇದ್ದೀನಿ ಇವತ್ತು, ತುಂಬ ಸೈಲೆಂಟಾಗಿ ಹೇಳ್ತಾ ಇದ್ದೀನಿ. ಇದನ್ನ ತಿಳ್ಕೊಂಡು ಬುದ್ಧಿ ಕಲ್ತ್ರೆ ನೀನು ನಿಮ್ಮ ಅಪ್ಪಂಗೆ ಹುಟ್ಟೋ. ಹಾಕಿದ್ಯಲ್ಲ ನಿನಗೆ ಏನೋ ಕಮೆಂಟ್ ಹಾಕಿದ್ದೆಲ್ಲ, ಪೋಸ್ಟ್ ಹಾಕೋದು ಡಿಲೀಟ್ ಮಾಡೋದು, ಪೋಸ್ಟ್ ಹಾಕೋದು ಹಾಕಿ ಬಿಟ್ಟು ಬಿಡಬೇಕು, ಡಿಲೀಟ್ ಮಾಡಬಾರ್ದು. ಯಾಕೆ ಹಾಕಿ ಹಾಕಿ ಬಿಡ್ತೀಯಾ, ಹೆಂಡತಿ ಅಂತ ಹೇಳ್ಕೊಂಡಿದ್ಯಾ ತಾನೆ, ಅವಳನ್ನ ಇಲ್ಲಿರೋಣ ಹೆಂಡತಿ ಅಂತ ಹೇಳ್ಕೊಂಡಿದ್ಯಾ ತಾನೆ, ಮದುವೆ ಆಗೋ, ಮದುವೆ ಆಗಿ ಚೆನ್ನಾಗಿರೋ, ಬದುಕು, ಸಂಸಾರ ಮಾಡು. ಒಬ್ಬರ ಹತ್ರ ರಿಪೋರ್ಟರು, ಒಬ್ಬರ ಹತ್ರ ಹೀರೋಯಿನ್ನು, ಅವಳನ್ನೂ ಕಿಸ್ ಮಾಡ್ಕೊಂಡು, ಅವಳನ್ನು ಯೂಸ್ ಮಾಡ್ಕೊಂಡು, ಅವಳನ್ನ ಬಿಸಾಕಿ, ಇನ್ನೆಷ್ಟು ಜನ ಹೆಣ್ಮಕ್ಳು. ಇದೇ ನಿಂದು ಲಾಸ್ಟ್ ಎಂಡಿಂಗು, ಲಾಸ್ಟ್ ಎಂಡಿಂಗ್ ಇದೇ ನಿಂದು. ಅದು ಯಾವ ಹೆಂಗಸ್ರು, ಅದು ಯಾವ ಕತೆಗೆ ಇನ್ನೇನೇನು ನಡೀತೋ ನಡೀಲಿ ನೋಡೋಣ, ನಡೀಲಿ ನೋಡೋಣ. ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಕೊಂಡು, ಹೆಣ್ಣು ಮಕ್ಕಳನ್ನ ತೇಜೋದೆ ಮಾಡ್ಕೊಂಡು, ಹೆಣ್ಣು ಮಕ್ಕಳನ್ನ ನಿಂದಿಸ್ಕೊಂಡು, ಅವ್ರ ಹತ್ರ ಕಿತ್ಕೊಂಡು ತಿಂದ್ಕೊಂಡು, ಈ ಬಾಳಿ ಭಿಕಾರಿ ಶೋಕಿ ಬೇಕೇನೋ ನಿನಗೆ, ಬೇಕಾ ನಿನಗೆ? ನಿನಗೆ ತಲೆ ಹಿಡಿಯೋ ಕೆಲವೊಬ್ರು ದೊಡ್ಡ ದೊಡ್ಡವರು, ಅವ್ನ ಕಿರಣ್ ಹೆಂಗಿದೆ, ನಿನ್ನ ಅಕೌಂಟಿಂದ ಅವನ ಅಕೌಂಟ್ಗೆಲ್ಲ ದುಡ್ಡು ಹೋಗೋದು, ಅವನ ಹತ್ರನೇ ಅಲ್ವಾ ಸೇವ್ ಮಾಡಿಡೋದು, ಅವನು ಹೇಳಿತೀನಿ, ಪ್ರತಿಯೊಬ್ಬರನ್ನು ಹೇಳಿತೀನಿ, ಹೇಳಿದೆ ಅಲ್ವಾ, ಏನು ಕನಕಪುರ ಜಮೀನು ಎಲ್ಲ ನಾನು ಬೇಕಂತ ನಿನ್ನ ಹತ್ರ ಕಿತ್ಕೊಂಡ್ಬಿಟ್ಟಿದ್ದೀನಂತ ಅಂತ ಪೊಲೀಸ್ ಸ್ಟೇಷನಲ್ಲೇ ನಿನ್ನ ಮಗಳ ಮೇಲೆ, ನಿನ್ನ ತಾಯಿ ಮೇಲೆ ಆಣೆ ಇಟ್ಟು ನನಗೆ 10 ಲಕ್ಷ ಕೊಟ್ಟೆ ಅಂತ ಹೇಳಿದಂತ ಅಯೋಗ್ಯ ನೀನು. ಅದು ಇರಲಿ, ಪೊಲೀಸ್ ಅವರು ಕೈಯಲ್ಲಿ ವಜ್ರ ಇದೆ ಸೂರ್ಯ, ಒಳ್ಳೆ ಜೀವನ ಇದೆ ಅಂತ ಅಂದೋಗ, ಸರ್ ಅವಳ ಹತ್ರ ದುಡ್ಡಿದೆ ಅಂತಾನೆ ನಾನು ಇಷ್ಟಪಟ್ಟಿದ್ದು, ಅವಳು ಕಾರಿಸ್ಕೊಡ್ತಾಳೆ, ಆಫೀಸ್ ಮಾಡ್ಕೊಡ್ತಾಳೆ, ಮನೆ ಮಾಡ್ಕೊಡ್ತಾಳೆ, ನನಗೆ ಏಕಾಏಕಿ ಎಲ್ಲ ತಗೊಳಕ್ಕಾಗಲ್ಲ, ನನ್ನ ದುಡ್ಡು ತುಂಬ ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ, ಅದೆಲ್ಲ ನಾನು ನೋಡಬೇಕು ಅಂತಾನೆ ನಾನು ಅವಳನ್ನ ಇಷ್ಟಪಟ್ಟಿದ್ದು, ಅದೇನು ಅವಳು ಮಾಡ್ತಾ ಇಲ್ಲ ಅಂತ ಹೇಳ್ತೀಯಲ್ಲ. ಪೊಲೀಸ್ ಅವ್ರು ಇವತ್ತಿಗೂ ಹೇಳ್ತಾರೆ ಆ ಮಾತು, ಇನ್ನೆಂಥ ಚಪ್ಪರ್ ನೀನು ಅಂತ ಹೇಳಿ, ಎರಡು ಕೈ ಚಪ್ಪಾಳೆ ಹೊಡೆದು ದುಡಿದ್ರೆ ಬೆಂಗಳೂರಲ್ಲಿ ಸೂಪರ್ ಆಗಿರ್ಬೋದು, ದುಡಿದಿರಾನೆ ನಿನಗೆಲ್ಲ ಮುಂದೆ ಬರಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಏನು ಮಾಡ್ತೀಯ, 11 ಗಂಟೆವರೆಗೂ ಮಲಗ್ತೀಯ, ತಿರ್ಗಾ ಮಧ್ಯಾಹ್ನ 2 ಗಂಟೆಗೆ ಇದೊಂದು 2-3 ಅವರ್ ಫೋನ್ ಇಟ್ಕೊಳ್ತೀಯ, ರೆಕಾರ್ಡ್ ಮಾಡ್ತೀಯ, ಬಿಡ್ತೀಯ, ಇಲ್ಲ ಯಾರೋ ಕಳಿಸೋ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತೀಯ, ತಿರ್ಗಾ ನಿದ್ದೆ ಮಾಡ್ತೀಯ, ಇನ್ನೇನು ಕೆಲಸ ದಬ್ಬಾಗ್ತಾ ಇದೆಯಾ ನೀನು? 24 ಗಂಟೆ ಹುಷಾರಿಲ್ಲ ಹುಷಾರಿಲ್ಲ ಹುಷಾರಿಲ್ಲ, ನನ್ಗೆ ಆ ಕಾಯಿಲೆ ಈ ಕಾಯಿಲೆ ಅಂದ್ಕೊಂಡೆ. ಈ JP ನಗರ್ ಕಡಬಂಸ್ ಹಾಸ್ಪಿಟ್ಲು, TR ಹಾಸ್ಪಿಟಲ್ ಎಲ್ಲ ಕಡೆ ನಿನಗೆ 100,000 ರೂಪಾಯಿ ಸುರಿದು ಸತ್ತೆ. ಏನು ಕೇಳು, ನೀನು ಮಾಡಿರೋಂಥ 3rd ಕ್ಲಾಸ್ ಕೆಲಸಕ್ಕೆ ನಿಂಗೆ ರೋಗ ಬರ್ದಿರ, ಇನ್ನೇನು ಬರುತ್ತೆ, ಏನೋ ಬರುತ್ತೆ. ರೋಗ ಅನ್ನೋದು ನಾಟಕ ಹಾಡ್ತೀಯನೋ ಗೊತ್ತಿಲ್ಲ, ಅದು ಸೆಂಟಿಮೆಂಟಲ್ ಫುಲ್ಲು, ಇನ್ನು ಅವಳ ಹತ್ರ ಏನೇನು ಬಾಳ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಅವಳಿಗೆ ಅಷ್ಟೆಲ್ಲ ಗೊತ್ತಿದ್ರೂ ಸಹ ಅವಳು ನಿನ್ನ ಹೀರೋ ಥರ ಮೆರೆಸ್ಕೊಂಡು ಮೆರಿತಾ ಇದ್ದಾಳಂದ್ರೆ ಗೊತ್ತಾಗ್ಬೇಕು, ಅವಳಿಗೂ ಬೀದಿಗೆ ಬರಬೇಕು. ಬೀದಿಗೆ ಬರ್ತಿರೋ ಇಲ್ಲ ಇಬ್ರು ಜೀವನ ಕಟ್ಕೊಂಡು ಬದುಕ್ತಿರೋ, ಬದುಕೊಂಡು ಸಾಯ್ರಿ, ನನ್ನ ಸುದ್ದಿಗೆ ಬರ್ದಿರಾ, ತಿಕ್ಕಾ ಮುಚ್ಕೊಂಡು ನಿಂದು ಎಷ್ಟೋ ಅಷ್ಟು ಇದ್ರೆ ಸೂರ್ಯ ಒಳ್ಳೇದು, ಕೆಣಕಿದ್ರೆ ಮಾತ್ರ ನಾನು ಈ ಸಲ ಪರ್ಕೆ ಚಪ್ಪಲಿ ಎಲ್ಲ ಕಿತ್ತೋಗುತ್ತೆ, ನಿನಗೆ ಗೊತ್ತಿಲ್ಲ ನಾನು ಎಷ್ಟು ರೊಚ್ಚಿಗೆದ್ದಿದ್ದೀನಿ ಅಂತ. ಸಿಕ್ಕಾಕೊಂಡ್ರೆ ಮಾತ್ರ ನೀನು ಇರಲ್ಲ, ಇರಲ್ಲ, ನಿನ್ನ ಬೀದಿದಲ್ಲಿ ಚಪ್ಪಲಿ ಮೆರವಣಿಗೆ ಮಾಡ್ತೀನಿ, ಬರೀ ಬೆತ್ತಲೆ ಮೆರವಣಿಗೆ ಮಾಡ್ತೀನಿ ನೀನು ಮಾಡಿರೋಂಥ ಕೆಲಸಕ್ಕೆ. ಇವತ್ತು ನನಗೆ ರಕ್ತ ಕುದಿಯುತ್ತೆ, ಒಬ್ಬರಿಂದ ನನ್ನ ಮೋಸ ಆಗಿರಲಿಲ್ಲ, ಒಬ್ಬರಿಂದ ನಾನು ನೋವು ತಿಂದಿರಲಿಲ್ಲ, ಆದರೆ ನಾನು ಜೀವನದಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಂದ ನಿನ್ನಂಥ ಅಯೋಗ್ಯನ ಸವಾಸ ಬದುಕಲಿ ಅಂತೇಳಿ ಜೀವನ ಕೊಡೋಕೆ ಹೋಗಿ ಒಂದು ದಾರಿ ತೋರಿಸ್ಕೊಟ್ಟು ನಮ್ಮನ್ನೇ ಇಡೀ ಕುಟುಂಬನೇ ಬೀದಿಗೆ ತಂದಾಕಿ ನೀನು ಹುಡುಗಿರ ಜೊತೆ ಮೋಜು ಮಸ್ತು ಮಾಡೋದಕ್ಕೋಸ್ಕರ ನಮ್ಮನ್ನು ಬಲಿ ಕೊಟ್ಟಿದ್ದಂಥ ಲೋಫರ್ ನೀನು, ಉದ್ಧಾರ ಆಗಲ್ಲ ಈ ಜನ್ಮಕ್ಕೆ, ಉದ್ಧಾರ ಆಗಲ್ಲ ನೀನು, ಯಾವುದ್ರಲ್ಲೂ ಉದ್ಧಾರ ಆಗಲ್ಲ ನೀನು.
ಒಂದ್ ರೂಪಾಯಿಗೆ ಉದ್ಧಾರ ಆಗಲ್ಲ, ನಿನ್ ಒಂದ್ ರೂಪಾಯಿ ನಿನ್ ದುಡಿಯಕ್ಕಾಗಲ್ಲ, ಉದ್ಧಾರ ಆಗಕ್ಕಾಗಲ್ಲ, ಚಾನ್ಸ್ ಇಲ್ಲ ಜನ್ಮಕ್ಕೆ. ಏನ್ ದೊಡ್ಡದಾಗ ಬೋರ್ಡ್ ಹಾಕೊಂಡಿದ್ಯಾ? ವಿ ಟು ನ್ಯೂಸ್, ವಿ ಟು ಮಿರ್ಚಿ, ವಿ ಟು ಮ್ಯೂಸಿಕ್, ವಿ ಟು ಎಂಟರ್ಟೈನ್, ವಿ ಟು ಗ್ರೂಪ್ಸ್ ಆಫ್ ಇಂಡಿಯಾ, ಸ್ಟಾರ್ ಉಡ್ಸ್. ಹೆಣ್ಣು ಮಕ್ಕಳನ್ನ ಹೇಳ್ಕೊಳಕ್ ಅವೆಲ್ಲ, ಹೆಣ್ಣು ಮಕ್ಕಳನ್ನ ಹೇಳ್ಕೊಳಕ್ಕೆ ಮೂವಿ ಶೂಟಿಂಗು ಮತ್ತೊಂದಂತ ಹೇಳ್ಕೊಂಡು ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಅವ್ರ ಹತ್ರ ಕಿತ್ಕೊಳಕ್ಕೆ, ಎಲ್ಲ ಕಿತ್ಕೊಳ್ಳೋ ಪ್ಲಾನ್ ನಿಂದು. ಏನು ಆಗಲ್ಲ ಸೂರ್ಯ, ಏನೇನು ನೀನೇನು ಪ್ಲಾನ್ ಮಾಡ್ತೀಯೋ, ನೀನು ಮಾಡಿರುವಂಥ ಪಾಪ ಕರ್ಮ, ನೀನು ನನಗೆ ಎಷ್ಟು ಮಾಡಿಸ್ತಾ ಇದೀಯ, ಎಷ್ಟು ನಿಂದನೆ ಮಾಡ್ತಾ ಇದೀಯ, ಎಂತೆಂಥ ಕೆಟ್ಟ ಪದಗಳು ಬರೋರ ಹತ್ರ ಎಲ್ಲ ಬಳಸ್ತಾ ಇದೀಯ ನನ್ನ ಬಗ್ಗೆ. ಆರಾರು ಜನ ಮಕ್ಕಳು, ಹನ್ನೊಂದು ಹನ್ನೊಂದು ಜನ ಗಂಡ, ಇವಳು ಇಂಥವಳು, ಎಷ್ಟು ವಲ್ಸಾಗಿ ನನ್ನ ಬಗ್ಗೆ ಮಾತಾಡ್ತಾ ಇದೀಯ. ಆ ಭಗವಂತ ನಿಜವಾಗ್ಲೂ ಇದ್ರೆ ಫಸ್ಟು ನಿನ್ನ ನಾಲ್ಗೆಗೆ ಕತ್ರಿ ಹಾಕ್ಲಿ, ನಿನ್ನ ಕೈ ಕಾಲು ಮುರಿದು ಒಂದು ಕಡೆ ಮೂಲೆಗೆ ಹಾಕ್ಲಿ, ನಾನೇ ಊಟ ಹಾಕ್ತೀನಿ ಆ ಟೈಮಲ್ಲೂ. ನಿನ್ನ ಬಿಸಾಕಿ ನೀನು ಮಾಡಿರುವಂಥ ಪಾಪ ಕರ್ಮ ನೀನು ಅನುಭವಿಸ್ಬೇಕು. ಒಂದು ಹೆಣ್ಣನಿಷ್ಟು ನಿಂದಿಸಿದ್ದೀನಿ, ಒಂದು ಹೆಣ್ಣಿಗಿಷ್ಟು ನೋವು ಕೊಟ್ಟಿದ್ದೀನಿ, ಅವನಿಷ್ಟು ತೇಜೋದೆ ಮಾಡಿದ್ದೀನಿ ನಾನು, ಒಂದು ಆ ಕರ್ಮ ಆ ಒಂದು ಇದು ನಿನಗೆ ಗೊತ್ತಾಗಬೇಕು. ನೀನು ಅಷ್ಟು ಬೀದಿ ಬಿಕಾರಿ ಹಾಗೆ ಹಾಕ್ತೀಯ, ಉದ್ಧಾರ ಅಂತೂ ಆಗೋದಿಲ್ಲ. ಇವತ್ತು ಯಾರ್ಯಾರೋ ಎಂತೆಂಥವ್ರು ನಮ್ಮ ಮುಂದೆ ಏನು ಇಳಿದಿದ್ದವರೆಲ್ಲ ಯಾರ್ಯಾರೋ ಹೆಂಗೆಂಗೋ ಇದ್ದಾರೆ, ನಾನು ಎಲ್ಲದರಲ್ಲೂ ಮುಂದೆ ಹೋಗ್ತಾ ಇದ್ದೀನಿ, ಬಟ್ ನನಗೆ ಒಂದು ಲೈಫ್ ಒಂದು ವಿಚಾರದಲ್ಲಿ ಇವನು ಮಾಡಿದಂಥ ಥರ್ಡ್ ಕ್ಲಾಸ್ ಕೆಲಸಕ್ಕೆ ಅದು ನನಗೆ ಎಷ್ಟು ದೊಡ್ಡ ಕಪ್ಪು ಚುಕ್ಕಿ ಗೊತ್ತಾ? ಹೇಳ್ತೀಯಲ್ಲ ಅಷ್ಟು ಜನ ಗಂಡ ಇದಾರಂತ, ಆಯ್ತು ನಾನು ಮದುವೆ ಹಾಕ್ತೀನೋ ಸಿಂಗಲ್ ಆಗಿರ್ತೀನೋ, ನನಗೆ ಲೈಫ್ ಕೊಡೋಕೆ ಯಾರೋ ಬರ್ತಾರ ನೀನು ಮಾಡಿರೋಂಥ ಕೆಲಸಕ್ಕೆ? ಯಾರೋ ಬರ್ತಾರೆ? ನೀನಾದ್ರೂ ಅಲ್ಲಿ ಹುಡುಗಿರ್ನ ಇಟ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದೀಯ, ಬರೋ ಹೆಣ್ಣು ಮಕ್ಕಳ ಹತ್ರ ಎಲ್ಲ ಬೆಡ್ ಕರೆದು ಮಲಗಿಸ್ಕೊಳ್ತೀಯ, ಒಬ್ಬರನ್ನು ಬಿಡಲ್ಲ ಅಂತೀಯ, ಒಬ್ರಿಗೂ ಸಂಬಳ ಕೊಡೋದಿಲ್ಲ, ಅವ್ರೇನಾದ್ರೂ ಕೇಳಿದ್ರೆ ಏನು ಕೆಲಸ ಮಾಡಿದ್ಯಾ ಅಂತ ತಿರುಗಿಸಿ ಹೇಳ್ತೀಯ, ಅವ್ರನ್ನ ಕೆಟ್ಟದಾಗ ನಿಂದಿಸಿ ಹೊರಗಡೆ ಆಗ್ತೀಯ, ಕೊನೆಗೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ. ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇರ್ತೀನಿ, ವಿ ಟು ನ್ಯೂಸ್, ವಿ ಟು ಕನ್ನಡ ನ್ಯೂಸ್, ವಿ ಟು ಸೂರ್ಯ, ಕೆಲ್ಸಕ್ಕೆ ಕೆಲ್ಸದ ಆಫರ್ ಇದೆ, ಏನೋ ವ್ಯವಹಾರ ಮಾಡ್ತೀನಿ ಬನ್ರಿ ಅಂದ್ರೆ ಹೋಗ್ಬೇಡ್ರಿ, ಅವ್ನು ಲುಚ್ಚ, ಅವ್ನು ಬೇವರ್ಸಿ, ಅವನು ಫ್ರಾಡ್, ಅವನು ಅವ್ನು ಬರೀ ಯೂಸ್ ಅಂತರೂ ಅಷ್ಟೇ ಅಂತ ಹೇಳಿ. ಏನ್ ವ್ಯವಹಾರ ಮಾಡಕ್ ಬರುತ್ತೆ ನಿನಗೆ? ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಕ್ ಬರುತ್ತಾ? ಮೀಡಿಯಾ ಅನ್ನೋದು ಒಂದು ಯಾವ ತರ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟವ್ ನಾನು ನಿನಗೆ, ಹೆಂಗೆ ನಾವು ಮಾತಾಡ್ಬೇಕು ಅಂತ ಪಬ್ಲಿಕ್ ಲೈಫ್ ಅಲ್ಲಿ ಯಾವ ತರ ಒಂದು ತಲೆಯಲ್ಲಿ ಬ್ರಿಲಿಯಂಟ್ ಒಂದು ಬ್ರೈನ್ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ಟವ್ ನಾನು ನಿನಗೆ. ಎಲ್ಲ ಕಲಿತ ವಿದ್ಯಾ, ಪ್ರತಿ ಒಂದು ದಾರಿ ಬಿಕಾರಿ ಎಲ್ಲ ನನ್ನಿಂದ ಪಡ್ಕೊಂಡು ನನಗೆ ಚೂರಿ ಹಾಕ್ಬಿಟ್ರೆ ಭಗವಂತ ನಿನ್ನ ಉದ್ಧಾರ ಆಗಕ್ ಬಿಡ್ತಾನೇನೋ? ಇವತ್ತು ನೀನ್ ಬಿಕಾರಿನೇ, ಇವತ್ತು ನೀನ್ ಬಿಕಾರಿನೇ, ನಿನ್ನ ಅವತಾರ, ನಿನ್ನ ರೀತಿ, ನೀನ್ ನೋಡಿದ ಚಪ್ಪರ್ಗಿಂತ ಕೀಳಾಗಿದ್ಯಾ, ಚಪ್ಪರ್ಗಿಂತ ಕೀಳಾಗಿದ್ಯಾ? ಸಾಧ್ಯ ಆದ್ರೆ ಬದ್ಲಾಗು. ಪಿ ಮೂರ್ತಿ, ನಿನಗೂ ಹೇಳ್ತಾ ಇದ್ದೀನಿ, ನಿನಗೂ ಇದು ಫೈನಲ್ ವಾರ್ನಿಂಗ್. ನಿನ್ನ ಎಂತಿರು ಎಲ್ಲರೂ ನೋಡ್ತಾರಂತ ಗೊತ್ತು. ನಿನ್ನ ಟಾರ್ಗೆಟ್ ಮಾಡಿ ನಿನ್ನೇನೋ ದೊಡ್ಡ ನಾಯಕ ಮಾಡಿ ನೀನು ಯಾವನೋ ದೊಣ್ಣೆ ನಾಯಕ ಅಂದ್ಕೊಂಡು ನನಗಿಲ್ಲ, ನನ್ನ ಮೇಲೆ ನೀನು ಹೆಂಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ? ನನ್ನ ಮೇಲೆ ಹೆಂಗೆ ನೀನು ಎಲ್ಲ ಯೂಟ್ಯೂಬ್ಸಲ್ಲಿ ಎಲ್ಲ ಗ್ರೂಪ್ಸಲ್ಲಿ ಕೆಟ್ಟ ಕೆಡ್ದಾಗ ಹಾಕಿದೆ? ನನ್ನ ಯಾವ ಥರ ನೀನು ಲೈವಲ್ಲಿ ತೇಜೋವಧೆ ಮಾಡಿ ನನ್ನ ದಂಧೆ ವೇಶ್ಯವಾಟಿಕೆ ಅಂತೆಲ್ಲ ಅಂದಿದ್ಯಾ? ನೀನು ಏನೇನು ಪದ ಬಳಕೆ ಮಾಡಿದ್ಯಾ ಅದೆಲ್ಲ ನಾನು ನಿನ್ನ ಮನೆಯವ್ರಿಗೆ ಪದ ಬಳಕೆ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ನಿನಗೆ ಮಾಡೇ ಮಾಡ್ತೀನಿ. ನೀನು ಪ್ರೂವ್ ಮಾಡೋವ್ರಿಗೂ ನಾನು ಮಾಡೇ ಮಾಡ್ತೀನಿ. ನಿಮ್ಮ ಇಬ್ಬರ ಅವತಾರ ನಿಮ್ಮ ಮನೆ ಸಂಸಾರ ಬೀದಿಗೆ ಬಂದೇ ಬರುತ್ತೆ, ಬಂದು ತರಿಸಿಟ್ಬಿಟ್ಟಿದ್ದೀರ. ಅದಕ್ಕೆ ಯಾರ್ಯಾರನ್ನೋ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ, ಯಾರ್ಯಾರನ್ನೋ ಬ್ಲೇಮ್ ಮಾಡಕ್ಕೆ ಹೋಗಿ. ನಾನು ಫೇಸ್ಬುಕ್ ಹಾಕು, ನಾನು ವಾಟ್ಸಪ್ ಹಾಕಲ್ಲ, ನನ್ನ ಫೇಸ್ಬುಕ್ಕು ವಾಟ್ಸಪ್ಪೇ ನಿನಗೆ ತಂದು ಬಿಸಾಕ್ತೀನೋ ಬೇವರ್ಸಿ ಸೂರ್ಯ, ಏನು ಸಿಗಲ್ಲ. ತಿಕ್ಕಾ ಮುಚ್ಕೊಂಡು ನಿನ್ನ ಕೆಲಸ ನೋಡ್ಕೊಂಡು ನೀನು ಇದ್ರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಇವಾಗ ಏನು ಅವಳನ್ನ ಫಿಲಮು ರಿಪೋರ್ಟರ್ ಅಂತೇಳಿ ಯೂಸ್ ಮಾಡ್ಕೊಂಡಿದ್ಯಾ? ಅವಳನ್ನು ಮದುವೆ ಆಗಿ ಸಂಸಾರ ಮಾಡ್ಕೊಂಡಿದ್ರೆ ಸರಿ, ನಾನೇ ಹೇಳ್ತೀನಿ, ನಾನೇ ಹೇಳಿದ್ದೀನಿ ಅವತ್ತು, ಮದುವೆ ಆಗಂಗಿದ್ರೆ ನಾನೇ ಮುಂದೆ ನಿಂತು ಮಾಡಿಸ್ತೀನೋ ಅಂತೇಳಿ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿ ಬಿದ್ದಿರು. ಅದು ಬಿಟ್ಟು ಇನ್ನೂ ಹೆಣ್ಮಕ್ಳಿಗೆ ಮೋಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ನಿನ್ನ ಪ್ರೈವೇಟ್ ಪಾರ್ಟ್ ನಾನೇ ಕಟ್ ಮಾಡಿಸಿ ಬಿಸಾಕ್ತೀನಿ. ಸಿಕ್ಕ ಸಿಕ್ಕ ಹೆಂಗಸ್ರಿಗೆಲ್ಲ, ಸಿಕ್ಕ ಸಿಕ್ಕ ಹೆಂಗಸ್ರಿಗೆಲ್ಲ ನೀನು ಮಾಡಿರುವಂಥ ಒಂದೊಂದು ಥರ್ಡ್ ಕ್ಲಾಸ್ ಕೆಲಸ ಅಲ್ಲ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಇದು ನಿನಗೆ ಫೈನಲ್ ವಾರ್ನಿಂಗ್. ನನ್ನ ಬಗ್ಗೆ ಒಂದು ಪೋಸ್ಟ್ ಒಂದು ವಿಡಿಯೋ ಆಗ್ತಾ ಇದ್ರೆ ನಾನು ಬಿಡೋ ವಿಡಿಯೋಸು, ನಾನು ಬಿಡೋ ಫೋಟೋಸು, ನಾನು ಹಾಕುವಂಥದ್ದಕ್ಕೆ ನೀನು ತಡ್ಕೊಳಕ್ಕೆ ಸಾಧ್ಯ ಇಲ್ಲ, ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ತೀರಿ ಮೀರಿ ನಿಂತಿದ್ದೀನಿ. ನೀನಾ ನಾನಾ ಅಂತ ಹೇಳಿ ಕೆಣಕಕ್ಕೆ ಬರಬೇಡ. ತಿಕ್ಕ ಮುಚ್ಕೊಂಡು ಅಮ್ಮಕ್ಕೊಂಡು ಕುತ್ಕೊಂಡ್ರಲ್ಲಿ ಸರಿ,
ಆಯ್ತಾ, ನಿನ್ನ ಯೋಗ್ಯತೆಗೆ ಕಾಯಿಲೆ ಇದೆ, ದೊಡ್ಡ ರೋಗ ಇದೆ, ಅವನಿಗೆ ಫ್ಯಾಟಿ ಲಿವರ್ ಬಂದ್ಬಿಟ್ಟಿದೆ, ಸತ್ತೋಗ್ತಾನೆ, ಸ್ಟ್ರೋಕ್ ಹೊಡಿಯೋ ಚಾನ್ಸಸ್ ಇದೆ ಅಂತ ಹಾಸ್ಪಿಟಲಲ್ಲಿ ಹೇಳಿದಕ್ಕೆ, ಇವನ್ ಸಿಗರೆಟ್ ಬಿಡ್ಲಿ ಅಂತ ಹೇಳಿದಕ್ಕೆ, ಡೈಲಿ ಒಂದೊಂದು 1,000 ರೂಪಾಯಿ ಕೊಡ್ತೀನಿ ಸೂರ್ಯ, ಸಿಗರೆಟ್ ಬಿಡೋ ಅಂತ ಹೇಳಿದ್ರೆ 10,000 ಕೊಡುವಂತ ನವರಾತ್ರಿ ಟೈಮಲ್ಲಿ ಪ್ರತಿ ದಿವಸ 10,000 ತಗೊಂಡಿದ್ ಬೋಳಿ ಸುಳೆ ಮಗ ಇವನು. ಆಯ್ತಾ, ಬಟ್ ಇವನು ಮಾಡಿದ ಒಂದೊಂದಲ್ಲ ಎಲ್ಲ ನನ್ನ ಹತ್ರ ಇಲ್ಲ, ನನ್ನ ಭಗವಂತನ ಹತ್ರ ಲೆಕ್ಕ ಇರುತ್ತೆ. ನಿನ್ನ ಹತ್ರ ನಿನ್ನ ಬಾಯಲ್ಲಿ ನನ್ನ ಹೆಸರು ಬರಬಾರ್ದು. ಆಯ್ತಾ, ನಿನಗಿಂತ ಅವ್ರ ಅಪ್ಪನಂಗೆ ನಾನು ಕೆಟ್ಟ ಮಾತು ಮಾತಾಡ್ತೀನಿ. ನನಗೇನಾದ್ರೂ ಇನ್ನು ಒಂದು ಪೋಸ್ಟು, ಇನ್ನೊಂದು ವಿಡಿಯೋ ನನ್ನ ಬಗ್ಗೆ ನಿನ್ನ ಆಫೀಸಲ್ಲಿ ಚರ್ಚೆ ಆಗೋದು, ನಿನ್ನ ಆಫೀಸಲ್ಲಾಗಲಿ, ಪಿ ಮೂರ್ತಿ ಆಫೀಸಲ್ಲಾಗಲಿ, ನಿಮ್ಮ ಟೀಮ್ ಗ್ರೂಪಲ್ಲಿ ಎಲ್ಲಾದರೂ ಚರ್ಚೆ ಆಗಿ ನನಗೆ ಒಂದು ಆಡಿಯೋ, ಒಂದು ಫೋಟೋ, ಒಂದು ಡೀಟೇಲ್ಸ್ ಬಂತು ಅಂದರೆ ನೀವಿರೋ ಸ್ಪಾಟಲ್ಲೇ ನಾನು ಇರ್ತೀನಿ. ಲೈವ್ ಗೀವ್ ಅಲ್ಲ, ಇನ್ನು ನೀವಿರೋ ಸ್ಪಾಟಲ್ಲೇ ನಾನು ಇರ್ತೀನಿ. ನನ್ನ ಬಗ್ಗೆ ಮಾತಾಡಿದ್ರೆ ತಿಕ್ಕ ಮುಚ್ಕೊಂಡು ನಿನ್ನ ಕೆಲಸ ನೋಡ್ಕೊಂಡು ನೀನಿರು. ಅನಿಕಾ, ನಿನಗೂ ಹೇಳ್ತಾ ಇರೋದು, ದೊಡ್ಡ ಪತಿವ್ರತೆ ಥರ ನಿನ್ನ ಗಂಡನ ಮೋಸ ಮಾಡ್ದೋ ಇಲ್ಲ ಡಿವೋರ್ಸ್ ಕೊಟ್ಟ ನನಗೆ ಬೇಕಾಗಿಲ್ಲ. ನೀನು, ನಿನ್ನ ತಂದೆ, ನಿನ್ನ ತಾಯಿ ಮಾಡಿದ್ದಂಥ ನಮಕ್ಕರ್ ಕೆಲಸಕ್ಕೆ ಇವತ್ತು ನಮ್ಮ ಸಂಸಾರ, ನಮ್ಮ ಲೈಫ್ ಬಿದ್ದಿಗೆ ಬಂತು. ಬಿದ್ದಿದೆಯಲ್ಲ, ಸಂಸಾರ ಮಾಡಿಕೊಂಡು ಅವನ್ನ ನೆಟ್ಟಿಗಿಟ್ಕೊಂಡು ಬಿದ್ದಿರು. ಅದು ಬಿಟ್ಟು ನನ್ನ ರಿಪೋರ್ಟರು, ನನ್ನ ಸೆಲೆಬ್ರಿಟಿ, ನನ್ನ ನಟಿ ಅಂದ್ಕೊಂಡು ನನ್ನ ಮೇಲೆ ದೂರು ಕೊಟ್ಕೊಂಡು, ಸುಳ್ಳು ದೂರು ಕೊಟ್ಕೊಂಡು ಏನಾದರೂ ಮಾಡಿ ಅವನ್ನ ಜೈಲ್ಗೆ ಹಾಕ್ಸ್ಬೇಕು ಅಂದರೆ ಅದು ಹಣೆ ಬರ್ದಲ್ಲಿ ಬರೆದಿದ್ರೆ ಮಾತ್ರ ನೀವು ಬರೆಯೋಕೆ ಹೋಗ್ಬೇಡಿ. ನೀವು ಬರೆಯುವಂಥ ಸುಳ್ಳು ಕಂಪ್ಲೇಂಟ್ಗಳು ನಿಮ್ಮನ್ನೇ ಮಟ್ಟ ಹಾಕುತ್ತೆ. ವಿ ಟು ಸೂರ್ಯ, ಪಿ ಮೂರ್ತಿ, ಫೈನಲ್ ವಾರ್ನಿಂಗ್ ನಿಮಗಳಿಗೆ. ನನ್ನ ಬಗ್ಗೆ ಮಾತಾಡಿದ್ರೆ ಮಾತ್ರ ಸೂರ್ಯ ಹೇಳಿದ್ದೀನಿ, ಕೆದಕ್ಕೊಂಡು ಕೆದಕ್ಕೊಂಡು ಬಂದರೆ ಇಡೀ ರಾಜ್ಯಕ್ಕಿರೋದು ನಾನೊಬ್ಬಳೆ ಸಂಧ್ಯಾ ಪಾವಿತ್ರ. ಇಡೀ ರಾಜ್ಯಕ್ಕೆ ನೀನು ಸೂರ್ಯ ಒಬ್ಬನೇ ಅಲ್ಲ, ಮುತ್ತುರಾಜ್ ನೀನು ಒಬ್ಬನೇ ಅಲ್ಲ. ಬೆಂಗಳೂರಲ್ಲಿ ರಾಜ್ಯಾದ್ಯಂತ ಹೆಸರು ಮಾಡಬೇಕು, ನಾನು ಹೀರೋ ಆಗಿಬಿಟ್ಟಿದ್ದೀನಿ, ಕಕ್ಷಿವಾಡಿ ಎಲ್ಲ, ಚಿಂತಾಮಣಿ ದೊಡ್ಡಿ ಎಲ್ಲ ಹೇಳ್ಕೊಂಡಿದ್ಯಲ್ಲ, ಏಯ್ ನಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂತ. ಕೂತಿರ್ಬೋಕಿ ಒಂದಡಿ ಜಾಗ ಎಲ್ಲ ಬೆಂಗಳೂರಲ್ಲಿ ನಿನಗೆ. ಇಷ್ಟು ವರ್ಷ ಬದುಕಿದ್ದು ಏನೋ ಸಾಧನೆ ಮಾಡಿದ್ಯಾ ನೀನು? ಏನು ಸಾಧನೆ ಮಾಡಿದ್ಯಾ? ಯಾಕೆ ಇಲ್ಲಿ 1 ರೂಪಾಯಿ ನಿನ್ಗೆ ಇಟ್ಕೊಳಕ್ಕಾಗಿಲ್ಲ, ಏನು ತೆಗ್ದಿಲ್ಲ, ಏನು ಬದುಕಿಲ್ಲ, ಲೈಫ್ ಸೆಟಲ್ ಮಾಡ್ಕೊಂಡಿಲ್ಲ ಅಂದರೆ, ನೀನು ಹೆಣ್ಣು ಮಕ್ಕಳ ರಕ್ತ ಈರ್ತಾ ಇದ್ರೆ ಎಲ್ಲಿ ಬದುಕ್ತೀಯ ನೀನು? ಎಲ್ಲ ಉದ್ಧಾರ ಆಗ್ತೀಯಾ ನೀನು? ಹೆಣ್ಣು ಮಕ್ಕಳನ್ನ ತೇಜೋದೆ ಮಾಡ್ಕೊಂಡು, ಹೆಣ್ಣು ಮಕ್ಕಳನ್ನ ಕೆಟ್ಟ ಕೆಟ್ಟ ಪದ ಅಂತಕೊಂಡು, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇರುವಂಥ ಕೆಟ್ಟ ಹೆಣ್ಣು ಮಗು ಅಂದರೆ ಇವಳೊಬ್ಬಳೆ ಅಂತ ನನ್ನ ಬಗ್ಗೆ ತೇಜೋದೆ. ಎಷ್ಟು ನೀನು ಮಾತಾಡ್ತೀಯ ನನ್ನ ಬಗ್ಗೆ, ಅಷ್ಟು ನೀನು ಭಿಕಾರಿ ಆಗ್ತಾ ಇರ್ತೀಯ, ಹೊರತು ಉದ್ಧಾರ ಆಗೋಕ್ಕೆ ಚಾನ್ಸೇ ಇಲ್ಲ. ನಾವು ಮಾಟ ಮಂತ್ರ ಮತ್ತೊಂದು ಕೆಟ್ಟದು ಏನು ಹೋಗಲ್ಲ. ನಾನು ಮುಗ್ದಿರೋದು ಮಂಜುನಾಥ್ ಸ್ವಾಮಿ ದೇವ್ರನ್ನ, ಹಾಗೆ ಬಂಡಿ ಮಾಕಳಮ್ಮನ, ಅವರಿಬ್ಬರೇ ನನಗೆ ತಂದೆ ತಾಯಿ. ನನ್ನ ತಂದೆ ತಾಯಿ ನನ್ನ ಕುಟುಂಬನೇ ದೂರ ಮಾಡಿಟ್ಟ, ನಾನಿರೋದೇ ಒಬ್ಳೆ, ನನಗಿರೋದೇ ದೇವರೆಲ್ಲ. ಸಾಧ್ಯ ಆದರೆ ಬದಲಾಗು ಸೂರ್ಯ. ಗಾಂಡು ಶೋಕಿ ಬಿಟ್ಟು ಗಂಡಸ್ತರ ಬಾಳು, ಅದು ಬಿಟ್ಟು ನನ್ನ ಕಾಲು ಕೆರ್ಕೊಂಡು ಬರ್ತಾ ಇದ್ರೆ ನಿನ್ನ ಸ್ಕ್ರೀನ್ ರೆಕಾರ್ಡಿಂಗ್ಸ್, ನಿನ್ನ ಪೆನ್ ಡ್ರೈವು, ನಿನ್ನ ವಿಡಿಯೋಸ್ ನಾನು ಬಿಡ್ತಾ ಇದ್ರೆ ಎಷ್ಟು ಜನ ಹೆಣ್ಮಕ್ಳು ಬೀದಿಗೆ ಬರ್ತಾರೋ ಗೊತ್ತಿಲ್ಲ. ಪ್ರಜ್ವಲ್ಗಿಂತ ಅವ್ರ ಅಪ್ಪ ನೀನು ಕಾಮುಕದಲ್ಲಿ. ಕಟ್ ಮಾಡಿಸ್ತೀನಿ, ಮಾಡಿಸೇ ಮಾಡಿಸ್ತೀನಿ. ನಿನಗಿರೋದಿದ್ರೆ ತಾನೇ ಪೊಲೀಸ್ ಸ್ಟೇಷನ್ ಮುಂದೇನು ಅದನ್ನೇ ಹೇಳಿದ್ದು, ನಿನಗೇನಿರ್ಬೇಕೋ ಅದಿದ್ರೇನೆ ಅಲ್ವಾ ನೀನು ಬಾಳು ಬಾಳೋದು. ಏನಿಲ್ಲ, ನಾನು ಬಿದ್ದಿರೋ ಮೂಲೆಯಲ್ಲಿ ನಾನೇ ಒಂದು ತುತ್ತಾಗ್ತೀನಿ ಅಂತ ಹೇಳ್ತೀನಲ್ವಾ. ನಿನಗೆ ಮಾಡಿಸೇ ಮಾಡಿಸ್ತೀನಿ. ಇದೇ ಗಾಂಡು ಶೋಕಿ ಬಾಳ್ತಾ ಇರೋ ನೀನು, ಇದೇ ಥರ ನೀನು ಬದುಕ್ತಾ ಇರೋ. ನಿನ್ನಿಂದ ಮನೇಲಿರೋ ಹೆಣ್ಮಕ್ಳು ಕೂಡ ಹಾಳಾಗೋಗ್ತಾ ಇದಾರೆ. ಏನೋ ಸಾಧನೆ ಮಾಡಿ ಏನೋ ಇಟ್ಟಿದ್ಯಾ ಅವ್ರಿಗೆ, ಏನು ದಾರಿ ತೋರಿಸಿದ್ಯಾ ಗೊತ್ತಾಗತ್ತೆ ಈ ಸಲ ಏನೇನು ಮಾಡಿದ್ಯಾ ಅಂತ ಹೇಳಿ. ನೀನು ಬಾಳ್ತಾ ಇರೋವಂಥ ಬದುಕಿಗೆ, ನೀನು ಮಾಡ್ತಾ ಇರೋವಂಥ ಲುಚ್ಚ ಕೆಲಸಕ್ಕೆ ಎಷ್ಟೋ ಜನರು ಬದುಕ್ತಾವ್ರೆ, ಹೋಗಿ ಅವ್ರ ಕಾಲ್ ಕೆಳಗೆ ನುಗ್ಗು ಹೋಗ್ಬಿಟ್ಟು ಬೇವರ್ಸಿ. ಪ್ರತಿ ದಿವಸ ನಂದೇ ಉಚ್ಚೆ ಕುಡಿಯೋದು, ನಂದೇ ಕಕ್ಕ ಕುಡಿಯೋದು, ಎಷ್ಟಂತ ಆಗ್ತೀಯ ನೀನು ನನ್ನ ಬಗ್ಗೆ? ಮನೇಲಿ ಇದ್ದೋಗ ಪ್ರತಿ ಒಂದು ನಿನ್ನ ನಂಬಿ ನನ್ನ ಮನೇಲಿ ಇದ್ದೆ ಅಂತಂದೋಗ, ನಿನ್ನ ತಾಯಿ ನಿನ್ನ ಮಕ್ಕಳು ಎಲ್ಲ ಇದ್ದೋಗ ಪ್ರತಿ ಒಂದು ನನ್ನ ಬಗ್ಗೆ ವಿಡಿಯೋಸ್ ಮಾಡ್ತೀಯ ನೀನು ಅಂತ ಅಂದ್ರೆ, ನಿನ್ನ ಗಂಡಸೇನೋ ನೀನು? ನಿನ್ನ ತಾಯಿ ಲಾಡಿ ಬಿಚ್ಚಲ್ಲ ಅಂತ ಗ್ಯಾರಂಟಿ ನೀನು? ನಿನ್ನ ಅಕ್ಕ ತಂಗಿರು ವಿಡಿಯೋಸ್ ಮಾಡಿರಲ್ಲ ಅಂತ ಗ್ಯಾರಂಟಿ? ಮಾಡ್ದಿರೋ ಚಾನ್ಸ್ ಇಲ್ಲ, ಯಾಕಂದ್ರೆ ನಿಮ್ಮ ಮತ್ತಿಗೆನೆ ನೀನು ಹೊರಗಡೆ ಹಾಕಿದೆ ಅಲ್ವಾ, ನಿಮ್ಮ ಮತ್ತಿಗೆ ಮೇಲೆನೆ ಕಂಪ್ಲೇಂಟ್ ಕೊಟ್ಟೆ ಅಲ್ವಾ? ಇನ್ನೆಂತ ನಾನು ಯಾವಳು? ನಿನ್ನ ಅಣ್ಣನ ಟಿ ಬಿ ಕಾಯಿಲೆ ಇದ್ದಾಗ ಸಂಜಯ್ ಗಾಂಧಿದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ದ್ರಿ. ನಿನ್ನ ಅತ್ತಿಗೆಗೆ, ನಿನ್ನ ಅತ್ತಿಗೆ ಮಕ್ಕಳು ಯಶ್ವಂತ್ಗೆ, ಶೈಲಜ್ಜಾಗೆ ಎಲ್ಲರಿಗೂ ಕರ್ಕೊಂಡ್ಬಂದು ನಾವು ನೋಡಿದ್ರಿ, ಫೀಸ್ ಕಟ್ಟಿದ್ರಿ, ಪ್ರತಿಯೊಂದು ಮಾಡಿದ್ರಲ್ಲ, ಆ ಕರ್ಮಕ್ಕೆ ಬೇಕಾಗಿತ್ತು ಇವೆಲ್ಲ ನಮಗೆ, ಬೇಕಾಗಿತ್ತು. ನಮ್ಮ ತಂಗಿ ತಮ್ಮನ ಮಕ್ಕಳು ಅಂತ ಹೇಳಿ ಏನು ಕೆಟ್ಟ ಕೆಟ್ಟದಾಗ ಎಲ್ಲರನ್ನೂ ದೂರ ಮಾಡಿದೆ ತಾನೇ. ಪಾಯಸ ಕುಡ್ದು ನೆಮ್ಮದಿಯಾಗಿರು, ನನ್ನ ಸುದ್ದಿಗೆ ಬರಬೇಡ ಹೇಳ್ತಾ ಇದ್ದೀನಿ, ನನ್ನ ಸುದ್ದಿಗೆ ಬರಬೇಡ. ನಿನ್ನ ಬಾಯಲ್ಲಿ ಸಂಧ್ಯಾ ಅಂತ ನನ್ನ ಬಗ್ಗೆ ಒಂದು ಮಾತು ಇಲ್ಲ, ಕೆಟ್ಟ ಪದ ಹಿಡ್ದೆ ಮಾತಾಡ್ತೀಯ ಅಂತ ನನಗೆ ಗೊತ್ತಿದೆ. ನೀನು ಮಾತಾಡುವಾಗ ದೇವ್ರ ತಥಾಸ್ತು ಅಂದು ನಿನ್ನ ನಾಲ್ಗೆ ಹಂಗೆ ಹೋಗ್ಬಿಡ್ಲಿ, ಹೋಗ್ಬಿಡು. ನಿನ್ನಂತೂ ನೀ ಭೂಮಿ ಮೇಲೆ ಬದುಕಿದ್ದು ಏನು ಪ್ರಯೋಜನ ಇಲ್ಲ, ಹೋಗ್ಬಿಡು.
ಹೋಗ್ಬಿಡು, ಹಂಗಾದ್ರೂ ಹಂಗಾದ್ರೂ ನೆಮ್ಮದಿಯಾಗಿರ್ತೀರಿ. ಬಟ್ ಇದು ಪ್ರತಿ ದಿವಸ ಒಂಥರ ನಿರಂತರ ಕಿರುಕುಳ. ಎಷ್ಟು ಜನ ಹೆಣ್ಮಕ್ಳು ಒಂದೇ ಸಲ ಅತ್ಯಾಚಾರ ರೇಪಾಗಿ ಸತ್ತೋದ್ರೆ ಒಂಥರ, ಬಟ್ ಇದಿದೆಲ್ಲ ಮಾನಸಿಕ ಕಿರುಕುಳ. ತಡ್ಕೊಳ್ತೀರಿ ಅಂತ ಎಷ್ಟಂದ್ರೆ ಅಷ್ಟು ಮಾಡೋದಲ್ಲ. ಅವಳನ್ನ ಒಳ್ಳೆಯವಳು ಅಂತ ಮೆಚ್ಚಿಸೋದಕ್ಕೆ ಅಲ್ಲಿರೋಳನ್ನ ಅವಳು ಕಿಸ್ ಕೊಡ್ತಾ ಇದ್ದಾಳಲ್ಲ ಆರಾಮಾಗಿ, ಬೀಚು ರೆಸಾರ್ಟು, ಅದ್ರಲ್ಲಿ ಇವನೊಬ್ಬ ಇವನೇ ಅನ್ಸುತ್ತೆ, ಮುಂದೆಗಡೆ ರಿಷಿ ಕುಮಾರ್ ಸ್ವಾಮಿಗೆ ಇವನೇ ಅನ್ಸುತ್ತೆ, ಮುಂದೆ ತಲೆ ಹಿಡಿದು ಮದ್ವೆ ಮಾಡಿಸಿರೋದು. ಅವ್ರು ಮಾಡಿರುವಂತ ಅಲ್ಕ ಕೆಲ್ಸಕ್ಕೆ ಅವಳಿಗೋಸ್ಕರ ನನ್ನ ಮೇಲೆ ಕೆಟ್ಟ ಕೆಟ್ಟ ಪಟ್ಟ ಕೆಟ್ಟ ಕೆಟ್ಟ ಅಪಪ್ರಚಾರ ಅಲ್ವಾ. ಅವಳ ಹತ್ರ ಬಿಲ್ಡಪ್ ತಗೊಳ್ಳೋದು, ಯಾಕಂದ್ರೆ ಅವಳು ಬರೋ ಬಾಡಿಗೆ ದುಡ್ಡು ನಿನ್ಗೆ ಆಮೇಲೆ ನಿಂತೋದ್ರೆ. ಆಫೀಸಿಗೆ ಬಾಡಿಗೆ ಕಟ್ತಾ ಇದ್ದಾಳಲ್ವಾ, ತಿಂಗಳಿಗೆ 48,000, ಕರೆಂಟ್ ಬಿಲ್ ಕಟ್ತಾ ಇದ್ದಾಳಲ್ಲ, ಲೋನ್ ಕಟ್ತಾ, ಅದೆಲ್ಲ ನಿಂತೋದ್ರೆ. ಮೈ ಬಾಕ್ಸ್ ದುಡಿಯೋಲೆ, ಭಿಕ್ಷೆ ಬೇಡಿದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು. ಅದು ಬಿಟ್ಬಿಟ್ಟು ಈ ಗಾಂಡು ಶೋಕಿ ಏನಕ್ಕೆ ನಿನಗೆ, ಎಲ್ಲಾರನ್ನು ಸೂಳೆ ಡಗರ್ ಅಂತ ಅನ್ಕೊಂಡು ಪದೇ ಪದೇ ನನ್ನ ಸುದ್ದಿಗೆ ಬರ್ತಾ ಇದ್ದಾಳೆ ಅಂತ ಏನಾದ್ರು ಪೋಸ್ಟ್ ಹಾಕಿದೆ ಅನ್ಕೊ, ನಿನ್ನ ಸುದ್ದಿಗೆ ಯಾವಾಗ ಬರ್ತ ತಕ್ಸು ಕಾಲ್ ಇಷ್ಟು, ಯಾವಾಗ ಫೋನ್ ಮಾಡೋದಂತ ಕುಡ್ದ್ಬಿಟ್ಟು 20 ಸಲ ಫೋನ್ ಮಾಡ್ತೀಯಾ, ಎಲ್ಲಾದ್ರೂ ಊರಿಗೆ ಹೋದಾಗ ಒಂದು 20 ಸಲ ಫೋನ್ ಮಾಡ್ತೀಯಾ, ಫೋನ್ ಮಾಡೋ ಗಾಂಡು ನೀನು ತಿರ್ಗಾ ಏನು ಗೊತ್ತಿಲ್ಲ ಅನ್ನೋ ಥರ ನಡ್ಕೊಳ್ತೀಯ. ಈ ಸಲ ಮಾತ್ರ ಹೇಳ್ತೀನಿ ಕೇಳು, ನಿನ್ನ ನರ ನಾಡಿಗಳು ನಾನೇ ಕಿತ್ತಾಕ್ಸ್ತೀನಿ, ನಾನೇ ಕಿತ್ತಾಕ್ತೀನಿ, ಕಿತ್ತಾಕ್ಸ್ತೀನಲ್ಲ ನಾನೇ ಕಿತ್ತಾಕ್ತೀನಿ. ಆದ್ರೆ ಮುಂದೆ ಬಂದು ನಿಂತ್ಕೊ ನೋಡೋಣ ತಾಕತ್ತಿದ್ರೆ.